ಸೊ ಅದಕ್ಕೆ ನಾವು ಅದನ್ನ ಒಂದು ಸ್ಪಷ್ಟವಾಗಿ ನಾವೇನ್ ಮಾಡ್ಕೊ ನಾವು ಕ್ಲಿಯರ್ ಆಗಿ ತಿಳ್ಕೊಬೇಕು. ಯಾಕಂದ್ರೆ ಸೈನ್ಸ್ ಯಾವ ವಿಚಾರದಲ್ಲಿ ಹೇಳ್ತಾರೆ ಅದು ನಮಗೆ ಸತ್ಯವೇದಕ್ಕೆ ಮತ್ತೆ ದೇವ್ರ ಯೋಜನೆಗೆ ಏನಾಗಿದೆ ಒಂದು ಸೂಟೇಬಲ್ ಆಗಿದೆ ಅಂತ. ದೇವ್ರ ಯೋಜನೆಗೆ ಮತ್ತೆ ದೇವ್ರ ಒಂದು ಎಲ್ಲ ಒಂದು ಕಾರ್ಯಗಳಿಗೆ ಸತ್ಯವೇದಿಕೆ ಅದು ಅದು ಒಪ್ಪಾಗಿ ಬರ್ತಾರೆ ಅಂತಂದ್ರೆ ಅದನ್ನ ನಾವು ಖಂಡಿತವಾಗಿ ಏನ್ ಮಾಡ್ಬೋದು ನಂಬೋದು. ಇವಾಗ ಉದಾಹರಣೆ ನೋಡ್ಬೇಕ್ರೆ ಮಂಗನಿನ ಮಾನವ ಅಂತ ಡಾರ್ವಿನ್ಸ್ ಥಿಯರಿ ಅಂತ ಹೇಳ್ತಾರೆ, ಅದು ನಮ್ಗೆ ನಂಬೋದು ಅಂತಂದ್ರೆ ಖಂಡಿತವಾಗಿಲ್ಲ. ಯಾಕಂದ್ರೆ ಬೈಬಲ್ ನಮ್ಗೆ ಆ ತರ ಇದೆ. ಏನಂತ ಆ ತರ ಇದೆ, ಮನುಷ್ಯನ ದೇವರು ಮಣ್ಣಿನಿಂದ ಮಾಡಿದರೆ ಅಂತ. ಸೊ ಹಂಗಿರ್ಬೇಕಾರೆ ಸೈನ್ಸ್ ಸತ್ಯವೇದದಲ್ಲಿ ಕೊಟ್ಟಿರಂತ ವಿಚಾರಕ್ಕೆ ಆಪೋಸಿಟ್ ಆಗಿ ಹೇಳ್ಬೇಕಾರೆ ನಾವ್ ಅದೇನ್ ಮಾಡೋಕ್ಕಾಗಲ್ಲ, ನಂಬೋದಿಕ್ಕಾಗಲ್ಲ ಅಲ್ರ. ಅದೇ ತರ ನೋಡ್ಬೇಕಾರೆ ಸೈನ್ಸ್ ಏನಂತ ನಂಬ್ತಾ ಇದ್ರು ಅಂದ್ರೆ ಭೂಮಿ ಏನಾಗಿದೆ ಫ್ಲಾಟ್ ಆಗಿದೆ ಅಂತ ಏನ್ ಮಾಡ್ತಾರೆ ನಂಬ್ತಾ ಇದ್ರು ಅಲ್ರ. ಅದನ್ನ ಜಗತ್ತವರೆಲ್ಲ ಕೂಡ ಏನ್ ಮಾಡಿದ್ರು ನಂಬ್ಕೊಂಡು ಕೂತಿದ್ರು, ಭೂಮಿ ಏನಾಗಿದೆ ಫ್ಲಾಟ್ ಆಗಿದೆ, ಭೂಮಿಯ ಕಟ್ಟ ಕಡೆಗೆ ಹೋದ್ರೆ ಏನಾಗ್ಬಿಡ್ತು ಸಮುದ್ರ ಸಮುದ್ರ ಅಂತಕ್ಕೆ ಹೋಗ್ಬಿಟ್ಟು ಮನುಷ್ಯ ಮುಳುಗೋಗ್ಬಿಡ್ತಾನೆ ಅಂದ್ಬಿಟ್ಟು ಇದೇ ಒಂದು ಅಭಿಪ್ರಾಯದಲ್ಲಿದ್ರು. ಆದ್ರೆ ಅನಂತರ ಏನ್ ಮಾಡ್ತು ಅಂತಂದ್ರೆ ಏನ್ರಿ ಆ ಒಂದು ಭೂಮಿ ಏನಾಗಿದೆ ಆ ಒಂದು ಫ್ಲಾಟ್ ಆಗಿಲ್ಲ ರೌಂಡ್ ಆಗಿದೆ ಅಂದ್ಕೊಂಡು ಅದು ಸತ್ಯವೇದದಲ್ಲಿ ಕೂಡ ಏನಾಗಿದ್ರೆ ಭೂಮಿಯ ಗೋಳ ಅಂತ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟೆ ಅಲ್ಲ ಒಂದು ಸರ್ಕಲ್ ಆಫ್ ದಿಸ್ ಅರ್ತ್ ಅಂತ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಬಹು ಸ್ಪಷ್ಟವಾಗಿ ಅದು ಹೇಳ್ತದೆ ಅಲ್ರ. ಸೊ ಈ ತರ ನಾವು ಸೈನ್ಸ್ ವಿಚಾರಗಳನ್ನ ನೋಡ್ಬೇಕ್ರೆ ಅದು ಬೈಬಲ್ ಒಂದು ಇದ್ರೆ ಮಾತ್ರ ಏನ್ ಮಾಡ್ಬೋದು ನಾವು ನಂಬೋದು. ಸರಿ, ಇವಾಗ ನೆನ್ನೆ ಪಾಯಿಂಟ್ಗೆ ಬರೋಣ. ನೆನ್ನೆ ನೋಡ್ಬೇಕಾರೆ ನಾವು ಸತ್ಯವೇದದಲ್ಲಿ ಏನ್ರಿ ಆ ಒಂದು ಯೋಶುವನ ಒಂದು ಬರೆದಂತ ಒಂದು ಗ್ರಂಥದಲ್ಲಿ 10ನೇ ಅಧ್ಯಾಯದಲ್ಲಿ ನಾವೇನ್ ಮಾಡಿದ್ರೆ ಆ ಒಂದು ಪಾಯಿಂಟ್ ಅನ್ನ ನೋಡಿದ್ರಿ. ಅದರ ಏನಪ್ಪ ನೋಡಿದ್ರಿ ಪಾಯಿಂಟು ಅಂತಂದ್ರೆ ಏನ್ರಿ ಯೋಶುವ 10 ಚಾಪ್ಟರ್ ಅಲ್ಲಿ ಆ ಒಂದು ಏನ್ರಿ ರಾಜರ ಮೇಲೆ 5 ಜನ ರಾಜರ ಮೇಲೆ ಯುದ್ಧಕ್ಕೆ ಹೋಗುವಂತ ವಿಚಾರ ಏನ್ ಮಾಡಿದ್ರೆ ನಾವು ನೋಡಿದ್ರಿ ಅದರ. ಸೊ 5 ಜನ ರಾಜರ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಭಯಂಕರವಾಗಿರಂತ ಒಂದು ಆನೆಕಲ್ ಮಳೆ ಬೀಸ್ತು ಅಂತ ನೋಡ್ತಾ ಇದ್ರೆ ಆನೆಕಲ್ ಮಳೆ ಬೀಳ್ಬೇಕಾರೆ ಏನಾಯ್ತು ಅಂತಂದ್ರೆ ಅಲ್ಲಿ ಅನೇಕ ಜನಗಳು ಏನಂದ್ರೆ ಅಲ್ಲಿ ಶತ್ರುಗಳು ಅದರಲ್ಲಿ ಸತ್ತೋದ್ರು ಆತರ ಇಸ್ರೇಲ್ ಜನಗಳ ಶತ್ರುಗಳನ್ನ ದೇವ್ರ ಏನ್ ಮಾಡಿದ್ರು ಸಮರ್ಸಿದ್ರು ಅಂತ ನೋಡ್ತಾ ಇದ್ರ. ಆಮೇಲೆ ಇಮ್ಮಿಡಿಯೇಟ್ ಆಗಿ ಏನಾಗ್ತಾರೆ ಈ ತರ ದೇವ್ರ ಏನ್ ಮಾಡಿದ್ರು ಅಂದ್ರೆ ಇಸ್ರೇಲ್ ಜನಗಳ ಅಮರ್ಯ ಒಂದು ಕೈಯಿಂದ ಅದನ್ನ ಬಿಡುಗಡೆ ಮಾಡಿದ್ರು, ಸೂರ್ಯ ಏನಾಗ್ಬಿಡ್ತು ನಿಂತ್ಕೊಂಡ್ಬಿಡ್ತು ಅಂತಂದ್ಬಿಟ್ಟು ನಾವು ಅಲ್ಲಿ ಸನ್ನಿವೇಶ ನೋಡ್ತಾ ಇದ್ರ. ಅದಕ್ಕೆ ನಮಗೆ ಈ ವಚನ ಓದಿದ ತಕ್ಷಣ ಯಾವ ವಚನ ಅಂತಂದ್ರೆ 12ನೇ ವಚನ ಮತ್ತೆ 13ನೇ ವಚನ ನಾವು ಅದನ್ನ ಓದೋಣ ಒಂದ್ಸತಿ. ಅದಕ್ಕೆ ನೋಡ್ತೀನಿ ಯೋಶನ ಬರೆದಂತ ಒಂದ್ ಪತ್ರಿಕೆ ಗ್ರಂಥ 10ನೇ ಅಧ್ಯಾಯ ವಚನ 12 ಮತ್ತೆ 13. ಯಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯಹೋಶುವನು ಯಹೋವನಲ್ಲಿ ಒಂದು ವಿಜ್ಞಾಪನೆ ಮಾಡಿಕೊಂಡನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲೇ ನಿಲ್ಲು. ಚಂದ್ರನೇ, ನೀನು ಅಯ್ಯಾಲೋನ್ ಕಣಿವೆಯಲ್ಲೇ ನಿಲ್ಲು ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಿದನು. ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವ ತನಕ ಸೂರ್ಯಚಂದ್ರರು ಹಾಗೆ ನಿಂತರು. ಅಲ್ಲಿ ಶತ್ರುಗಳಿಗೆ ಮುಯ್ಯಿ ತೀರಿಸುವ ತನಕ ಸೂರ್ಯಚಂದ್ರರು ಹಾಗೆ ನಿಂತರು ಅಂತ ಕೊಟ್ಟಿದೆ ಅಲ್ರ. ಇವಾಗ ಈ ವಚನ ನೋಡ್ಬಿಟ್ರೆ ಹೆಂಗ ಅನ್ಸ್ಬಿಡ್ತಾ ಅಂದ್ರೆ ಓ ಸೂರ್ಯಚಂದ್ರ ಹಂಗೆ ನಿಂತ್ಕೊಂಡ್ಬಿಟ್ರು, ಅವ್ರು ಏನು ಮೂವ್ ಆಗಿಲ್ಲ, ಸೂರ್ಯ ಅಸ್ತಮನಾಗಿಲ್ಲ, ಚಂದ್ರ ಕೂಡ ಏನಾಗಿಲ್ಲ, ಹಂಗೆ ನಿಂತಿತ್ತು ಎಲ್ಲಿವರೆಗೂ ಯುದ್ಧ ಆಡೋ ತನಕ ಹಂಗ ಏನು ಓ 24 ಅವರ್ಸ್ ಹಂಗೆ ನಿಂತ್ಕೊಂಡ್ಬಿಡ್ತು ಅಂತ ನಾವು ಅಭಿಪ್ರಾಯ ಬಂದ್ಬಿಡ್ತಾರೆ. ಸ್ವಲ್ಪ ನಾವು ಸಮಾಧಾನವಾಗಿ ಅಲ್ಲಿ ವಚನ ಓದ್ಬೇಕು. ಅಲ್ಲಿ ಎಲ್ಲಿವರೆಗೂ ಅಂತ ಅಲ್ಲೇ ಕೊಟ್ಟಿದ್ದಾರೆ. ಎಲ್ಲಿವರೆಗೂ 24 ಅವರ್ಸ್ ನಿಂತ್ಕೊಂತ ಏನ್ ಕೊಡ್ಲಿಲ್ಲ ಅಲ್ಲಿ. ಎಲ್ಲಿವರೆಗೂ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಯುದ್ಧ ಏನಂತಾರೆ ಮುಗಿಯೋ ತನಕ ಅದರ ಎಲ್ಲಿವರೆಗೂ ಇತ್ತು ಅಂತಂದ್ರೆ ಶತ್ರುಗಳನ್ನ ಸಮರ್ಸ ತನಕ ಏನಾಗಿತ್ತಂತೆ ಅಲ್ಲಿ ಅಲ್ಲಿತ್ತು ಅಂತ ಕೊಟ್ಟಿದ್ದಾರೆ. ಸರಿ, ಶತ್ರುಗಳನ್ನ ಸಮರ್ಸೋದಕ್ಕೆ ಎಷ್ಟು ಟೈಮ್ ತಗೊಂಡ್ರು ಅಂತ ನಾವು ನೋಡ್ದ ಅಂತಂದ್ರೆ ನಾವು ಸ್ವಲ್ಪ ವಚನ ಮೇಲೆ ಓದಿದ್ರೆ ಅಲ್ಲಿ ಶತ್ರುಗಳನ್ನ ದೇವರು ಆಲ್ರೆಡಿ ಯಾವ ತರ ನಾಶ ಮಾಡಿದ್ರು ಅಂತ ನಮ್ಗೆ ಏನ್ ಮಾಡಿದ್ರೆ ಅಲ್ಲಿ ಕೊಟ್ಟಿದ್ದಾರೆ. ಅದರ ಓದನ ಬೇಕು ನೋಡಿರ್ತೀನಿ 11ನೇ ವಚನ. ಸರಿ, ನಾನೇ ಓದ್ಬಿಡ್ತೀನಿ. ಅವರು ಇಸ್ರೇಲರಿಗೆ ಬೆಂಗೊಟ್ಟು ಬೆಥೋರಿನ ಇಳಿಜಾರಿನಲ್ಲಿ ಓಡುತ್ತಾ ಅಜೇಕವನ ಮುಟ್ಟುವವರೆಗೆ ಯಹೋವನು ಆಕಾಶದಿಂದ ದೊಡ್ಡ ಕಲ್ಮಳೆಯನ್ನು ಸುರಿಸಿ ಅನೇಕರನ್ನು ಸಾಯಿಸಿದನು. ಅದರ ನೋಡ್ರಿ, ದೇವ್ರು ಆಲ್ರೆಡಿ ಏನ್ ಮಾಡಿದ್ರೆ ಒಂದು ಭಯಂಕರವಾಗಿರಂತ ಒಂದು ಕಲ್ಮಳೆನ ಸುರಿಸಿ ಅನೇಕ ಜನಗಳು ಏನ್ ಮಾಡಿದಾರೆ ಅಲ್ಲದೆ ಇವಾಗ ಸತ್ತೋಗಿದ್ದಾರೆ. ಅದರ ಇನ್ನಿರೋದು ಎಷ್ಟು ಜನ ಅಂದ್ರೆ ಸ್ವಲ್ಪ ಜನ. ಅದರ ಈ ಒಂದು ದೃಶ್ಯ ನೋಡ್ಬಿಟ್ಟೆ ಆ 5 ಮಂದಿ ಅರಸರು ಎಲ್ಲೋಗಿ ಅವಸ್ಕೊಂಡ್ಬಿಟ್ರು ಅಂತಂದ್ರೆ ಗುಹೆಯಲ್ಲಿ ಏನ್ ಮಾಡ್ಬಿಟ್ರು ಅವಸ್ಕೊಂಡ್ಬಿಟ್ರು. ಆಮೇಲೆ ಏನ್ ಮಾಡ್ತಾರೆ ಇವ್ನ ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಇನ್ ಯಾರ ಇದಾರೋ ಅವನ್ನೆಲ್ಲ ಸಾಯಿಸ್ಬಿಟ್ಟು ಏನ್ ಮಾಡೋ ತಿರ್ಗಾ ಕರ್ಕೊಂಡ್ಬಿಡ್ತಾರೆ. ಅಂದ್ರೆ ಈ ಒಂದು ಆನೇಕಲ್ ಮಳೆ ಬಿದ್ದಿ ಆಗಿರಂತ ಒಂದು ಸನ್ನಿವೇಶ ಏನು ತಿರ್ಗಾ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಂಡ ರಾಜ್ಯಗಳನ್ನ ಕರಿಯ ತನಕ ಈ ಯಾರ್ಯಾರೆಲ್ಲ ಇದ್ರೋ ಅವ್ರನ್ನೆಲ್ಲ ಅಟ್ಟಿಸ್ಕೊಂಡು ಹೋಗಿ ಸಾಯಿಸೋ ಒಂದು ಸನ್ನಿವೇಶ. ಸಿ ಇದಕ್ಕೆ ಏನಾಯ್ತು ಅಂತಂದ್ರೆ ನಾವು 13ನೇ ವಚನದಲ್ಲಿ ಮುಂದಕ್ಕೆ ಓದ್ದ ಅಂತಂದ್ರೆ ಈ
ಈ ಮಾತು ಯಾಷೇರ್ ಗ್ರಂಥದಲ್ಲಿ ಬರೆದಿದೆ ಎಲ್ಲ ಹೀಗೆ ಸೂರ್ಯನು ಮುಣಗಲಿಕ್ಕೆ ಆತುರ ಪಡದೆ ಏನ್ರಿ ಸೂರ್ಯನು ಮುಳುಗಕ್ಕೆ ಆತುರ ಪಡದೆ ಅಂದ್ರೆ ಸೂರ್ಯ ಮುಳುಗವನೇ ಸೂರ್ಯ ಹಂಗೇನೇನಾಗಿಲ್ಲ ಆಕಾಶದಲ್ಲೇ 24 hours ಏನಾಗಿಲ್ಲ ನಿಂತ್ಕೊಂಡಿಲ್ಲ ಸೂರ್ಯನ ಮುಳುಗಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ ಏನ್ರಿ ಹೆಚ್ಚು ಕಮ್ಮಿ ಎಕ್ಸಾಕ್ಟ್ 24 hours ಅಂತ ಇಲ್ಲ ಏನು ಹೆಚ್ಚು ಕಮ್ಮಿ ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು ಅದರ ಇವಾಗ ಈ ಬ್ಲಂಟ್ ಆಗಿ ವಚನ ಓದಿದ ತಕ್ಷಣ ನಮ್ಗೆ ಏನನ್ಸ್ಬಿಡ್ತಾರೆ ನಂಗೆ ಸುಮ್ಮನೆ ಹಂಗೆ ಟಕ್ಕ ಓದ್ಕೊಂಡು ನಾವು ಒಂದಿನ ನಿಂತ್ಕೊಂಡ್ಬಿಡ್ತು ಅಂತ ಬಿಟ್ಟಿರ್ತಾರ ನಾವು ಏನ್ ಮಾಡ್ಬೇಕು ಸ್ವಲ್ಪ ಸಮಾಧಾನವಾಗಿ ವಚನಗಳು ಏನ್ ಮಾಡ್ಬೇಕು ಆ ಕಡೆ ಈ ಕಡೆ ಎಲ್ಲ ಓದ್ಬೇಕು ಬೈಬಲ್ನ ಅಧ್ಯಯನ ಮಾಡ್ಬೇಕು ನೋಡ್ರಿ ಇವಾಗ ಇಸ್ರೇಲ್ ಜನಗಳಿಗೆ ಒಂದು ದಿನ ಅಂದ್ರೆ ಏನ್ ಲೆಕ್ಕಪ್ಪ ಯಾರಿಗೂ ಗೊತ್ತಿದ್ಯಾ ಇಸ್ರೇಲ್ ಜನಗಳಿಗೆ ಒಂದ್ ದಿನ ಅಂತಂದ್ರೆ ಎಷ್ಟು ಸಮಯ ಜನಗಳಿಗೆ ಒಂದು ದಿನ ಅಂದ್ರೆ ಎಷ್ಟು ಗಂಟೆಗಳ ಸಮಯ 12 ಎಲ್ಲಿದೆ ವಚನ ಯೋಶುವ 11 ಇಲ್ಲ ಯೋಹಾನ ಸುವಾರ್ತೆ 11:9 11:9 ಒಂಬತ್ತನೇ ವಚನನ ಹೌದ್ರಿ ಓದ್ರಿ ನೋಡಣ ಓದ್ತೀರಾ ಓದ್ಬಿಡ್ಲಾನೇ ಓದ್ತಾ ಇರ್ತಾಳ್ರಿ ಸಿಸ್ಟರ್ ಅಲ್ಲ ಹಗಲಿಗೆ 12 hours ಉಂಟಲ್ಲವೇ ಒಬ್ಬನು ಹಗಲಲ್ಲಿ ತಿರುಗಾಡಿದರೆ ಆ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡುವುದಿಲ್ಲ ಥ್ಯಾಂಕ್ ಯು ಹಂಗಾರೆ ಏನಿದೆ ಅಲ್ಲಿ ಹಗಲಲ್ಲಿ ಎಷ್ಟಿದೆ ಅಂತೆ 12 hours ಅದನ್ನೇ ದಿನ ಅಂತ ಹೇಳ್ತಾ ಇತ್ತು ಹಗಲಾಮಲ್ಲಿ ನೆಕ್ಸ್ಟ್ ಬರೋದೇನೋ ರಾತ್ರಿ ಅದಕ್ಕೆ ಯಾರೋ ದಿನ ಅಂತ ಹೇಳ್ತಾರ ಅಲ್ವರ ಅದಕ್ಕೆ ನೋಡಿ ಇಂಗ್ಲಿಷ್ ಓದ್ತೀನಿ ಕೇಳಿ ಜೀಸಸ್ ಸನ್ಸೆಟ್ ಆರ್ ದೇರ್ ನಾಟ್ 12 hours ಇನ್ ಎ ಡೇ ಏನ್ರಿ ಆರ್ ದೇರ್ ನಾಟ್ 12 hours ಇನ್ ಎ ಡೇ ಇದನ್ನ ಹಂಗೆ ತಗೊಂಡ್ಬಿಟ್ಟಂದ್ರೆ ಡೇ ಅಂತ ಏನು ಅಂತ ಅನ್ಸ್ಬಿಡ್ತಾರೆ ಓ 24 hours ಬಗ್ಗೆ ಹೇಳ್ತಾರೆ ಇಲ್ಲ 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 ಯೇಸು ಕ್ರಿಸ್ತ ಹೇಳ್ತಾರೋ ಸನ್ ಸೂರ್ಯ ಉದಯ ಆಗಿ ತಿರ್ಗಾ ಸೂರ್ಯ ಅಸ್ತಮಾಗೋ ತನಕ ಆ 12 hours ಸಾಮ್ಯ ಏನಿದೆಯೋ ಇದನ್ನ ದಿನ ಅಂತ ಏನ್ ಮಾಡ್ತಾರೋ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ಗೆ ನೋಡ್ಬೇಕಾರೆ ಏನ್ರಿ ಏನಂತ ನೋಡ್ತೀರಿ ನಾವು ದೇವರ ಒಂದು ಏನಂತ ಕಾರ್ಯಗಳಲ್ಲಿ ದಿನ ಮತ್ತೆ ಏನಿದೆ ರಾತ್ರಿ ಅಲ್ವರ ಡೇ ಅಂಡ್ ನೈಟ್ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇಸ್ರೇಲ್ ಜನಗಳು ಎಷ್ಟೊ ಸತಿ ಉಪವಾಸ ಮಾಡ್ಬೇಕ್ರೆ ನಿನವೇ ಪಟ್ಟದವರು ಏನ್ ಮಾಡುತ್ತೆ ನಿನವೇ ಪಟ್ಟದವ್ರು ಉಪವಾಸ ಮಾಡಿದ್ರು ಹಗಲು ರಾತ್ರಿ ಅಂತ ನೋಡ್ತೀರಿ ಯಾಕೆ ಒಂದ್ ದಿನ ಅಂತ ಹೇಳ್ಬೋದಾಗಿತ್ತಲ್ವಾ ಅದರ ನೋವಾ ಅನ್ನೋ ಆಮೇಲೆ ಯಾರಿ ಸರಿ ಯೋನ ಯೋನ ಎಲ್ಲಿದ್ದಂತೆ ಭೂಗರ್ಭದಲ್ಲಿ ಮೂರು ದಿನ ಅಂತ ಹೇಳ್ತಾರೆ ಅಂದ್ರೆ ಅದ್ ನೋಡ್ಬೇಕಾರೆ ಹಗಲು ರಾತ್ರಿ ಅಂತ ಏನ್ ಬರೋದು ಅಲ್ಲಿ ಲೆಕ್ಕ ನಮ್ಗೇನಾಗುತ್ತೆ ಅಲ್ಲಿ ಬರೋದು ಅಂದ್ರೆ ಅದಕ್ಕೆ ಇಸ್ರೇಲ್ ಜನಗಳ ಒಂದು ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಒಂದು ದಿನ ಅಂತಂತ ಹೇಳ್ಬೇಕಾರೆ 12 hours ಸಮಯ ಸೊ ಇಲ್ಲಿ ಯೋಶುವನ ಪುಸ್ತಕದಲ್ಲಿ ಏನಾಗಿದೆ ಅಂತಂದ್ರೆ ಆ ಒಂದು ದಿನ ದೇವರು ಆ ಇಸ್ರೇಲ್ ಜನಗಳಿಗೆ ಯುದ್ಧದಲ್ಲಿ ಜಯ ಕೊಡ್ಬೇಕು ಅಂತಂದ್ಬಿಟ್ಟು ದೇವ್ರು ಎಷ್ಟು ವಿಶೇಷವಾಗಿ ಒಂದು ಕೆಲಸ ಮಾಡಿದ್ರು ಅಂತಂದ್ರೆ ಮೊದಲನೇದಾಗಿ ಒಂದು ಕಲ್ಲಿನ ಮಳೆ ಏನ್ ಮಾಡಿದ್ರು ಬೀಳ ರೀತಿಲಿ ಮಾಡಿದ್ರು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಈ ಕಲ್ಲಿನ ಮಳೆ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಏನಾಗೋದಿಲ್ಲ ಬರೋದಿಲ್ಲ ಅದರ ಏನಾಗಿರ್ಬೇಕು ಇದಕ್ಕಿಂತ ಮುಂಚೆ ಭಯಂಕರವಾಗಿ ಬಿಸಿಲಿರ್ಬೇಕು ಆಮೇಲೆ ಅವತ್ತಿನ ದಿನ ಭಯಂಕರವಾಗಿ ಮೋಡ ಏನಾಗಿರ್ಬೇಕು ತುಂಬಿಕೊಂಡಿರ್ಬೇಕು ಅಲ್ಲರ ಆ ಮೋಡದಲ್ಲೇ ಏನ್ರಿ ಆ ಒಂದು ಭಯಂಕರವಾಗಿರುವಂತ ಆನೆ ಕಲ್ಲು ಬೀಳೋದು ಅದಕ್ಕೆ ಇದು ಬಿದ್ದಿರಂತ ಒಂದು ಸೈಜ್ಗಳು ನೋಡ್ಬೇಕ್ರೆ ಸಣ್ಣ ಪುಟ್ಟದ್ ಬಿದ್ದಿರಲ್ಲ ಭಯಂಕರವಾಗಿ ಏನಾಗಿರ್ಬೇಕು ದೊಡ್ಡ ಗಾತ್ರದಲ್ಲಿ ಬಿದ್ದಿರ್ಬೇಕು ಯಾವ ತರ ಬಿದ್ದಿರ್ಬೇಕು ಅಂದ್ರೆ ಬಿದ್ದಿರ ಏಟಿಗೆ ಇವ್ರು ಏನಾಗಿರ್ಬೇಕು ಶತ್ರುಗಳೆಲ್ಲ ಸಾಯ ರೀತಿಲಿ ಏನಾಗಿರ್ಬೇಕು ಬಿದ್ದಿರ್ಬೇಕು ಅಲ್ದ್ರ ಅದಕ್ಕೆ ನಾವು ಎಷ್ಟೊತ್ತು ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನಿಮ್ಗೆ ವಾಟ್ಸಪ್ ಅಲ್ಲಿ ಅವ್ರು ಶೇರ್ ಮಾಡ್ತಾರೆ ನೋಡಿರಲ್ವರ ಏನ್ರಿ ಆನೆ ಕಡಿಮೆ ಹೆಂಗ್ ಬಿಡ್ತದೆ ಯಾವಾಗ ಬೀಳೋದು ಯಾವಾಗ ಏಪ್ರಿಲ್ ಮಾಸದಲ್ಲಿ ಇವೆಲ್ಲ ಸಮಯದಲ್ಲಿ ಏನಾಗಿದೀವಲ್ಲ ಇವಾಗ ಬೀಳೋದು ಆ ಟೈಮಲ್ಲಿ ನಮ್ಮ ಊರುಗಳಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಬೀಳ್ತಾರೆ ಅಲ್ದ್ರ ಕೆಲವು ಜಾಗದಲ್ಲಿ ದೊಡ್ಡ ದೊಡ್ಡ ಸೈಜ್ಗಳು ಬಿದ್ದವೆ ಹೆಂಗ್ ಬಿದ್ದವೆ ಅಂತಂದ್ರೆ ಕಾರ್ ಗ್ಲಾಸ್ ತೂರ್ತಾ ಬಿಟ್ಟಿದೆ ಅಲ್ದ್ರ ಆಮೇಲೆ ಏನ್ರಿ ರೂಫ್ ಏನಾಗ್ಬಿಟ್ಟಿದೆ ಶೀಟ್ಗಳೆಲ್ಲ ಒಡೋಗ್ಬಿಡ್ತವೆ ಮನೆಗಳೇ ಬಿದ್ದೋಗ್ಬಿಡ್ತವೆ ಮನುಷ್ಯನ್ಗೆ ಪ್ರಾಣ ಆಗೋ ರೀತಿ ಬಿದ್ದಿರ್ಬೇಕು ಅಂತಂದ್ರೆ ಹೆಂಗಿರ್ಬೇಕು ಹಂಗಾರೆ ಹಂಗಾರೆ ಏನಾಗಿರ್ಬೇಕು ದಟ್ಟವಾಗಿ ಏನಾಗಿರ್ಬೇಕು ಒಂದು 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 ಮೋಡಗಳು ಏನಾಗಿರ್ಬೇಕು ಮುಚ್ಕೊಂಡಿರ್ಬೇಕು ಅವಾಗ ಏನಾಗಿರ್ತಾರೆ ಅಂದ್ರೆ ಭೂಮಿ ಮೇಲೆ ಏನ್ರಿ ದಿನನಿತ್ಯ ಯಾವ ರೀತಿ ಸೂರ್ಯನ ಒಂದು ಬೆಳಕು ಬೀಳ್ತಾ ಇತ್ತೋ ಅದು ಬೀಳ್ತಾ ಇರ್ಲಿಲ್ಲ ಕಡಿಮೆ ಆಗೋಯ್ತು ಹೆಂಗ್ ಕಡಿಮೆ ಆಗೋಯ್ತು ಬೆಳಗ್ಗೆಯಿಂದ ಹಿಡ್ದು
ಏನ್ರಿ ಸೂರ್ಯ ಅಸ್ತಮಾಗ ತನಕನೂ ಕೂಡ ಒಂದೇ ವಾತಾವರಣ ಅದರ ಬೆಳಿಗ್ಗೆಗಾಗ್ಲಿ ಮಧ್ಯಾಹ್ನಕ್ಕಾಗ್ಲಿ ಸಂಜೆಗಾಗಿ ಏನಿಲ್ಲ ವ್ಯತ್ಯಾಸವೇ ಇಲ್ದಿರತ್ತ ಒಂದು ವಾತಾವರಣ ಏನಾಗಿತ್ತು ಅಂದ್ರೆ ನೋಡಕ್ಕೆ ದಿನ ಹೆಂಗಿತ್ತು ಅಂದ್ರೆ ಸೇಮ್ ಒಂದೇ ತರ ಇತ್ತು ಅದಕ್ಕೆ ಅಲ್ಲಿ ಹೇಳೋದು ಸೂರ್ಯ ನಿಂತಲ್ಲೇನಾಬಿಟ್ಟ ನಿಂತು ಬಿಟ್ಟ ಅಂದ್ರೆ ಬೆಳಕು ಜಾಸ್ತಿನೂ ಇಲ್ಲ ಏನ್ರಿ ಕಮ್ಮಿನೂ ಇಲ್ಲ ಅದರ ಅವಾಗ ಏನಾಯ್ತು ಅಂತಂದ್ರೆ ಏನ್ರಿ ಈ ಸೂರ್ಯನ ಒಂದು ಆಕಾಶದಲ್ಲಿರುವಂತ ಸಮಯ ಏನ್ರಿ ಅಧಿಕವಾಗಿ ಏನಾಗಿತ್ತು ಅಲ್ಲಿ ಇತ್ತು ಅದರ ಸೂರ್ಯ ಮುಳುಗೇ ಇಲ್ಲ ಅಂತಲ್ಲ ಅದರ ಯುದ್ಧ ಆಗಿದ ತಕ್ಷಣ ಸೂರ್ಯ ಏನಾಗಿರ್ತಾನೆ ಮುಳುಗಿರ್ತಾನೆ ಅದಕ್ಕೆ ಹೇಳ್ತಾರಲ್ಲ ನೋಡಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಈ ಮಾತು ಏನ ಯಾಶೇರ್ ಗ್ರಂಥದಲ್ಲಿ ಬರೆದಿದೆ ಅಲ್ಲ ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು ಅಲ್ರ ಈ ಪ್ರಕಾರ ಏನ್ರಿ ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟು ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಅದಕ್ಕೆ ಸೂರ್ಯ ಏನಾಗಿರ್ಲಿಲ್ಲ ಕಂಪ್ಲೀಟ್ ಆಗಿ ಹಂಗೆ ಶಾಶ್ವತವಾಗಿ 24 hours ಏನಾಗಿಲ್ಲ ನಿಂತಿಲ್ಲ ಸತ್ಯವೇ ಹೇಳದಂತ ರೀತಿಲಿ 12 ಗಂಟೆ ಕಾಲ ಸೂರ್ಯ ಏನಾಗಿರ್ತಾನೆ ಮೇಲೆ ನಿಂತಿರ್ತಾನೆ ಆ ಸಮಯದಲ್ಲಿ ಇಸ್ರೇಲ್ ಜನಗಳು ತನ್ನ ಶತ್ರುನ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ನಾಶ ಮಾಡಿತಾರೆ ಅದರ ಇವಾಗ ಇದನ್ನ ನಾನು ಹೇಳಿದ್ರೆ ನಿಮ್ಗೆ ಏನಾಗ್ಬೋದು ಸ್ವಲ್ಪ ಆಶ್ಚರ್ಯ ಆಗ್ಬೋದು ಏನ್ ಬರ್ತಾರೆ ಈ ತರಲ್ಲ 12 ಗಂಟೆ ಕಾಲ ಸೂರ್ಯ ಇರ್ತಾನ ಅಂತ ಅದರ ಖಂಡಿತವಾಗೂ ಇರ್ತಾನೆ ಅದರ ಇವಾಗ ಸಾಮಾನ್ಯವಾಗಿ ನೋಡ್ಬೇಕ್ರೆ ನಮ್ಗೆ ಸೂರ್ಯ ಉದಯ ಆಗೋದು ಎಷ್ಟು ಗಂಟೆಗೆ ಅಂತ ನೋಡಿದ್ರೆ ಬೆಳಿಗ್ಗೆ 6 ಗಂಟೆ ಹೆಚ್ಚು ಕಮ್ಮಿ ಉದಯ ಆಗ್ತದೆ ಅಸ್ತಮಾಗದು ಯಾವಾಗ 6 ಗಂಟೆಗೆ ಅಲ್ಲಿ 12 ಗಂಟೆ ಆಗೋಯ್ತು ಆದ್ರೆ ಈ ಸ್ಪೆಷಲ್ ದಿನದಲ್ಲಿ ದೇವರು ಫಿಕ್ಸ್ ಮಾಡಿರಂತ ಕಾಲಕ್ಕಿಂತ ಇನ್ನೂ ಅಧಿಕವಾಗಿರಂತ ಕಾಲ ಸೂರ್ಯ ಏನಾಗಿರ್ಬೇಕು ಅಲ್ಲಿ ಆಕಾಶದಲ್ಲಿ ಇದ್ದಿರ್ಬೇಕು ಅದರ ಈ ತರ ನಡೀತದ ಅಂತಂದ್ರೆ ಖಂಡಿತವಾಗೂ ನಡೀತದೆ ಅದರ ಏನ್ರಿ ನಾವು ಎಷ್ಟೋ ಸತಿ ನಮ್ಮ ಒಂದು ಲೈಫ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರ ಅಬ್ಸರ್ವ್ ಮಾಡಿ ನೀವು ಕೂಡ ಸಾಮಾನ್ಯ ನೋಡೋದಂದ್ರೆ ಚಳಿಗಾಲದಲ್ಲಿ ಏನ್ರಿ ದಿನದ ಸಮಯ ತುಂಬಾ ಕಮ್ಮಿ ಇರ್ತದೆ ರಾತ್ರಿಯ ಒಂದು ಸಮಯ ಜಾಸ್ತಿ ಇರ್ತದೆ ಅದೇ ಬೇಸಿಗೆಗಾಲಕ್ಕೆ ಬಂದವಾಗ ಇದು ರಿವರ್ಸ್ ಆಗ್ತದೆ ಏನು ದಿನದ ಒಂದು ಸಮಯ ಜಾಸ್ತಿ ಇರ್ತದೆ ಏನ್ರಿ ಸಂಜೆಯ ಸಮಯ ಏನಾಗ್ತದೆ ರಾತ್ರಿಯ ಸಮಯ ತುಂಬಾ ಕಮ್ಮಿ ಇರ್ತದೆ ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಭೂಮಿಗೆ ಸೂರ್ಯ ತುಂಬಾ ಹತ್ರವಾಗಿರೋದ್ರಿಂದ ಸೂರ್ಯ ಇಮ್ಮಿಡಿಯೇಟ್ ಏನಾಗೋದಿಲ್ಲ ಅಲ್ಲಿ ಅಸ್ತಮ ಆಗೋದಿಲ್ಲ ಅದನ್ನ ನೋಡ್ಬೇಕ್ರೆ ಸೂರ್ಯ ಅಸ್ತಮ ಆಗೋದು ಹೆಂಗ್ ಇರ್ತಾರೆ ಅಂತಂದ್ರೆ ತುಂಬಾ ಲೇಟ್ ಆಗತ್ರ ಇರ್ತಾರೆ ಅದಕ್ಕೆ ನೋಡ್ಬೇಕ್ರೆ ನೋಡ್ರಿ ಚಳಿಗಾಲದಲ್ಲಿ 5:30 ಏನಾಗ್ಬಿಡ್ತಾರೆ ಸಂಜೆ ಹೊತ್ತು ಆಗ್ಬಿಡ್ತಾರೆ ಆದ್ರೆ ಬೇಸಿಗೆಗಾಲದಲ್ಲಿ ನೋಡ್ಬೇಕಾದ್ರೆ ಸುಮಾರು ಏನ್ರಿ 7 ಗಂಟೆ ಆದ್ರೂ ಸರಿ ಸೂರ್ಯ ಏನಾಗೋದಿಲ್ಲ ಮುಳುಗಕ್ಕೆ ಪ್ರಾರಂಭ ಮಾಡಿರಲ್ಲ ಅದರ ನೀವು ನಮ್ಮ ದೇಶದಲ್ಲೆಲ್ಲ ಇವೆಲ್ಲ ಕಮ್ಮಿ ಏನ್ರಿ ಹೊರ ದೇಶದಲ್ಲಿ ತುಂಬಾ ಜಾಸ್ತಿ ಅದು ಎಸ್ಪೆಷಲಿ ಇಸ್ರೇಲ್ ಪ್ರಾಂತ್ಯದಲ್ಲಿ ನೋಡ್ಬೇಕಾದ್ರೆ ಇದು ಈಕ್ವೇಟರ್ ಇರೋಂತ ಜಾಗ ಭೂಮಿಗೆ ಸೆಂಟರ್ ಪ್ಲೇಸ್ ಆಗಿರೋದ್ರಿಂದ ಏನ್ರಿ ಅದ್ರಲ್ಲಿ ಇದು ಸಹಜವಾಗಿ ಫ್ರೀಕ್ವೆಂಟ್ ಆಗಂತ ವಿಚಾರ ಇವಾಗ ನಾನು ಒಂದು ವಿಡಿಯೋ ನಿಮ್ಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ಅಲ್ಲಿ ನಾವು ಪೋಲೆಂಡ್ಗೆ ಹೋಗಿದ್ರಿ ಯಾವಾಗ 2008 2008 ಒಂದು ಕನ್ವೆನ್ಷನ್ಗೆ ಹೋಗ್ಬೇಕಾದ್ರೆ ನಾವು ಇದನ್ನ ನಾವು ಅಬ್ಸರ್ವ್ ಮಾಡಿದ್ರಿ ನನ್ನ ಜೀವನದಲ್ಲೇ ನಾನು ಈ ತರ ಸಿಚುವೇಶನ್ ಲೈಫ್ ಅಲ್ಲೇ ನೋಡಿಲ್ಲ ಏನಪ್ಪಾ ಅಂದ್ರೆ ರಾತ್ರಿ 8 ಗಂಟೆಗೆ ಎಷ್ಟು ಗಂಟೆಗೆ ರಾತ್ರಿ 8 ಗಂಟೆಗೆ ತೆಗ್ದಿರೋ ವಿಡಿಯೋ ಇದನ್ನ ನೀವು ದಯವಿಟ್ಟು ಫಸ್ಟ್ ಅಬ್ಸರ್ವ್ ಮಾಡಿ ಆಮೇಲೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಓಕೆನಾ ಇದರಲ್ಲಿ ಆಡಿಯೋ ಕೂಡ ಬರ್ತದೆ ನೀವು ಕೇಳಿಸ್ಕೊಳ್ಳಿ ಇಲ್ಲಿ ನೀವು ವಿಡಿಯೋ ಅಬ್ಸರ್ವ್ ಮಾಡಿದ್ರ ಏನ್ರಿ ನನ್ ಗಡಿಯಾರದಲ್ಲಿ ಸಮಯ ನೋಡಿಸ್ತೆ ಯಾರು ಅಬ್ಸರ್ವ್ ಮಾಡಿದ್ರ ಎಲ್ಲ ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಅದ್ರ ಸಮಯ ನೋಡ್ಲಿಲ್ಲ ಇನ್ನೊಂದ್ಸತಿ ಹಾಕ್ತೀನಿ ದಯವಿಟ್ಟು ಗಮನ ಇಟ್ಟು ನೋಡ್ರಿ ಗಮನಿಸಿ ಎಲ್ಲರೂ
ನೋಡಿ ಸಮಯ ಕಾಣಿಸ್ತಾ ನನ್ನ ವಾಚ್ ಅಲ್ಲಿ 8 ಗಂಟೆ ಇದೆ ಆ 8 ಗಂಟೆಗೆ ಏನ್ರಿ ಆಗಸ್ಟ್ 1ನೇ ತಾರೀಕು 2008 ಅಲ್ಲಿ ನಾನು ಪೋಲೆಂಡ್ ಗೆ ಹೋಗಬೇಕಾದ್ರೆ ನನ್ನ ಲೈಫ್ ಅಲ್ಲೇ ದೊಡ್ಡ ಶಾಕ್ ಇದೆ ನನಗೆ 8 ಗಂಟೆಗೆ ಸೂಶ ಮುಳುಗೆ ಇಲ್ಲ ನಮಗೆ ಒಂತರ ಆಗೋಯ್ತು ಏನಪ್ಪ ನಿಜವಾಗ್ಲೂ ನಾವು ಕರೆಕ್ಟ್ ಆದ ಜಾಗದಲ್ಲಿ ಇದ್ದೀರಾ ಅಥವಾ ವಾಚ್ ಕಿಚನ್ ಕೆಟ್ಟ ಹೋಗಿದೆ ಅಂದ್ಬಿಟ್ಟು ಆವಾಗ ಬ್ರದರ್ಸ್ ಹತ್ತೆಲ್ಲ ಡಿಸ್ಕಸ್ ಮಾಡ್ಬೇಕು ಹೇಳಿದ್ರು ದಿಸ್ ಇಸ್ ಅ ನ್ಯಾಚುರಲ್ ಫಿನಾಮಿನಾ ಆ ಕಡೆ ಯುರೋಪ್ ದೇಶದಲ್ಲೆಲ್ಲ ನೋಡಿ ಕ್ಲೀನ್ ಕಾಣಿಸ್ಕೊಂಡು ವಾಚ್ ಕಾಣಿಸ್ತಾ ಏನ್ರಿ ಯುರೋಪ್ ದೇಶದಲ್ಲಿ ಆ ಕಡೆ ಇರೋ ಪ್ರಾಂತ್ಯಗಳಲ್ಲಿ ನೋಡಿ ಕ್ಲೀನ್ ಕಾಣಿಸ್ಕೊಂಡು ವಾಚ್ ಹಂಗೆ ನೋಡಿ ಕಾಣಿಸ್ತಾ 8 ಗಂಟೆ ವ್ಯತ್ಯಾಸ ಇರ್ಲಿ ಅಲ್ಲಿ 8 ಗಂಟೆಗೆ ಸೂರ್ಯ ಮುಳುಗಿಲ್ಲ ಅದು ಅದು ಪಾಯಿಂಟ್ ಓಕೆನ್ರಾ ಒಂದ್ನಿಮಿಷ ನಾನು ಹೇಳೋದನ್ನ ಪೂರ್ತಿ ಫಸ್ಟ್ ಕೇಳಿಸ್ಕೊಳ್ಳಿ ಆಮೇಲೆ ಲಾಸ್ಟ್ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಂತ ನೋಡ್ತೀರಿ ಅಂತಂದ್ರೆ 8 ಗಂಟೆ ಆದ್ರೂ ಸೂರ್ಯ ಏನಾಗಿಲ್ಲ ಮುಳುಗಿಲ್ಲ ಅವತ್ತಿನ ದಿನ ಬಂದ್ಬಿಟ್ಟು ನಾವು ನೋಡ್ಬೇಕಾದ್ರೆ ಸೂರ್ಯ ಮುಳುಗಿದ್ದೆ ಏನ್ರಿ ಒಂದ್ 10 ಗಂಟೆ ಮೇಲೇನೆ ಓಕೆನ್ರಾ ಹಂಗೇ ರೀ ಇನ್ನೊಂದು ನಾನು ಒಂದು ಪಾಯಿಂಟ್ ನೋಡಿಸ್ಬೇಕು ಅಂತ ನಾನು ಮನ್ಸು ಮಾಡ್ತೀನಿ ಏನು ಅಂತಂದ್ರೆ ಒಂದ್ ನಿಮಿಷ ಒಂದು ಫೋಟೋ ಕೂಡ ಇದೆ ಒಂದ್ ನಿಮಿಷ ಹಂಗೇ ರೀ ಓಕೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಅದೇ ಜಾಗದಿಂದ ನೋಡಿ ಅದೇ ಜಾಗದಿಂದ ನಾವು ತೆಗ್ದಿರೋಂಥ ಫೋಟೋ ಯಾವ ಸ್ಥಳ ನಾವು ಯಾವ ಸ್ಥಳಕ್ಕೆ ನಿಂತಿರಲ್ಲ ಅದೇ ಸ್ಥಳದಿಂದ ಆ ಸಮಯದಲ್ಲಿ ತೆಗ್ದಿರೋಂಥ ಫೋಟೋನೇ ಹಂಗೇ ರೀ ಇನ್ನೊಂದು ಫೋಟೋ ನೋಡಿಸ್ತೀನಿ ನೋಡಿ ಕಾಣಿಸ್ತಿದ್ಯಾ ಸೇಮ್ ಅದೇ ಅದೇ ಫೋಟೋ ಅದೇ ಟೈಮಲ್ಲಿ ತೆಗ್ದಿರೋದು ಆಮೇಲೆ ಒಂದು ನಿಮಿಷ ಇದು ನೋಡಿ ಇದು ನಾವು ರಾತ್ರಿ 8 ಗಂಟೆಗೆ ಊಟ ಮಾಡ್ತಾ ಇದ್ರಿ ಆಚೆ ನೋಡಿ ಕಿಟಕಿ ತರಲ್ಲ ಬೆಳಿಗ್ಗೆ ಹೆಂಗಿದೆ 8 ಗಂಟೆಗೆ ಬ್ರದರ್ ಕಾಣ್ತಾ ಇಲ್ಲ ಹೌದು ಬ್ರೈಟ್ ಆಗಿದೆ ಇಲ್ಲಲ್ಲ ಕಾಣ್ತಾ ಇಲ್ಲ ಬ್ರದರ್ ಏನುವೇ ನಿಮ್ಮ ನಿಮ್ಮ ಸ್ಕ್ರೀನ್ ನ ಸ್ಲೈಡ್ ಮಾಡ್ಕೊಳ್ಳಿ ಸ್ಲೈಡ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ಇದು ನಾನು ನೀವು ಅಲ್ಲಿ ವಿಡಿಯೋ ತೆಗದ್ನಲ್ಲ ವಿಡಿಯೋ ಎಲ್ಲ ತೆಗೆದ್ಮೇಲೆ ಒಳಗಡೆ ಬಂದ್ಮೇಲೆ ಸೋದರ ಸೋದರಿಗಳ ಹತ್ರ ನಾನು ಊಟ ಮಾಡ್ತಾ ಇರೋದು ಆಯ್ತಾ ಹಂಗೆ ರೀ ನೋಡ್ತೀನಿ ನಿಮಿಷ ರೀ ನೋಡ್ತೀನಿ ನೋಡಿ ಇದು ನೋಡಿ ನಿಮ್ಗೆ ನಾನು ವಿಡಿಯೋ ತೆಗದ್ನಲ್ಲ ಅದೇ ಟೈಮಲ್ಲಿ ತೆಗ್ದಿರಂತ ಒಂದು ಫೋಟೋ ನೋಡಿ ಸೇಮ್ ಟೈಮಲ್ಲಿ ನೋಡಿ ಇನ್ನ ಸೂರ್ಯ ಏನಾಗಿಲ್ಲ ಮುಳುಗಿಲ್ಲ ಆನಂತರ ಸೂರ್ಯ ಮುಳುಗಕ್ಕೆ ಶುರು ಮಾಡಿದ್ದಾನೆ ನೋಡಿ ಇದರಲ್ಲಿ ಇದ್ರಲ್ಲಿ ಕ್ಲಾರಿಟಿ ಇಲ್ಲ ಆ ಕಲರ್ ಅಂತ ಒಳ್ಳೆ ಫೋಟೋ ಇದು ಕ್ಯಾಮ್ರಾ ಇರಲಿಲ್ಲ ಇದ್ರಲ್ಲಿ ನೋಡ್ಬೇಕಾದ್ರೆ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇಲ್ಲಿ ಎಲ್ಲೋ ಸೂರ್ಯ ಕಾಣಿಸ್ತಾನೆ ಇಲ್ಲೆಲ್ಲೋ ಸೂರ್ಯ ಇದೆ ಸೂರ್ಯನ ಪಕ್ಕದಲ್ಲಿ ಚಂದ್ರ ಇದೆ ಆಯ್ತಾ ನಾನು ಕಣ್ಣಾರೆ ನೋಡಿದೀನಿ ನಾನು ನೋಡ್ಬೇಕಾದ ನಂಗೆ ಆಶ್ಚರ್ಯ ಅವಾಗ ನಾನು ವ್ಯವಸ್ಥೆ ಮಾಡ್ತಾ ಇದ್ದೆ ಏನಪ್ಪ ಇದು ನಮ್ಮ ಲೈಫಲ್ಲಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ ದೇವರು ಅಂತ ಅಂದ್ಬಿಟ್ಟಾದ್ರೆ ಅವಾಗ ನನಗೆ ಗ್ಯಾಪ್ನ ಬಂದಿದ್ದೆ ಯೋಶನ ಬರೆದಂತ ಗ್ರಂಥದಲ್ಲಿ ಈ ಮಾತು ಅದರ ಸೊ ದೇವರು ಏನಪ್ಪ ಮಾಡಿರ್ತಾರೆ ಅಂತಂದ್ರೆ ಆ ದಿನದಲ್ಲಿ ಇದೇ ಒಂದು ಕೆಲಸ ಏನ್ ಮಾಡಿರ್ಬೇಕು ದೇವರು ಅಲ್ಲಿ ಮಾಡಿರ್ಬೇಕು ಅರ್ಥ ಆಯ್ತರ ಅದಕ್ಕೆ ನೋಡ್ಬೇಕ್ರೆ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸೂರ್ಯನು ತೊರವಾಗಿ ಏನಾಗಿಲ್ಲ ಅಂತ ಫಾಸ್ಟ್ ಆಗಿ ಏನಾಗಿಲ್ಲ ಅಂತೆ ಬೇರೆ ದಿನಗಳ ತರ ಮುಳುಗ್ಲಿಲ್ಲ ಅಷ್ಟೇ ಅಂದ್ರೆ ಅಲ್ಲಿ ನಡೆದಿರಂತ ವಿಚಾರ ಹಂಗಂತಂದ್ಬಿಟ್ಟು ದೇವ್ರು ಏನು ಮಾಡಿಲ್ವಾ ಅಂದ್ರೆ ಇದು ಮಾಡಿರೋದೇ ಯಾರು ಇವಾಗ ದೇವ್ರು ಸೂರ್ಯ ಚಂದ್ರನ ಸೃಷ್ಟಿ ಮಾಡಿರೋದೆಲ್ಲ ಯಾರು ಇವಾಗ ಹಂಗಿರ್ಬೇಕ್ರೆ ಇದು ಯಹೋವನ ಒಂದು ಏನ್ರಿ ಕೃಪೆ ಇಲ್ದಿರ ಅವರ ಒಂದು ಪರ್ಮಿಷನ್ ಇಲ್ದಿರ ಅವರ ಒಂದು ಹಸ್ತ ಇಲ್ದಿರ ಇವೆಲ್ಲ ಯಾವ್ದಾಗೋದಿಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ
ದೇವರು ಏನೇ ಒಂದು ಕೆಲಸಗಳನ್ನು ಮಾಡಿದ್ರೆ ಯಾವ ತರ ಮಾಡ್ತಾರೆ ಅಂದ್ರೆ ನ್ಯಾಚುರಲ್ ಆಗಿ ಯೂಸ್ ಮಾಡಿ ವಿಚಾರಗಳನ್ನ ತನ್ನ ಕಾರ್ಯನ ಏನ್ ಮಾಡ್ತಾರೆ ಸಾಧಿಸ್ಕೊಂತಾರೆ. ಉದಾಹರಣೆಗೆ ನೋಡ್ಬೇಕ್ರೆ ಇವಾಗ ದೇವ್ರು ಏನ್ ಮಾಡಿದ್ರು ಫಾರೋನ ಏನ್ ಮಾಡಿದ್ರು ಇಪ್ಪಿಸ್ಕೊಂಡ್ರು. ಏನಕ್ಕಾಗಿ ಇಪ್ಪಿಸ್ಕೊಂಡ್ರು ಫಾರೋನ? ಭೂಲೋಕದಲ್ಲೆಲ್ಲ ತಮ್ಮ ಮಹಿಮೆ ತಮ್ಮ ನಾಮ ಮಹಿಮೆ ಗೊತ್ತಾಗಬೇಕು. ಸರಿ, ಹಂಗೆ ನೋಡಿ ಇವಾಗ ಫಾರೋನ್ ಬಂದ್ಬಿಟ್ಟು ಒಳ್ಳೆಯವನ ಕೆಟ್ಟವನ? ಸರಿ, ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ಹಂಗಾರ ಫಾರೋನ್ ಕೆಟ್ಟವನಾಗಿರೋದಕ್ಕೆ ಆ ದೇವ್ರ ಕಾರಣ ಆಗ್ಬಿಡ್ತಾರ? ಇಲ್ಲ ಬ್ರದರ್. ನೋಡಿ ರೋಮಪುರದಲ್ಲಿ 9ನೇ ಅಧ್ಯಾಯ ದೇವರು ಫರೋಹನನ ಕುರಿತು ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದನೆಂಬುದಾಗಿ. ಮಾಡ್ಕೊಳ್ಳಿ, ಉನ್ನತ ಸ್ಥಾನಕ್ಕೆ ಯಾರು ತಂದಿರೋದಂತೆ ಇವಾಗ? ಹಂಗಾರೆ ಫಾರೋನ ಈಜಿಪ್ಟ್ ಅಲ್ಲಿ ದೇವ್ರ ಕುಣಿಸಿರೋದಕ್ಕೆ ದೇವರೇ ಕಾರಣ. ಮತ್ತೆ ಪಾಪ ಅವ್ರಿಗೆ ಹೆಂಗ್ ಶಿಕ್ಷೆ ಕೊಡ್ಬೇಕು? ಹಂಗಾರೆ ಎಲ್ಲ ದೇವ್ರೇ ಮಾಡ್ಬಿಟ್ಟು ಹಂಗಾರೆ ಇವೊಂದು ಫಾರೋದ್ ಏನ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಹಂಗಾರೆ ದೇವರೇ ಎಲ್ಲ ಮಾಡ್ತಾರೆ, ಅವರೇ ಕೆಟ್ಟದ್ ಮಾಡ್ತಾರೆ, ಅವಳೇ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ. ನಾವೆಲ್ಲ ಏನ್ ಮಾಡ್ಬೇಕು? ನಾವೆಲ್ಲ ಪಪ್ಪೆಟ್ ತರ, ನಾವೆಲ್ಲ ಗೊಂಬೆಗಳ ತರ ತಾನೆ ಅಂತಂದ್ರೆ ಇಲ್ಲ. ಇಲ್ಲಿ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ದೇವ್ರು ಹೆಂಗೆ ಫಾರೋನ್ ಎಬ್ಬಿಸಿದ್ರು ಉನ್ನತ ಸ್ಥಿತಿಗೆ ಅಂತಂದ್ರೆ, ಇಸ್ರೇಲ್ ಜನಗಳು ಬಿಡುಗಡೆ ಆಗೋದಕ್ಕೆ ದೇವರು ಫಸ್ಟ್ ಏನ್ ಮಾಡಿದ್ರು? ಟೈಮ್ ನ ಫಿಕ್ಸ್ ಮಾಡಿದ್ರು. ಹೌದಾ ಇಲ್ವಾ? ಹೌದ್ರಿ ಬ್ರದರ್, ಅಬ್ರಹಾಮನ ಕಾಲದಲ್ಲೇ ಮಾಡಿದ್ರು. ಯಾವ ಕಾಲದಲ್ಲಿ? ಅಬ್ರಹಾಮನಿಗೆ ಹೇಳಿದ್ರು 400 ವರ್ಷ ನಿಮ್ಮ ಜನ ದಾಸತ್ವದ. ಕರೆಕ್ಟ್ ಅಲ್ಲ, 430 ವರ್ಷ ಅಬ್ರಹಾಮ್ ಹೇಳ್ತಾರೆ, 430 ವರ್ಷ ನಿಮ್ಮ ಸಂತತಿಯವರು ಏನ್ ಮಾಡ್ತಾರೆ, ಐಗುಪ್ತದಲ್ಲಿ ದಾಸತ್ವದಲ್ಲಿ ಇರ್ತಾರೆ. ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಉನ್ನತವಾದ ಕೈನ ಏನ್ ಮಾಡ್ತಾರೆ, ಅವ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಟೈಮ್ ಆಣಿ ಫಿಕ್ಸ್ ಆಗಿತ್ತು, ಆ ಟೈಮ್ಗೆ ಯಾರೇ ಇರ್ಲಿ ಇಸ್ರೇಲ್ ಜನಗಳ ತಡೆಯಕ್ಕೆ ಸಾಧ್ಯನೇ ಇಲ್ಲ. ಇಸ್ರೇಲ್ ಜನಗಳ ಬಿಡುಗಡೆ ಆಗೋದು ಮಾತ್ರ ಖಚಿತಾನೆ ಬಿಡ್ರಿ, ಫಿಕ್ಸ್ ಮಾಡ್ಬಿಡ್ರಿ ಟೈಮ್. ಅಂದ್ರೆ ಇವಾಗ ಆ ಟೈಮ್ ಅಲ್ಲಿ ದೇವ್ರಿಗೆ ಮಹಿಮೆ ಬರಬೇಕು ಅಂತಂದ್ರೆ ದೇವ್ರ ಏನ್ ಮಾಡ್ಬೇಕು, ಅಲ್ಲಿ ದೇವ್ರ ಮಹತ್ವ ಕಾರ್ಯಗಳನ್ನ ಏನ್ ಮಾಡ್ಬೇಕು, ನೋಡಿಸ್ಬೇಕು. ಇವಾಗ ಯೋಚನೆ ಮಾಡಿ, ಅಲ್ಲಿ ಒಂದು ಫೇರೋ, ಮಾಮೂಲಿ ಎಲ್ಲ ಒಂದು ಫೇರೋಗಳ ತರ ಒಬ್ಬ ಇದ್ದಿದ್ದಂದ್ರೆ, ಅವನು ಮೋಸ ಕೇಳಿದ ತಕ್ಷಣ ಬಿಟ್ಬಿಟ್ಟಿದ್ದ ಅಂತಂದ್ರೆ, ಅಥವಾ ಒಂದೇ ಒಂದು ಒಂದು ಬಾಧೆ ಬರ್ಬೇಕಾರೆ ಬಿಟ್ಬಿಟ್ಟಿದ್ದ ಅಂತಂದ್ರೆ, ದೇವ್ರಿಗೆ ಮಹಿಮೆ ಇಷ್ಟೊಂದು ರೀತಿಯಲ್ಲಿ ಬಂದಿರೋದ? ಇಲ್ಲ ಬ್ರದರ್. ಎಲ್ಲರೂ ಕೇಳಿಸೈತೆ ಇಲ್ಲ? ಕ್ವೆಶ್ಚನ್ಸ್ ಮಾತ್ರ ಎಲ್ಲರೂ ಕೊಡ್ತೀರಾ, ಕೇಳ್ತೀರಾ, ಉತ್ತರ ಮಾತ್ರ ಒಬ್ರು ಕೊಡಲ್ವಲ್ಲ? ಇಲ್ರಿ ಬ್ರದರ್, ನಾನು ಮ್ಯೂಟ್. ಹತ್ರ ವೆರಿ ಗುಡ್, ನಾನು ಕ್ವೆಶನ್ಸ್ ಕೇಳಿದ್ರೆ ನೀವು ದಯವಿಟ್ಟು ಉತ್ತರ ಕೊಡಿ, ನನಗೂ ಖುಷಿ ಆಯ್ತದೆ. ಓಕೆ, ಇವಾಗ ನೋಡೋಣ ನೋಡ್ರಿ ಏನಂತಂದ್ರೆ, ಅಲ್ಲಿ ದೇವ್ರಿಗೆ ಮಹಿಮೆ ಬರಬೇಕು ಅಂದ್ರೆ ಒಂದು ಭಯಂಕರ ಒಂದು ಕ್ರೂರಿ ಆಗಿರೋಂತ ಫೇರೋ ಏನಾಗಿರ್ಬೇಕು ಅಲ್ಲಿರ್ಬೇಕು. ಅದಕ್ಕೆ ದೇವ್ರ ಏನ್ ಪ್ಲಾನ್ ಮಾಡಿದ್ರು ಅಂತಂದ್ರೆ, ಏನ್ರಿ ಎಲ್ಲಾ ಫೇರೋಗಳು ಏನ್ರಿ ಇವನು ಬರೋದಕ್ಕಿಂತ ಮುಂಚೆ ಏನಾಗ್ಬೇಕು, ಮರಣ ಹೊಂದಿರ್ಬೇಕು. ಆ ಟೈಮ್ ಅಲ್ಲಿ ಇದ್ದೇ ಫೇರೋ ಇರ್ಬೇಕು ಅಂದ್ಬಿಟ್ಟು ದೇವ್ರ ಏನ್ ಮಾಡೋರಂತೆ, ಆ ಒಂದು ನ್ಯಾಚುರಲ್ ಆಗಿರಂತ ಒಂದು ಸಿಚುವೇಶನ್ ಏನ್ ಮಾಡೋದು ಕ್ರಿಯೇಟ್ ಮಾಡ. ಅಂದ್ರೆ ಏನು, ಇದಕ್ಕಿಂತ ಮುಂಚೆ ಅಂತ ಫೇರೋಗಳು ಇಂತಿಂತ ಟೈಮ್ಗೆ ಅವ್ರ ಮುಂಚೆನೆ ಹೋಗ್ಬಿಡ್ಬೇಕು, ಇಸ್ರೇಲ್ಗಳು ಬಿಡ್ಗಡಬೇಕು, ಈ ಫೇರೋನೇ ಇರ್ಬೇಕು ಅಂತ ದೇವ್ರೇನ್ ಮಾಡೋರೆ ಡಿಸೈಡ್ ಮಾಡೋರೆ ಅಲ್ವರ? ಹಂಗಂತಂದ್ಬಿಟ್ಟು ದೇವ್ರ ಕೆಟ್ಟದಕ್ಕೆ ಕಾರಣನ ಅಂದ್ರೆ ಇಲ್ಲ. ಇದು ಏನಕ್ಕೆ ಹೇಳಿದೆ ಅಂತಂದ್ರೆ, ಕೆಲವೊಂದು ನ್ಯಾಚುರಲ್ ಆಗಿರೋಂಥ ವಿಚಾರಗಳನ್ನ ದೇವ್ರು ತನ್ನ ಕಾರ್ಯನ ಸಾಧನೆ ಮಾಡಕ್ಕೆ ಏನ್ ಮಾಡ್ತಾರೆ, ಉಪಯೋಗಿಸ್ಕೊಂತಾರೆ. ಉದಾಹರಣೆಗೆ ನೋಡ್ಬೇಕಾರೆ, ಬಾಲಾಮನು ಬಿಲಾಮನು ಕನ್ನಡದಲ್ಲಿ ಹೇಳ್ಬೇಕಾರೆ, ಕತ್ತೆನ ಏನ್ ಮಾಡ್ತಾನೆ, ತಗೊಂಬತ್ತಾನೆ ಅಲ್ವ? ಇವಾಗ ಹಂಗ ದೇವ್ರು ಯಾರ ಮುಖಾಂತರ ಮಾತಾಡಿದ್ರು? ಕತ್ತೆ ಮೂಲಕರೇ. ಸರಿ, ಅವನೇನಾದ್ರು ಒಂದ್ ಕುದುರೆ ತಗೊಂಡ್ಬಂದಿದ್ರೆ ಏನ್ ಮಾಡಿದಾರ ದೇವ್ರು? ಓ, ಹಂಗಂದ್ಬಿಟ್ಟು ಒಂಟೆ ಏನಕ್ಕೆ ಮಾತಾಡ್ಬಿಡ್ತೋ, ಕುದುರೆ ಏನಕ್ಕೆ ಮಾತಾಡ್ಬಿಡ್ತೋ, ಕುದುರೆ ಮಾತಾಡಿದ್ಯಾ ಅಂತಂದ್ಬಿಟ್ಟು ನಾವ್ ನೋಡೋದಂದ್ರೆ, ಕುದುರೆ ಎಲ್ಲ ಕತ್ತೆ ಮಾತಾಡಿದ್ದಲ್ಲೂ ರೆಕಾರ್ಡ್ ಇಲ್ಲ ಬೈಬಲಲ್ಲಿ. ಇದೆಲ್ಲ ಏನು ಅಂತಂದ್ರೆ, ನ್ಯಾಚುರಲ್ ಆಗಿರಂತ ವಿಚಾರಗಳನ್ನ ದೇವ್ರ ತನ್ನ ಕಾರ್ಯನ ಸಾಧಿಸ್ಕೊಳಕ್ ಏನ್ ಮಾಡ್ತಾರೆ, ಉಪಯೋಗಿಸ್ಕೊಂತಾರೆ. ಇದು ದೇವ್ರ ಮಹತ್ವತೆ, ಅದಕ್ಕೆ ಹೇಳೋದು ದೇವ್ರ ಮಹಿಮೆ ಏನಾಗ್ಬೇಕಲ್ಲಿ ಗೋಚರ ಆಗ್ಬೇಕು, ದೇವ್ರ ನಾಮಕ್ಕೆ ಏನಾಗ್ಬೇಕು ಕೀರ್ತಿ ಆಗ್ಬೇಕು, ಆ ತರ ದೇವ್ರ ಏನ್ ಮಾಡಿ ಉಪಯೋಗಿಸ್ಕೊಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಂತೀನಿ.
ಇವಾಗ ನಾವು ವಿಮೋಚನಾ ಕಾಂಡದಲ್ಲಿ ಏನ್ ಮಾಡ್ತಾರೆ ದೇವರು ಕೆಂಪು ಸಮುದ್ರ ಏನ್ ಮಾಡಿದ್ರು ವಿಭಾಗಿಸಿದ್ರು ಸರಿ ಇವಾಗ ದೇವರು ಕೆಂಪು ಸಮುದ್ರ ಹೆಂಗ್ ವಿಭಾಗಿಸಿದ್ರು ನಮಗೇನಂತ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಹೆಂಗ್ ವಿಭಾಗಿಸಿದ್ರು ನೀವೆಲ್ಲ ಹೇಳಿಂತೀನಿ ಹೆಂಗ್ ವಿಭಾಗಿಸೋರು ರೇಷ್ಮಾ ಸಿಸ್ಟರ್ ಒಬ್ರು ಬಿಟ್ಟು ಮಿಕ್ಕಿದ ಎಲ್ಲಾರು ಹೇಳ್ರಿ ಕೆಂಪು ಸಮುದ್ರನ ಹೆಂಗ್ ವಿಭಾಗಿಸಿದ್ರು ದೇವರು ಅವನ ಕೈನಲ್ಲಿ ಒಂದು ದೊಣ್ಣೆ ಇರ್ತದೆ ಬ್ರದರ್ ಅದನ್ನ ಚಾಚು ಅಂತ ದೇವ್ರು ಹೇಳುವಾಗ ಅದನ್ನ ಚಾಚ್ತಾನೆ ಆವಾಗ ಅದು ಆಗ್ತದೆ ವೆರಿ ಗುಡ್ ಸೂಪರ್ ಗುಡ್ ಓಕೆ ನೆಕ್ಸ್ಟ್ ದೇವರ ಶಕ್ತಿಯಿಂದ ಓಕೆ ಗುಡ್ ನೆಕ್ಸ್ಟ್ ಬೇರೆವರ ಮೋಜೆ ಕೊಟ್ಟ ಆಜ್ಞೆಯಿಂದ ಗುಡ್ ಓಕೆ ನೆಕ್ಸ್ಟ್ ರವಿ ಬ್ರದರ್ ಹೇಳಿ ಬ್ರದರ್ ಅದು ನೀರು ಬ್ರದರ್ ಅದು ಎರಡು ಕಡೆ ಗೋಡೆಯ ರೀತಿಯಲ್ಲಿ ದೇವರ ಇದು ಶಕ್ತಿಯಿಂದ ನಿಲ್ತದೆ ಬ್ರದರ್ ವೆರಿ ಗುಡ್ ಓಕೆ ಕಾರ್ತಿಕ್ ಬ್ರದರ್ ತುಂಬಾ ಜೋರ ಗಾಳಿ ಬಂದು ಐಸ್ ಗಡ್ಡೆಗಳ ತರ ಆಗಿ ಎರಡು ವಿಭಾಗ ಆಗುತ್ತೆ ಓಕೆ ಕಾರ್ತಿಕ್ ಬ್ರದರ್ ಹೇಳಿ ದೇವರ ಶಕ್ತಿಯಿಂದ ಮೋಸೆ ಕೋಲ್ ಹೊಡಿತಾನೆ ಅದು ಎರಡು ಭಾಗವಾಗಿ ಗುಡ್ ಓಕೆ ಸರಿ ಒಂದು ವಚನ ಓದೋಣ ವಿಮೋಚನೆ ಕಂಡ ಹದಿನಾಲ್ಕು ಹದಿನಾಲ್ಕು ಹದಿನಾರು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲಗಳ ನೆಲದ ಮೇಲೆ ನಡೆದು ಹೋಗುವರು ನೋಡ್ರ ನಾವೆಲ್ಲ ಇಷ್ಟೇ ಓದಿರ್ತೀರಿ ಯಾಕೆ ನಮ್ಗೆಲ್ಲ ತಲೆ ಇದೆ ಕೂತಿರ್ತಾರೆ ಯಾಕೆ ಅಂತೇಳಿ ಅಂತ ಹೇಳ ನಾನೇ ನಾವೆಲ್ಲ ಚೆನ್ನಾಗಿ ಟಿವಿ ಟೆನ್ ಕಮೆಂಟ್ಸ್ ನೋಡ್ಬಿಡ್ತೀರಿ ಎಲ್ಲಾ ಫೋಟೋಗಳಲ್ಲಿ ಎಲ್ಲಾ ಫಿಲಮ್ಗಳಲ್ಲಿ ಮೋಸ ಕೈ ನೀಡ್ತಾರೆ ಅಲ್ದರ ಟಕ್ ಅಂತ ಏನಾಗ್ಬಿಡ್ತಾರೆ ನೀರು ವಿಭಾಗ ಆಗ್ಬಿಡ್ತಾರೆ ಇಷ್ಟೇ ನಾವು ನೋಡಿರೋದು ಇಷ್ಟೇ ನಾವು ನೋಡ್ಬಿಟ್ಟು ನೋಡ್ಬಿಟ್ಟು ತಲೆ ಇದೆ ಕೂತ್ಬಿಟ್ಟಿರೋದು ಅಲ್ವಾ ಫೈನ್ ಇದು ಮಾಡಿಲ್ಲ ಅಂತಲ್ಲ ಇದು ಮಾಡಿದ್ದಾರೆ ಇದೇ ಮಾಡಿರೋದು ದೇವರು ಹೆಂಗ್ ಮಾಡಿದ್ರು ಸುಮ್ನೆ ಕೋಲ್ ಹಿಡಿದ ತಕ್ಷಣ ಹಂಗೆ ಟಕ್ಕಂತ ಭಾಗ ಆಗ್ಬಿಡ್ತಾ ಮ್ಯಾಜಿಕ್ ಆಗ್ಬಿಡ್ತಾ ಅಂದ್ರೆ ದೇವ್ರು ಹೆಂಗ್ ಮಾಡಿದ್ರಂತೆ ಇಪ್ಪತ್ತು ಎರಡನೇ ಇಪ್ಪತ್ತೊಂದನೇ ವಚನ ಓದ ನೋಡಿಂತೀನಿ ಇಲ್ಲಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ವಚನ ಓದನಂತೀನಿ ಓದಿಂತೀನಿ ಯಾರಾದ್ರು ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣುವಂತೆ ಮಾಡಿದನು ನೀರು ವಿಭಾಗವಾಯಿತು ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು ಹೆಂಗಪ್ಪ ನಿಂತ್ಕೊಂಡ್ಬಿಟ್ಟು ಗೋಡೆ ತರ ಕೋಲ್ ನಿಟ್ಟಿದ ತಕ್ಷಣ ಗೋಡೆ ಆಗ್ಬಿಡ್ತಾ ಕೊಟ್ಟವ್ರು ನೋಡಿ ನ್ಯಾಚುರಲ್ ಫಿನಾಮಿನ ದೇವರು ಒಂದು ಭಯಂಕರ ಅಂತ ಗಾಳಿ ಯಾವ ಡೈರೆಕ್ಷನ್ ಅಂತ ಬಂತಂತ ಅಲ್ಲಿ ಮೂಡನ ಬೈಬಲ್ ಬರೆದಿಟ್ಕೊಳ್ಳಿ ಈಸ್ಟ್ ಡೈರೆಕ್ಷನ್ ಒಬಿಡಿಯನ್ಸ್ ಅದರ ದೇವರಿಗೆ ವಿಧೇಯರಾಗಿರೋಂತ ಒಂದು ಡಿಕ್ಕಲ್ಲಿ ದೇವ್ರ ಗೊತ್ತಾಗ ಭಯಂಕರ ಗಾಳಿ ಬೀಸಿದ ತಕ್ಷಣ ಇರಂತ ನೀರು ಹೆಬ್ಬಿಟ್ಬಿಡ್ತ ನೋಡಿ ಐಸ್ ಗಡ್ಡೆ ಆಗೋಯ್ತು ಅಂತ ಭಯಂಕರ ಅಂತ ಒಂದ್ ಗಾಳಿ ಬೀಸಿದ ತಕ್ಷಣ ಏನಾಗಿದೆ ಗೋಡೆ ತರ ಏನಾಗ್ಬಿಡ್ತಂತೆ ಇವಾಗ ಗೋಡೆ ತರ ನೀರ್ ನಿಂತ್ಕೊಬೇಕಾದ್ರೆ ನೀರ್ ಏನಾಗಿರ್ಬೇಕು ಅಲ್ವರ ಅದೇ ದೇವ್ರು ಮಾಡಿದಂತ ಒಂದು ಅದ್ಭುತ ನ್ಯಾಚುರಲ್ ಆಗಿರಂತ ಒಂದು ಏನ್ ವಿಚಾರಗಳನ್ನ ಉಪಯೋಗಿಸ್ಕೊಂಡು ದೇವ್ರ ತನ್ನ ಕಾರ್ಯ ಏನ್ ಮಾಡಿದಾರೆ ಸಾಧಿಸಿದ್ರೆ ಆದ್ರೆ ಇದು ಏನ್ ಅತ್ಯಾಶ್ಚರ್ಯ ಯಾಕಂದ್ರೆ ಇದು ಯಾವತ್ತೂ ಆಗಿಲ್ಲ ಬಿಡ್ರಿ ಈ ತರ ಅದೇ ತರ ಯೋಶನ ಪುಸ್ತಕದಲ್ಲಿ ಈ ತರ ಆಗಿದ್ದು ಯಾವತ್ತೋ ಇಲ್ಲ ನೋಡಿ ನಮ್ ಜೀವನದಲ್ಲಿ ಯೋಚನೆ ನೋಡಿರ್ತೀನಿ ನಾನು ಆ ಪೋಲೆಂಡ್ ಹೋಗ್ಬೇಕಾದ್ರೆ ನೆನ್ಸ್ಕೊಂತ ಇದ್ದೆ ಇದೇನಕ್ಕಪ್ಪ ನಮ್ ಜೀವನದಲ್ಲಿ ಆಯ್ತು ಇದಾದ್ಮೇಲೆ ಯಾವತ್ತೂ ಆಗಿಲ್ಲ ನಾನು ಪೋಲೆಂಡ್ ಅಲ್ಲಿ ಏನೋ ಒಂದ್ ತಿಂಗಳಿದ್ದೆ ಬೇಜಾರು ಮಾಡ್ಕೊಂಬಿಡಿ ನನ್ ಬಗ್ಗೆ ಹೇಳ್ತೀನಿ ಅಂತ ಯಾವತ್ತು ಹೇಳಕ್ ಹೋಗಲ್ಲ ಎಕ್ಸಾಂಪಲ್ ಹೇಳೋದು ಒಂದ್ ತಿಂಗಳಿದ್ರಿ ಈ ತರ ಇನ್ನೊಂದ್ ದಿನ ನೋಡಿಲ್ಲ ರೀ ನಾವು ಒಂದಿನ ಮುಂಚೆನೆ ನೋಡಿಲ್ಲ ಒಂದಿನ ನಂತರ ನೋಡಿಲ್ಲ ನಾವು ಎಷ್ಟು ಆಶ್ಚರ್ಯ ಗೊತ್ತಾ ನನ್ಗೆ ನನ್ನ ಲೈಫ್ ಅಲ್ಲಿ ನಾನು ಅದು ದೇವ್ರ ಹೆಂಗ್ ಜ್ಞಾನ ಕೊಟ್ಟರೆ ಗೊತ್ತಿಲ್ಲ ವಾಚ್ ಅಲ್ಲಿ ವಾಚ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿ ನೋಡಿ ಮೋಸ್ಟ್ಲಿ ಅದೆಲ್ಲ ನಿಮ್ಗೆಲ್ಲ ಪ್ರಯೋಜನ ಆಗ್ಬೇಕು ಅಂತಾನೆ ದೇವ್ರು ಕೊಟ್ಟಾರ ಏನೋ ಗೊತ್ತಿಲ್ಲ ಅಲ್ವರ ಆತರ ದೇವ್ರ ಏನ್ ಮಾಡವ್ರೆ ಆ ಕಾಲದಲ್ಲಿ ಏನಾಗಿರ್ಬೇಕು ಹಿಂಗಾಗಿರ್ಬೇಕು ನೀರ್ ಗೋಡೆ ಏನಾಯ್ತಂತ ನಿಂತ್ಕೊಂತಂತೆ ಅದರ ಸರಿ ಇವಾಗ ನೀರ್ ಗೋಡೆ ನಿಂತ್ಕೊಂತಲ್ಲ ಇಸ್ರೋ ಜನಗಳೆಲ್ಲ ಹೋಗ್ಬಿಟ್ರು ಹಂಗೆ ನಿಂತಿರ್ಬೋಯ್ತಲ್ಲ ಗೋಡೆ ಹಂಗೆ ನಿಂತ್ಕೊಂಬೋಯ್ತಲ್ಲ ಒಂದ್ ಎರಡ್ ಮೂರ್ ದಿನ ಯಾಕೆ ಗೋಡೆ ಹೊಡೆದೋಯ್ತು ಹೆಂಗ್ ಗೋಡೆ ಹೊಡೆದೋಯ್ತು ಕುದುರೆಗಳು ಮತ್ತು ರಥಗಳು ಮಧ್ಯದಲ್ಲಿ ಓಡುವಾಗ ಮತ್ತೆ ಮೋಶೆ ಅದನ್ನ ಸಮುದ್ರದ ಕಡೆಗೆ ಇದನ್ನ ಚಾಚ್ತಾರೆ ಬ್ರದರ್ ಆವಾಗ ಅದು ಕೂತ್ಕೊಳ್ಳುತ್ತೆ ಮೋಸ ಕೋಲ್ನೆ ಬಿಡದೇ ಇಲ್ಲ ಅಂತೀನಿ ನೋಡ್ರಿ ಅದರ ವೆರಿ ಗುಡ್ ಕರೆಕ್ಟ್ ಎಕ್ಸಾಕ್ಟ್ ಕೋಲ್ ನೀಡ್ತಾವಾಗ ಆಯ್ತು ಅರೆ ತಿರ್ಗಾ ಹೆಂಗಾಯ್ತು ಅಂತ ಓದ್ದ ಅಂತಂದ್ರೆ ನೋಡಿ ಇಪ್ಪತ್ಮೂರನೇ ವಚನ ಓದಿಂತೀನಿ ಇಪ್ಪತ್ತೈದು ಓದಿ ಇಪ್ಪತ್ತೈದು ಓದಿ ಅದಲ್ಲೇ
ವಚನ ಕಂಡ 14:25 ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಓಡಿಕೊಂಡು ಹೋದರು ಆಗ ಐಗುಪ್ತರು ನಾವು ಇಸ್ರಾಯೇಲರ ಮುಂದೆ ನಿಲ್ಲರಾರೆವು ಹೆಂಗ್ ಹೋದ್ರು ಅಂತ ಹೇಳ್ತಾರೆ ಚಕ್ರಗಳು ತೆಗೆದು ಬಹು ಕಷ್ಟದಿಂದ ಓಡಿಕೊಂಡು ಹೋದರು ಓಡಕೊಂಡು ಹೋಗೋದಕ್ಕೆ ವ್ಯತ್ಯಾಸ ಇದೆ. ಓಡ್ಕೊಂಡು ಹೋಗೋದ್ರೆ ರಥಗಳು ಓಡ್ಕೊಂಡು ಹೋಗೋರೆ ವ್ಯವಸ್ಥೆ ಮಾಡಿರ್ತೀನಿ. ಕುದುರೆಗಳ ರಥಗಳನ್ನ ಏನ್ ಇವ್ರೇನ್ ದೊಡ್ಡ ಚಿಕ್ಕ ಸೈನ್ಯನ ಲಕ್ಷಾಂತರ ಜನಗಳು ಇದ್ದಿರ್ಬೇಕು ನಾವು ಮೋಸ್ಟ್ಲಿ ಅದರ ಇಲ್ಲಾಂದ್ರೆ ಸಾವಿರ ಜನ ಎದ್ದೇರ್ತಾರೆ ಬಿಟ್ಟಿರ್ತೀನಿ. ಈ ವೈಬ್ರೇಷನ್ಗೆ ನಾವೇನ್ ನೋಡ್ತೀರಿ ದೊಡ್ಡ ಅವಲಾಂಚ್ ಆಗಿರ್ತದೆ ಇಲ್ಲಿ. ಇವಾಗ ಈ ಹಿಮಾಲಯ ಪರ್ವತರೆಲ್ಲ ನೀರು ಎಂತಾರೆ ಐಸ್ ಸ್ನೋ ಎಲ್ಲ ಕತ್ತಿತ ಗೊತ್ತಾ, ಅಲ್ಲಿ ಚಿಕ್ಕದಾಗ ಏನೋ ಒಂದು ವೈಬ್ರೇಷನ್ ಆಯ್ತು ಅಂತಂದ್ರೆ ಏನಾಗ್ಬಿಡ್ತಾರೆ ಹಂಗೆ ಫುಲ್ಲು ಸ್ನೋ ಎಲ್ಲ ಹಂಗೆ ಎಲ್ಲ ಒಂದು ಏನು ಒಂದು ಫ್ಲಡ್ ತರನೇ ಬಂದ್ಬಿಡ್ತಾರೆ ನೋಡ್ರಿ ಅಂತೀನಿ. ಇದೇ ತರ ಏನಾಗಿರೋದು ಆ ರಥ ಓಡ್ಬೇಕಾದ್ರೆ ಏನಾಗಿದೆ ಅಂದ್ರೆ ಆ ವೈಬ್ರೇಷನ್ಗೆ ಐಸ್ ಗೋಡೆಗಳು ಏನಾಗಿದೆ ಕ್ರ್ಯಾಕ್ ಬಿಟ್ಟೆ ಅಲ್ಲ ಸತ್ತೋಗಿರೋದು. ತಾಳ್ಮೆಯಿಂದ ಫೇರೋ ನಿಂತ್ಕೊಂಡು ನಡ್ಕೊಂಡು ಹೋಗಿದ್ರೆ ಅವನು ಏನೋ ಬೈತು ನಾಟ್ಕೊಂಡು ಹೋಗ್ಬೋದಾಯ್ತು. ಇದು ದೇವ್ರ ಏನ್ ಮಾಡಿದ್ರು ಅವ್ರ ಮೈಂಡ್ ಏನ್ ಮಾಡಿದ್ರು ಬ್ಲಾಕ್ ಮಾಡಿದ್ರು ಗಲಿಬಿಲಿ ಕ್ರಿಯೇಟ್ ಮಾಡಿದ್ರು. ಇದು ದೇವ್ರು ಮಾಡಂತ ಒಂದು ಕ್ರಿಯೆಗಳು ಅದಿಗೆ ಹೇಳೋದು ನ್ಯಾಚುರಲ್ ಆಗಿರೋಂತ ವಿಚಾರಗಳನ್ನ ದೇವ್ರ ಏನ್ ಮಾಡ್ತಾರೆ ಉಪಯೋಗಿಸ್ಕೊಂಡು ದೇವ್ರು ತನ್ನ ಕಾರ್ಯಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಸಾಧನೆಗೆ ಏನ್ ಮಾಡ್ತಾರೆ ಅಲ್ಲಿ ತರ್ತಾರೆ. ಇನ್ನೊಂದ್ ನಾವು ನೋಡ್ತೀರಿ ಏನು ಯೇಸು ಕ್ರಿಸ್ತನ ಇನ್ನೊಂದ್ಸರಿ ಹೇಳಿ ಬ್ರದರ್ ಇನ್ನೊಂದ್ಸರಿ ಹೇಳಿ ಬ್ರದರ್. ಸರಿ ಓಕೆ ಏನಂತಂದ್ರೆ ಇಲ್ಲಿ ನೀರ್ ಏನಾಗ್ಬಿಡ್ತು ಸರ್ ಎಬ್ ಕಟ್ಕೊಂಡ್ಬಿಡ್ತು ಒಂದ್ ಐಸ್ ಗಡ್ಡೆ ತರ ಆಗೋದು. ಹೆಂಗೆ ಅಂದ್ರೆ ದೇವ್ರು ಭಯಂಕರವಾಗಿ ಗಾಳಿ ಬೀಸ್ತಾರೆ ಅವಾಗ ಐಸ್ ಗಡ್ಡೆ ತರ ಆಗಿರೋಂತ ಒಂದ್ ಗೋಡೆ ಹೆಂಗ ಪತ್ರಿಕಾ ಹೊಡೆದೋಯ್ತು ಅಂತಂದ್ರೆ ಮೋಸೆ ಕೋಲ್ನಿಟ್ಟ ಹೊಡೆದೋಯ್ತು. ಕರೆಕ್ಟ್ ಹೆಂಗೆ ಏನ್ ಮಾಡ್ತಾರೆ ಅಂದ್ರೆ ಫಾರೋ ರಥಗಳನ್ನ ಎತ್ಕೊಂಡು ಏನ್ ಮಾಡ್ತಾರೆ ಸಮುದ್ರದ ನಡುವೆ ಹೋಗ್ತಾನೆ. ರಥಗಳು ಚಕ್ರ ಏನಾಗ್ಬಿಡ್ತಂತೆಲ್ಲ ಕಳ್ಚ್ಕೊಂಡ್ಬಿಡ್ತು. ಹೆಂಗ್ ಕಳ್ಚ್ಕೊಂಡ್ಬಿಡ್ತು ಸಮುದ್ರದ ಏನು ನೆಲಮಟ್ಟ ಫ್ಲಾಟ್ ಆಗಿರ್ತದೆ ಹೆಂಗಿರ್ತಾರೆ ಕಲ್ಲು ಬಂಡೆಗಳೆಲ್ಲ ನಾವೆಲ್ಲ ಬೀಚಲ್ಲಿ ಆಟ ಆಡಿದ್ರೆ ಎಷ್ಟು ಎಟ್ಟು ನಿಂತಿರ್ತೀರ ಅದೆಲ್ಲ ಹೋಗ್ಬೇಕಾದ್ರೆ ಏನಾಗಿರ್ತಾರೆ ಚಕ್ರಗಳಲ್ಲಿ ಇಲ್ಲಿ ಕಚ್ಕೊಂಡು ಎಲ್ಲ ಬಿಚ್ಚೋಗ್ಬಿಡ್ತಾರೆ. ಏನೇ ಆದ್ರೂ ಸರಿ ಫೇರೋ ಎಷ್ಟು ಕಠಿಣ ಮನುಷ್ಯನ ಬಿಡ್ಲೆಲ್ಲ ಹೊಡೀರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಎದ್ದಿ ಬಿದ್ದಿ ಹೋಗೋ ಅಂತ ವೈಬ್ರೇಷನ್ ಏನಾಗಿರ್ತಾರಲ್ಲ ತಬ 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 ಅಂತ ಏನಾಗಿರ್ತಾರೆ ಐಸ್ ಗೋಡೆಗಳೆಲ್ಲ ಕಳಚಿ ನೀರೇನಾಗಿರ್ತಾರೆ ಅದನ್ನೆಲ್ಲ ಸತ್ತೋಗಿರ್ತದೆ. ಇದು ಆಗಿರೋಂತ ಏನಂತಾರೆ ಒಂದು ಕೆಲಸ. ಇದು ನ್ಯಾಚುರಲ್ ಆಗಿರೋಂತ ವಿಚಾರಗಳನ್ನ ದೇವ್ರು ತನ್ನ ಒಂದು ಕೆಲಸಕ್ಕಾಗಿ ಏನ್ ಮಾಡಿದಾರೆ ಉಪಯೋಗಿಸ್ಕೊಂಡಿದಾರಲ್ಲ ನೋಡಿ. ಅದೇ ತರ ಇನ್ನೊಂದ್ಸರಿ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಒಂದು ಮೊದಲನೇ ಬರುವಿಕೆಯಲ್ಲಿ ಪಸ್ಕಾಗ ಏನ್ ಮಾಡ್ತಾರೆ ದೇವರು ಪ್ರಿಪೇರ್ ಮಾಡಕ್ ಹೇಳ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಪ್ರಿಪೇರ್ ಮಾಡಪ್ಪ ನಾನು ಹೇಳಂತ ಸ್ಥಳಕ್ಕೆ ಹೋಗ್ಬಿಟ್ಟು ನೀವೇನ್ ಮಾಡಿ ನೀವು ಪಸ್ಕಾಕ್ಕೆ ಏನ್ ಮಾಡಿ ನೀವು ಸಿದ್ಧತೆ ಮಾಡಿ ಅಂತ ಹೇಳ್ತಾರೆ ಅಂದ್ರ ಅವಾಗ ಏನ್ ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಯೆರೂಸಲೇಮ್ಗೆ ಹೋಗ್ತಾರೆ. ಯೆರೂಸಲೇಮ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಒಂದು ಹೋಟ್ಲ್ ಗಿಟ್ಲ್ ಲಾಡ್ಜ್ ಗಿಜ್ ಬುಕ್ ಮಾಡ್ತಾರ ಒಂದು ಫೈವ್ ಸ್ಟಾರ್ ಹೋಟ್ಲ್ ಒಬ್ಬ ನೀರಿಂದ ಬರ್ತಾನೆ ಅವನ್ನ ಕೇಳ್ರಿ ಮನೆ ಅಂತಸ್ತಿನ ಮೇಲ್ಗಡೆ ಮೇಲಂತಸ್ತಿನಲ್ಲಿ ಅವನ ಪರ್ಮಿಷನ್ ಕೇಳ್ರಿ ಅವ್ನ್ ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಆಗುತ್ತೆ ಅದು ಹಂಗ ದೇವ್ರೆಲ್ಲ ಫಸ್ಟೇ ಮಾತ್ರ ಬಿಟ್ಟಿದ್ದೀರಾ ಅಂದ್ರೆ ಇಲ್ಲ ಆ ಮನುಷ್ಯನ್ಗೆ ಮನ್ಸ್ ಏನ್ ಮಾಡಿರ್ತಾರೆ ದೇವ್ರು ಕೊಟ್ಟಿರ್ತಾರ ನೋಡ್ರಿ ಅಂತೀನಿ ಅಲ್ವರ. ಹಂಗಾರೆ ಮನ್ಸ್ ಹೆಂಗ್ ಬಂತು ಹೆಂಗೋ ಬಂದಿರ್ಬೇಕು ದೇವ್ರ ವಾಕ್ಯ ಕೇಳಿರ್ತಾನೆ ಯೇಸು ಕ್ರಿಸ್ತನ್ ನೋಡಿರ್ತಾನೆ ಅವರ ಆ ಮನುಷ್ಯನ್ಗೆ ಏನೋ ಒಳ್ಳೇದ್ ಮಾಡ್ಬೇಕು ಅಂತ ಮನ್ಸ್ ಏನಾಗಿರ್ಬೋದು ಏನೋ ಇದ್ದಿರ್ಬೋದು ಬೈಬಲ್ ಕೊಟ್ಟಿಲ್ಲ ದಟ್ ಈಸ್ ಅಂಡರ್ಸ್ಟುಡ್. ಅದಕ್ಕೆ ಮನುಷ್ಯನ ಹತ್ರ ಕೇಳಿದ ತಕ್ಷಣ ಯೇಸು ಕ್ರಿಸ್ತ ಹೇಳವ್ರೆ ಬಸ್ಕಕ್ಕೆ ಒಂದು ರೂಮು ಅಂತಂದ್ರೆ ಏನ್ ಮಾಡ್ತಾನೆ ಓ ಇಮ್ಮಿಡಿಯೇಟ್ ಆಗಿ ಇಟ್ಕೊಳ್ರಪ್ಪ ರೆಡಿ ಮಾಡ್ಕೊಳ್ಳಿ ಅಂತ ಏನ್ ಮಾಡ್ತಾನೆ ಅಂದ್ರೆ ಅದೇ ತರ ಯೇಸು ಕ್ರಿಸ್ತ ಸಾಯ್ಬೇಕಾರೆ ಸಮಾಧಿ ಏ ದೇವ್ರು ಏನು ಯೋಸೆಫ ಅರಮೇತಿಗೆ ಹೇಳಿ ಇಟ್ಟಿದ್ರ ಕಂದ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾಳೆ ನನ್ನ ಮಗ ತಿರ್ಕೊಂಡ್ಬಿಡ್ತಾನೆ ದಯವಿಟ್ಟು ನೋಡಪ್ಪ ಹೊಸ ಸಮಾಧಿನ ಎಲ್ಲ ಕಿತ್ತಿಕ್ಬಿಡು ನನ್ನ ಮಗನ್ ಬರ್ತಾರೆ ನಮ್ಮ ಮಗನ್ ಮಲ್ಸಿಕ್ಬಿಡೋಣ ಅಂತ ಹೇಳಿ ದೇವ್ರು ಹೇಳಿ ಇಟ್ಟಿದ್ರ ಅವ್ರ ಮನಸ್ಸಲ್ಲಿ ಯೇಸು ಕ್ರಿಸ್ತನ ಇದ್ವಂತ ಒಂದು ಪ್ರೀತಿ ಮನೋಭಾವ ಇದ್ದ ಅವ್ರು ಏನ್ ಮಾಡಿದ್ರು ಏನೋ ಯೇಸು ಕ್ರಿಸ್ತನ್ ಕೊಡ್ಬೇಕು ಅಂತಿತ್ತು. ಆದ್ರೆ ಏನೋ ಇವ್ರು ಇವ್ ಬೇರೆಯವ್ರಿಗೆ ಅಂತಂದ್ಬಿಟ್ಟು ಅಥವಾ ಇವ್ರ ಕುಟುಂಬದವ್ರಿಗೆ ಅಂತಂದ್ಬಿಟ್ಟು ಅವ್ರ ಸಮಾಧಿ ಏನ್ ಮಾಡಿದ್ರು ಆಲ್ರೆಡಿ ಫಿಕ್ಸ್ ಮಾಡಿಟ್ಟಿದ್ರು ಯೇಸು ಕ್ರಿಸ್ತನ್ಗಂತ ಮಾಡ್ಲಿಲ್ಲ ಅದು. ಆದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾರೆ ಏನ್ರಿ ಕರ್ತನ್ ನಾವೇನ್ ಮಾಡೋಣ ಕೊಡೋಣ ಅಂತ ಅಲ್ರ ಅದು ನ್ಯಾಚುರಲ್ ಆಗಿರೋದು ಅಲ್ರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ವಾಯ್ಸ್ ಕೇಳಿಸ್ತೈತೆ ಎಲ್ಲರಿಗೂ ಕ್ಲಿಯರ್ ಇದೆಯಾ? ಓಕೆ ಸರಿ. ಅದೇ ತರ ನೋಡ್ಬೇಕ್ರೆ ನೆಕ್ಸ್ಟ್ ನಾವೇನ್ ನೋಡ್ತೀರಿ ಈ ಪಸ್ಕದ ಸಮಯದಲ್ಲಿ ಆ ಮೀನ್ ಬಾಯಿನಲ್ಲಿ ಏನಿತ್ತಂತೆ ನಾಣಿ ಆಯ್ತಂತೆ. ಇವ ಮೀನ್ ಬಾಯಿನಲ್ಲಿ ಯೇಸು ಕ್ರಿಸ್ತ ನಾಣಿ ಹಾಕಕ್ ಹೋದ್ರ
ಹಿಡ್ಕೊಂಡ್ ಬಂದಿ ಅಂತ ಮೀನಲ್ಲಿ ನಾಣಿ ಅಂತ ಯೇಸು ಕ್ರಿಸ್ತ ಹೆಂಗ್ ಗೊತ್ತೋ ಅದ್ರ ಅದೆಲ್ಲ ನ್ಯಾಚುರಲ್ ಮೀನ್ ಹೋಗ್ಬಿಟ್ಟು ಮೀನ್ ನೋಡಪ್ಪ ನಾನು ನಾಳೆ ನಾಳೆದಲ್ಲಿ ಬರ್ತೀನಿ ಟ್ಯಾಕ್ಸ್ ಕಟ್ಬೇಕು ನೀನ್ ದಯವಿಟ್ಟು ಹೋಗಿ ನಾನು ನುಂಕೊಂಡ್ಬಿಡುವಂತ ಮೀನ್ ಹೇಳ್ಕೊಟ್ಟಿದ್ರ ಏನೋ ನೀವು ಏನಾಗಿದೆ ಏನೋ ಒಂದ್ ಸಮುದ್ರದಲ್ಲಿ ಏನಾಗ ಬಿದ್ದಿರ್ಬೇಕು ಅದ್ ಲಬಕನ್ ತಿನ್ಬೇಕು ಹೇಳ್ಬಿಟ್ಟಿರ್ಬೇಕು ಬಾಯಿ ಏನಾಗಿರ್ಬೇಕು ನಾನೇ ಹೋಗಿರ್ಬೇಕು ಅದು ಯೇಸು ಕ್ರಿಸ್ತ ಏನಾಗಿದೆ ಗೊತ್ತಾಗಿದೆ ಮೀನ್ ಹಿಡೀರಪ್ಪ ನಾನೇ ಸಿಗ್ತಾರೆ ಅಂತ ಹೇಳ್ತಾರೆ ಇದೆಲ್ಲ ನ್ಯಾಚುರಲ್ ಫಿನಾಮಿನ ಅದರ ಆದ್ರೆ ದೇವರ ತನ್ನ ಕೆಲ್ಸಕ್ಕೆ ಏನ್ ಮಾಡೋದು ಅದನ್ನ ಉಪಯೋಗಿಸ್ಕೊಂಡ್ ನೋಡ್ರಿ ಅಂತೀನಿ ಇದೇ ದೇವರ ಮಹತ್ವತೆ ಅದರ ದೇವರು ತನ್ನ ಕಾರ್ಯ ಸಾಧಿಸ್ಕೊಳಕ್ಕೆ ಏನ್ ಬೇಕಾರೋ ಯಾವ ತರ ಬೇಕಾರ ಏನ್ ಮಾಡ್ಬೋದು ದೇವರು ಉಪಯೋಗಿಸ್ಕೊಂಡ್ಬಿಡಿ ಇದು ಗಾಡ್ಸ್ ಗ್ರೇಟ್ನೆಸ್ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ದೇವರು ಒಂದು ಹೇಳಿದ ಮಾತ್ರಕ್ಕೆ ಏನಾಯ್ತು ಅಂತ ಹೇಳ್ತೀರಿ ಬೈಬಲ್ ಅಲ್ಲಿ ಎಲ್ಲವೂ ಆಯ್ತು ನುಡ್ದಿದ್ ಮಾತ್ರಕ್ಕೆ ಏನಾಯ್ತು ಎಲ್ಲರು ನಿಂತು ಬಿಡ್ತು ಅಂತ ಅಂದ್ಬಿಟ್ಟು ಆದಿಕಾಂಡದ ಸೃಷ್ಟಿ ವಿಚಾರಗಳು ಹೇಳ್ತಾರಲ್ಲ ಇದು ಗಾಡ್ಸ್ ಗ್ರೇಟ್ನೆಸ್ ಗಾಡ್ಸ್ ಪವರ್ ಅದಕ್ಕೆ ನಾವು 10 ಬಾಧೆಗಳು ಅಂತಂದ್ಬಿಟ್ಟು ಐಗುಪ್ತ ದೇಶದಿಂದ 10 ಬಾಧೆಗಳು ಪ್ಲೇಗ್ಸ್ ಅಂತ ಪಾಠ ನೋಡ್ಬೇಕಾರೆ ಏನ್ ನೋಡಿದ್ರೆ ಆ 10 ಪ್ಲೇಗ್ಸ್ ಬರ್ಬೇಕಾರೆ ಹೆಂಗ್ ಬಂತು 10 ಪ್ಲೇಗ್ಸ್ ಅಂತ ನೋಡ್ಬೇಕಾರೆ ಏನ್ರಿ ಅಲ್ಲಿ ಆನೆಕಳ್ ಮಳೆ ಬಂತು ಮೊದಲು ಬದಿಂದ ಏನಂತ ರಕ್ತ ಏನಾಯ್ತು ನೈಲ್ ನದಿ ನೀರ ಏನಾಯ್ತು ರಕ್ತ ಆಯ್ತು ಅಂತ ಹೇಳ್ತಾರೆ ಎರಡನೇದು ಬಂದಿದೇನೋ ಕಪ್ಪೆಗಳು ಹೆಂಗೆ ರಕ್ತ ಆಗಿದ ತಕ್ಷಣ ಕಪ್ಪೆ ಬಂತು ಕಪ್ಪೆ ಎಲ್ಲಿರ್ತದೆ ಹೇಳಿ ಯೋಚನೆ ಮಾಡಿ ಇವಾಗ ನೀರು ಎಂತ ನೀರು ಅಂತಂದ್ರೆ ಈ ಕಾಲದಲ್ಲಿ ಇದೆಲ್ಲ ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕ್ರೆ ಬ್ಯಾರಲ್ಗಳಲ್ಲಿ ಡ್ರಮ್ಗಳಲ್ಲಿ ನೀರು ತುಂಬರು ಮನೇಲಿ ಆ ನೀರು ತುಂಬಾ ದಿನ ಆಗ್ಬಿಟ್ರೆ ಅದ್ರಲ್ಲಿ ಏನಾಗುತ್ತಂತೆ ಈ ಟ್ಯಾಡ್ ಪೋಲ್ ಅಂತ ಉಟ್ಕೊಳೋದು ಟ್ಯಾಡ್ ಪೋಲ್ಗೆ ಅಂತ ಕನ್ನಡದಲ್ಲಿ ಪಾಚಿ ಅಲ್ಲ ಪಾಚಿ ಅಂದ್ರೆ ಗ್ರೀನ್ ಕಲರ್ ಅದಲ್ಲ ಅದಲ್ಲ ಟ್ಯಾಡ್ ಪೋಲ್ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ಹೆಂಗ್ ಗೊತ್ತಿಲ್ಲ ಟ್ಯಾಡ್ ಪೋಲ್ ಅಂದ್ರೆ ಈ ಟುಡ್ಡ ಒಂದ್ ಹುಳ ತರ ಬರ್ತದೆ ಅದೊಂಥರ ಕಪ್ಪೆ ಅದು ಚಿಕ್ಕ ಮರಿ ಇದ್ದಂಗೆ ಅಲ್ವರ ಚಿಟ್ಟೆ ಹುಳನ ಅಲ್ಲ ಅಲ್ಲ ಚಿಕ್ಕ ಚಿಕ್ಕ ಬಾಲ ಇರುತ್ತೆ ಅದಕ್ಕೆ ಕಪ್ಪೆ ಮರಿ ಅದು ಕಪ್ಪೆ ಮರಿ ಕರೆಕ್ಟ್ ನೋಡ್ರಿ ಕಪ್ಪೆ ಮರಿ ಇವಾಗ ಅಲ್ಲಿ ಕಪ್ಪೆ ಮರಿ ಹೆಂಗ್ ಹುಡ್ಕೊಂತೇನೆ ಕಪ್ಪೆ ಮರಿ ಮೊಟ್ಟೆ ಹಾಕ್ಬಿಟ್ಟು ಹೋಗ್ತಾ ಹೆಂಗೆ ಅದು ಹೆಂಗ್ ಹುಡ್ತಾರೆ ಅಂದ್ರೆ ಇದೊಂದು ಹೇಳ್ತೀನಿ ಕೇಳಿ ಇದೊಂದು ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಇದು ಪಾಯಿಂಟ್ ತಿರ್ಗ ಬರೋಣ ನೋಡಿ ಒಂದು ಸಾಂಗ್ ಇದೆ ಗೊತ್ತಾ ತಮಿಳಲ್ಲಿ ಕಲ್ಕುಳ್ಳೆ ಜೀವನೆ ವೈತವರ್ ನೀನೆ ಅಂತ ಹೇಳಿದ್ರೆ ಯಾರು ತಮಿಳಲ್ಲಿ ಜೀವ ಇಟ್ಟವ್ರ ನೀನೆ ಅಂತ ಅಂದ್ಬಿಟ್ಟು ನಾಡಿದೆ ಕಲ್ಲಲ್ಲಿ ಹೆಂಗ್ ಜೀವ ಇಟ್ಟರು ಅಂತಂದ್ರೆ ಕಲ್ಲಲ್ಲಿ ಗ್ಯಾಪ್ ಇದೆ ಇವಾಗ ನಮ್ಮನೆ ಗ್ರಾನೈಟ್ ಹಾಕ್ತಿರ್ ಗೊತ್ತಾ ಗ್ರಾನೈಟ್ ಟೈಲ್ಸ್ ಎಲ್ಲ ಹಾಕ್ತಿರ್ ಗೊತ್ತಾ ಅದೆಲ್ಲ ಏನೋ ಕಲ್ಲು ಆ ಕಲ್ಲನ್ನ ಸೃಷ್ಟಿ ಮಾಡಿದ್ರೆ ಯಾರು ಆ ಕಲ್ಲಲ್ಲಿ ಬ್ಲಾಕ್ ಬ್ಲಾಕ್ ಚಿಕ್ಕ ಚಿಕ್ಕೆಗಳು ಎಲ್ಲೋ ಎಲ್ಲೋ ರೆಡ್ ಡಿಸೈನ್ ಡಿಸೈನ್ ಎಲ್ಲ ಬರ್ತಾವಲ್ಲ ಗಿರಿಗಿರಿಗಳೆಲ್ಲ ಇವೆಲ್ಲ ಹೆಂಗ್ ಬರ್ತಾವ ಅಂದ್ರೆ ನ್ಯಾಚುರಲ್ ಆಗಿರೋದು ಅಲ್ವರ ಆಮೇಲೆ ಕೆಲವೊಂದ್ ಕಲ್ಲು ನಾವು ಗ್ರಾನೈಟ್ ತಂದಿರ್ತೀರಿ ಕ್ರ್ಯಾಕ್ ಬಿಟ್ಬಿಡ್ತದೆ ಅವ್ನು ಹೇಳ್ತಾನೆ ಮೇಡಮ್ ಇದು ಕ್ರ್ಯಾಕ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಕಮ್ಮಿ ರೇಟ್ ಕೊಟ್ಬಿಡ್ತಾನೆ ಕ್ರ್ಯಾಕ್ ಹೆಂಗ್ ಬಂತು ಕಲ್ಲಲ್ಲಿ ಕ್ರ್ಯಾಕ್ ಇರ್ತದೆ ಅಲ್ವರ ಕಲ್ಲಲ್ಲಿ ಕ್ರ್ಯಾಕ್ ಇರ್ಬೇಕಾದ್ರೆ ಏನಾಗ್ತದೆ ಗೊತ್ತಾ ಮಳೆ ನೀರ್ ಬಂದವಾಗ ಕಲ್ಲು ಒಳಗಡೆ ನೀರು ಹೋಗ್ತದೆ ಅಲ್ವರ ಕಲ್ಲಲ್ಲಿ ನೀರ್ ನಿಂತ್ಕೊಳಲ್ಲ ಅಂತಲ್ಲ ಕಲ್ಲೊಳಗೆ ನೀರು ಹೋಗ್ತದೆ ಕಲ್ಲಿಗ ಕೆಪಾಸಿಟಿ ಇದೆ ಅದಕ್ಕೆ ಎಲ್ಲಿ ನಾವು ಪರ್ವತಗಳಲ್ಲಿ ನೀರ್ ಬರ್ತಾವಲ್ಲ ಎಲ್ಲಿಂದ ಬರ್ತಾವ ನೀರು ನೀರು ಹುಕ್ಕೇನಾಗದು ಪರ್ವತದಿಂದ ಬರೋದು ಹಂಗ ಕಲ್ಲೊಳಗಡೆ ನೀರ್ ಏನಾಗ್ತಾರೆ ಹರಿತದೆ ಆ ಗ್ಯಾಪ್ಗಳಲ್ಲಿ ಅಲ್ವರ ಅದಕ್ಕೆ ಏನ್ರಿ ಕಲ್ಲು ನಡುವೆ ಬರಂತ ನೀರ್ ಹೆಂಗಿರ್ತಾರೆ ತುಂಬಾ ಕೋಲ್ಡ್ ಆಗಿರ್ತಾರೆ ಯಾವಾಗ ಅಬ್ಸರ್ವ್ ಮಾಡಿದಿರಾ ಎಲ್ಲ ಹಿಲ್ ಸ್ಟೇಷನ್ ಹೋಗ್ಬೇಕಾದ್ರೆ ನೀವು ಬೆಟ್ಟ ಗುಡ್ಡಗಳಲ್ಲಿ ನೀರ್ ಬರಂತ ಮುಟ್ಟು ನೋಡಿದ್ರೆ ಹೆಂಗಿರ್ತಾರೆ ಪ್ಯೂರ್ ಆಗಿರ್ತಾರೆ ತಂಪಾಗಿರ್ತದೆ ಅದರ ಏನಂತ ಕೇಳಿದೆ ಅಂದ್ರೆ ಕಲ್ಲುಗಳಲ್ಲಿ ಗ್ಯಾಪ್ ಇರ್ತದೆ ಈ ಕಪ್ಪೆ ಮೊಟ್ಟೆ ಹಾಕ್ಬೇಕಾರೆ ಏನೋ ಒಂದು ಸುಮ್ಮನೆ ಎರಡು ಮೂರಲ್ಲಿ ಇಕ್ಕಲ್ಲಂತೆ ಸಾವಿರಾರು ಗಟ್ಟಲೆ ಇಕ್ತಂತೆ ಆ ನೀರಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಕೊಚ್ಕೊಂಡು ಹೋಗ್ಬಿಡ್ತವಂತೆ ಮೊಟ್ಟೆಗಳು ಈ ನೀರ್ ಹರಿಬೇಕಾದ್ರೆ ಏನಾಗ್ತಾರೆ ಈ ಮೊಟ್ಟೆಗಳು ನೀರ್ ಜೊತೆಗೆ ಬಂದ ಏನಾಗುತ್ತೆ ಕಲ್ಲಡವೆ ಏನಾಗ್ಬಿಡ್ತದೆ ಸೇರ್ಕೊಂಡ್ಬಿಡ್ತಾರಂತೆ ಅದರ ಕಲ್ಲಡವೆ ಸೇರ್ಕೊಂಬೇಕಾರೆ ಏನಾಗ್ತದೆ ಅಂದ್ರೆ ಆ ಕಲ್ಲಲ್ಲೇ ಆ ಕಪ್ಪೆ ಬೆಳಕ್ ಏನಾಗ್ತಾರೆ ಶುರು ಆಗ್ತಾರಂತೆ ಅದರ ಅದಕ್ಕೆ ನಾವೊಂದು ಕತೆ ಕೇಳಿತೀರಿ ಇದು ಎಲ್ಲೋ ಎಲ್ಲೋ ಒಂದು ಏನ್ರಿ ರಿಯಲ್ ಆಗಿ ನಡೆದಿರೋ ಕತೆ ಏನ್ರಿ ಒಂದ್ ಸ್ಕಲ್ಪ್ಚರ್ ಏನ್ ಹೇಳ್ತಾರೆ ಅದಕ್ಕೆ ಕೆತ್ತನೆ ಒಂದ್ ಕಲ್ಲು ಒಂದ್ ವಿಗ್ರಹನ ಶಿಲೆ ಕೆತ್ತದಂತೆ ಅದು ಮನುಷ್ಯನ ಹೆಸರು ಏನ ಗೊತ್ತಿಲ್ಲ ನೋಡಿ ಅವರೇ ಇರ್ಬೇಕು ಅವ್ರೇ ಹೇಳ್ತಾರೆ ಇದ್ರಲ್ಲಿ ಒಬ್ಬ ಬಂದು ಹೇಳ್ತಾನೆ ಇದನ್ನ ಒಂದೇ ಕಲ್ಲಲ್ಲಿ ಕತ್ತಿರೋದು ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ ಅವ್ನು ಹೇಳ್ತಾನೆ ಇಲ್ಲ ಇದ್ರಲ್ಲಿ ಪ್ರಾಬ್ಲಮ್ ಇದೆ ಇದ್ರಲ್ಲಿ ತೊಂದರೆ ಇದೆ ಇದು ಒಂದೇ ಕಲ್ಲಲ್ಲಿ ಇದಿಲ್ಲ ಹೊರಡೆ ಹೋಲ್ಸ್ ಇದೆ ಅಂತ ಹೇಳ್ತಾನೆ
ಅವ್ನು ನಂಬದೇ ಇಲ್ಲ, ಅವ್ನು ಹೇಳ್ತಾನೆ ಈ ಕಲ್ಲು ಎಲ್ಲ ಹೋಲಿಸಿದ್ರೆ ನನ್ನ ಕೈಯ ಕಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅವ್ನ ತೆಗೆದು ಒಡದ್ ನೋಡಿಸ್ತಾನ ನೋಡ್ರಿ ಅಂತೀನಿ. ಒಡದ್ ನೋಡಿಸ್ರೆ ಒಡೆ ಕಪ್ಪೇನಾಗಿರ್ತದೆ ಇರ್ತದೆ. ಅದು ಹೆಂಗ್ ಬಂತು ಅಂದ್ರೆ ಏನ್ರಿ, ಅದು ದೇವರು ನ್ಯಾಚುರಲ್ ಆಗಿ ಉಂಟು ಮಾಡಂತ ವಿಚಾರಗಳು ಅಲ್ವರ. ಇದು ಏನಕ್ಕೆಪ್ಪ ಹೇಳ್ದೆ ಅಂತಂದ್ರೆ, ಇದೇ ತರ ನಮ್ಮ ಒಂದು ಏನ್ರಿ ಒಂದು ಸತ್ಯವೇದಲ್ಲಿ ನೋಡ್ಬೇಕ್ರೆ ಅನೇಕ ವಿಚಾರಗಳನ್ನ ದೇವ್ರ ಏನ್ ಮಾಡಿದ್ರೆ ತನ್ನ ಒಂದು ಮಹಿಮೆಗಾಗಿ ಏನ್ ಮಾಡೋದು ಅಲ್ಲಿ ಅಲ್ಲಿ ಉಪಯೋಗಿಸ್ ನೋಡ್ತೀರಿ ಅಲ್ವರ. ಅದೇ ತರ ದೇವರು ತನ್ನ ಕಾರ್ಯನ ಸಿದ್ಧಿಗೆ ಮಾಡ್ಬೇಕ್ರೆ ಏನ್ ಬೇಕಾದ್ರೆ ಏನ್ ಮಾಡ್ಬೋದು, ಅವ್ರು ಅವ್ರು ಉಪಯೋಗಿಸ್ಕೊಂತಾರೆ, ಮಾಡೇ ಮಾಡ್ತಾರೆ. ಆದ್ರೆ ಮಾಡಂತ ವಿಚಾರಗಳನ್ನ ಏನ್ ಮಾಡಕ್ ಹೋಗಲ್ಲ, ಅಬ್ನಾರ್ಮಲ್ ಆಗಿ ಮಾಡೋದಿಕ್ ಹೋಗಲ್ಲ, ಸಹಜವಾಗೇ ಸಾಮಾನ್ಯವಾಗಿ ನಡೆಯಂತ ವಿಚಾರಗಳನ್ನೇ ಏನ್ ಮಾಡ್ತಾರೆ ಪ್ರಯೋಜನಕ್ಕಾಗಿ ತಗೊಂತಾರೆ ದೇವ್ರು ಅಲ್ದ್ರ. ಇವಾಗ ನೋಡಿ, ಇವಾಗ ನಾವೆಲ್ಲ ಇದ್ದೀರಪ್ಪ, ಇವಾಗ ನಾವೆಲ್ಲ ನಮ್ಮೆಲ್ಲರಿಗೂ ಏನಂತ ಆಸೆ ಇದೆ, ನಾವೆಲ್ಲ ಯಾರ ತರ ಇರ್ಬೇಕು ಅಂತ ಆಸೆ ಇದೆಯಾ? ಅಲ್ವರ ಆಗ್ತದ ಇರೋದಿಕ್ಕೆ ನಮ್ ಕೈಲಿ? ಆಗಲ್ಲ. ನಾವು ತಾಳ್ಮೆ ಅಂತ ಕೇಳ್ತೀರಿ, ನೆಕ್ಸ್ಟ್ ದಿನ ನಮ್ ಜೀವನದಲ್ಲಿ ಏನಾಗಲ್ಲ, ತಾಳ್ಮೆನೆ ಬರಲ್ಲ ಅಂತ ಅನುಭವಗಳು ಬರ್ತವೆ ಅಲ್ವರ. ಇವಾಗ ಆತರ ಅನುಭವ ಕೊಡೋದು ಯಾರು? ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅನುಭವ ಕೊಡ್ತಾರೆ. ಹಂಗಾದ್ರೆ ದೇವ್ರು ಏನ್ ಮಾಡ್ತಾರೆ, ನಮ್ ಶತ್ರುಗೆ ಫೋನ್ ಮಾಡಿ ಏ ನೋಡಪ್ಪ ಇವತ್ತು ಅವ್ನ ಆಫೀಸ್ ಬರ್ತಾ ಇದ್ದಾನೆ, ಅವ್ನ್ ಭಯಂಕರ ಮೆಂಟಲ್ ಟಾರ್ಚರ್ ಕೊಡು, ಅವ್ನ ಹತ್ರ ತಾಳ್ಮೆ ಅಂತ ಕೇಳ್ಬಿಟ್ಟವನೆ, ಅವ್ನ್ ತಾಳ್ಮೆನೆ ಬರ್ಬಾರ್ದು, ಬರೀ ಕೋಪ ಬರ್ಬೇಕು ಅಂತ ದೇವ್ರು ಏನ್ ಹೇಳ್ಕೊಡ್ತಾರ ಅವ್ನ್ಗೆ? ಇಲ್ಲ, ನ್ಯಾಚುರಲ್ ನಡೆಯಂತ ವಿಚಾರಗಳನ್ನ ದೇವ್ರು ನಮ್ಮ ಒಳ್ಳೆತ್ತಿಗಾಗಿ ಏನ್ ಮಾಡ್ತಾರ ಅಲ್ಲಿ ಉಪಯೋಗಿಸ್ಕೊಂತಾರೆ. ಇಷ್ಟೇ ವಿಚಾರ. ಅದಿಗೆ ಹೇಳೋದು, ದೇವ್ರನ್ನ ಪ್ರೀತಿ ಮಾಡೋರ್ಗೆ ಸಕಲವೂ ಏನಾಗ್ತದೆ, ಒಳ್ಳೇದಕ್ಕಾಗ್ತದೆ. ಅದಕ್ಕೆ ದೇವ್ರ ಮಕ್ಕಳು ಕೆಲವೊಂದು ವಿಚಾರದಲ್ಲಿ ಹೆಂಗ್ ಗೊತ್ತ ಮಾಡ್ಬೇಕು, ದೇವ್ರಿಗೆ ಒಪ್ಪಿಸ್ಕೊಂಡು ಬಿಟ್ಬಿಡ್ಬೇಕು. ದೇವ್ರೇನ್ ಮಾಡ್ತಾರೆ, ಖಂಡಿತವಾಗ ಏನ್ ಮಾಡ್ತಾರೆ ಇದನ್ನ ಒಳ್ಳೇದಕ್ಕಾಗಿ ಮಾರ್ಪಾಡು ಮಾಡೇ ಮಾಡ್ತಾರೆ. ಮಾಡಕ್ ಆಗ್ದಿರೋದು ಯಾವುದು ಇಲ್ಲ. ನನ್ ಜೀವನದಲ್ಲಿ ನಾನು ಭಯಂಕರ ನೋಡ್ಬಿಟ್ಟಿದ್ದೀನಿ ಏನ್ರಿ, ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಅದರ ಲೈಫಲ್ಲಿ ಸಖತ್ತಾಗಿ ಏನ್ ಮಾಡ್ಬಿಟ್ಟಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನೋಡಿ ಅಂದ್ರೆ, ನಾನು ಎಷ್ಟೊತ್ತಿ ನಮ್ಮ ಜೀವನದಲ್ಲಿ ಏನಾಗ್ಬೇಕ್ರಿ, ವಿಚಿತ್ರ ಆಗ್ಬೇಕಾರೆ ಅನ್ಎಕ್ಸ್ಪೆಕ್ಟೆಡ್ ರೀ ಅದರ ನನ್ನ ಲೈಫಲ್ಲಿ ಅದು ಎಕ್ಸ್ಪೆಕ್ಟೇ ಮಾಡಿಲ್ಲ, ಅದು ಆಗೋಯ್ತು ಅದರ ಆಗ್ಬೇಕಾರೆ ನನಗೊಂದು ದೊಡ್ಡ ಪ್ರಶ್ನೆ ಯಾಕೆ ಅಂತ ಇರ್ತಾಯಿತ್ತು. ಆದರೆ ಎಷ್ಟೋ ದಿನಗಳಾದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ದೇವರು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರು ನೋಡಿ. ಅವಾಗ ಹಿಂದೆ ತಿರುಗಿ ನೋಡಿದವಾಗ, ಓ ಹಂಗಾರೆ ಅವತ್ತಾಗಿದ್ದೇನಕ್ಕೆ, ಒಳ್ಳೇದಿಕ್ಕೆ. ಏನು ಒಳ್ಳೇದಿಕ್ಕೆ, ಈ ಒಳ್ಳೇದಿಕ್ಕೆ. ಅದನ್ನ ಅವತ್ತೇ ದೇವ್ರು ಹೇಳ್ಬೋದಾಗಿತ್ತಲ್ಲ ಅಂದ್ರೆ, ಅವತ್ತು ಹೇಳಿದ್ರೆ ನಮ್ಗೆ ವಿಶ್ವಾಸ ಪರೀಕ್ಷೆ ಆಗಿದ್ರದ ವ್ಯವಸ್ಥೆ ಮಾಡಿ. ಅದರ ನಮ್ಮ ದೇವ್ರು ಫೋನ್ ಮಾಡಿ ಮಾತಾಡ್ತಾರ, ಹೋಗ್ಲಿ ಆಡಿಬಲ್ ವಾಯ್ಸ್ ಅಲ್ಲಿ ಮಾತಾಡ್ತಾರ, ದೇವ್ರೆ ನಾನು ಎಲ್ಲ ಪ್ರಾರ್ಥನೆ ಅಂತ ಅಂದ್ಬಿಟ್ಟು ಆಮೇನ್ ಅಂತ ಲಾಸ್ಟ್ ಹೇಳ್ಮೇಲೆ ದೇವ್ರು ಪರಲೋಕದಿಂದ, ಕಂದ ತಥಾಸ್ತು ನಿಮ್ ಪ್ರಾರ್ಥನೆ ಕೇಳಿದೀನಿ, ನಿನ್ನೆಲ್ಲ ಪಿಟಿಷನ್ ನೋಡಿದೀನಪ್ಪ, ಬೆಳಿಗ್ಗೆ ಹೇಳ್ಬಿಟ್ಟು ನಿಮ್ಗೆಲ್ಲ ಶಾಂಕ್ಷನ್ ಮಾಡ್ತೀನಿ ಅಂತ ದೇವ್ರ ಏನಕ್ಕೆ ಉತ್ತರ ಕೊಡ್ತಾರ ಅಂದ್ರೆ ಇಲ್ಲ. ಸೈಲೆಂಟ್ ಆಗಿರ್ತಾರ ದೇವ್ರು, ಸೈಲೆಂಟ್ ಆಗಿ ಕ್ರಿಯೇ ಮಾಡ್ತಾರೆ. ಅರ್ಥಾಯ್ತಾ? ಆತರ ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಏನ್ ಮಾಡ್ಬಿಟ್ಟಿದ್ದೀನಿ ನೋಡ್ಬಿಟ್ಟಿನಿ ಅವರ. ಅದು ಎಷ್ಟೋ ವಿಚಾರಗಳಿದೆ, ನಾನು ಹೇಳೋದಿಕ್ಕೆ ಲಾಸೆ ಪಡೋದಿಲ್ಲ. ಅರೆ ಭಯಂಕರ ಟೆರಿಬಲ್ ಎಕ್ಸ್ಪೀರಿಯನ್ಸಸ್ ಆಯ್ತರ. ಆತರ ಇವೆಲ್ಲ ನಮ್ ಒಳ್ಳೇದಕ್ಕಾಗಿ ಏನ್ ಮಾಡ್ತಾರೆ ದೇವ್ರು, ಮಾರ್ಪಾಡು ಮಾಡಿಯೇ ಮಾಡ್ತಾರೆ. ನಮ್ಗೆ ಗೊತ್ತಿರಲ್ಲ, ದೇವ್ರು ಡೆಫಿನೆಟ್ ಆಗಿ ಮಾಡ್ತಾರೆ ನೋಡ್ರಿ ಅಂತೀನಿ. ಅಂದ್ರೆ ಆತರ ಸಿಚುವೇಶನ್ಸ್ಗಳು ಏನ್ ಮಾಡ್ತಾರೆ, ದೇವ್ರು ಅದನ್ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ನಮ್ಮ ಒಂದು ಆತ್ಮಿಕ ಜೀವನಕ್ಕೆ ಏನಾಗ್ಬೇಕು, ಬೆಳವಣಿಗೆಗೆ ಪ್ರಯೋಜನ ಆಗೋ ರೀತಿಯಲ್ಲಿ ದೇವ್ರೇ ಮಾಡ್ತಾರೆ, ಮಾಡೇ ಮಾಡ್ತಾರೆ ಅಲ್ವರ. ಅದೇ ತರ ನೋಡ್ಬೇಕ್ರೆ ದೇವ್ರು ಏನ್ ಮಾಡಿದ್ರು, ಮರಿಯಾಳನ ಆಯ್ಕೆ ಮಾಡಿದ್ರು ಕರೆಕ್ಟಾ, ಯೇಸು ಕ್ರಿಸ್ತನ ತಾಯಿನ. ಯಾಕೆ ಯೇಸು ಕ್ರಿಸ್ತನ ತಾಯಿನೇ ಆಯ್ಕೆ ಮಾಡಿದ್ರು ಮರಿಯಾಳನ? ಅಕ್ಕಿ ದಾವಿದನ ವಂಶದವಳ್ರಿ ಮತ್ತು ಭಯಭಕ್ತಿಯಲ್ಲಿ ಇರ್ತಾರ್ರಿ. ಒಂದು ವಚನ ಇದೆ ಲೂಕಾದಲ್ಲಿ ಬರ್ತಾ ನೋಡ್ರಿ, ಆಲ್ ದ ಪೀಪಲ್ ವೇರ್ ಇನ್ ಎಕ್ಸ್ಪೆಕ್ಟೇಷನ್ ಅಂತ ಬರ್ತಾರೆ. ಒಂದು ವಚನ ಓದಿದ್ದೀರಾ ಯಾರಿಗಾರು ಗೊತ್ತಾ? ಲೂಕಾದಲ್ಲಿ ಬರ್ತದೆ. All the people were in expectation ಅಂತ ಅಂದ್ಬಿಟ್ಟು ಒಂದು ವಚನ ಬರ್ತಾರೆ. ಯಾರಿಗ ಗೊತ್ತಿದ್ಯಾ? ಕನ್ನಡ ಹೇಳ್ರಿ ಅಂದ್ರೆ ಗೊತ್ತಾಗುತ್ತೆ. ನಾನು ಹೇಳ್ಬಿಡ್ತದೆ ರೇಷ್ ಮಾಸ್ಟರ್, ನಾನು ನೋಡ್ತೀನಿ ತಡ್ರಿ ನಿಮಿಷ ಹೇಳ್ತೀನಿ. ದುಃಖದಲ್ಲಿ ಅಂತ ಬರ್ತಾರೆ, ನನ್ಗೆ ಗೊತ್ತಿರಂಗ ಅದ್ ಮಾತ್ರ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ ಹುಡುಕ್ತೀನಿ ತಡ್ರಿ, ನೀವೆಲ್ಲ ಹುಡುಕ್ರಿ. ಎಕ್ಸ್ಪೆಕ್ಟೇಷನ್ ಯಾವ್ದು? ಲುಕ್ 225
ಹೌದ್ರಿ ಲೂಕ್ 2:25 ನೋಡಿ, ಲೂಕ್ 2:25, ಲೂಕ್ 2:20. ಆ ಕಾಲದಲ್ಲಿ ಯೆರೂಸಲೇಮಿನ ಸೀಮೆಯಲ್ಲೊಬ್ಬ ಎಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನಾದನು. ಅದಲ್ಲ ಅಷ್ಟ ಅದಲ್ಲ ಲೂಕ್ 3:15. ಎಸ್ ಬರ್ದಿಟ್ಕೊಂಡಿ ಲೂಕ್ 3:15 ನೋಡ್ರಿ. ಹೀಗಿರುವಲ್ಲಿ ಇಸ್ರಾಯೇಲ್ಯರು ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನೆಂಬ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು. ನೋಡ್ರಿ ಏನಂತ ನೋಡ್ತೀರಿ, ಎಲ್ಲ ಎದುರು ನೋಡ್ತಾ ಇದ್ರಂತೆ, ಏನೋ ಮಸೀಯನ್ನು ಎದುರು ನೋಡ್ತಾ ಇದ್ರಂತೆ. ಅದಕ್ಕೆ ಆ ಕಾಲದಲ್ಲಿ ಏನ್ ಮಾಡೋರು ಅಂತಂದ್ರೆ, ಅನೇಕ ಜನಗಳು ಸ್ತ್ರೀಗಳು ಕನ್ಯೆಗಳಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು ಅಂತ ತುಂಬಾ ಕಾಯ್ಕೊಂಡು ಕೂತಿದ್ರು. ಯಾಕೆ ಅಂದ್ರೆ ಸತ್ಯವೇದದಲ್ಲಿ ನಾವು ನೋಡಿದ್ರಿ ಯೇಸು ಕ್ರಿಸ್ತನ ಒಂದು ಜನ್ಮ ಹೆಂಗಾಗ್ತಾರೆ ಅಂತ ನೋಡಿದಿರಿ, ಕನ್ಯೆಯಲ್ಲಿ. ಎಸ್, ಕನ್ಯೆಗಳಾಗ್ತಾರೆ, ಕನ್ಯೆಗಳು ಕನ್ಯೆ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಜನ್ಮ ಕೊಡ್ತಾ ಬಿಡ. ಅದಕ್ಕೆ ಎಷ್ಟೋ ಜನ ಈ ಅರ್ಥ ಏನಪ್ಪಾ ಅಂದ್ರೆ, ಎಷ್ಟೋ ಜನಗಳು ಮಸೀನ್ಗೆ ತಾಯಿ ಆಗ್ಬೇಕು ಅಂತ ಕಾಯ್ತಾ ಇದ್ರಂತೆ. ಸೊ ನ್ಯಾಚುರಲ್ ಆಗಿ ನೋಡ್ಬೇಕ್ರೆ ಇಸ್ರೇಲ್ ತುಂಬಾ ಜನ ಕನ್ಯೆಗಳು ಏನಾಗಿದ್ರು, ತುಂಬಾ ಶುದ್ಧವಾಗಿರ್ಬೇಕು ಅಂತಿದ್ರು ಅಲ್ವರ. ಆದ್ರೆ ಯೇಸು ಕ್ರಿಸ್ತನ ಒಂದು ತಾಯಿಯಾಗಿ ಮರಿಯಳನ್ನ ಕಾಯ್ಕೆ ಮಾಡಿದ್ರು ಅಂತಂದ್ರೆ, ಒಂದು ನೀವ್ ಹೇಳಂತ ರೀತಿಯಲ್ಲಿ ಪಾಯಿಂಟ್ ಕರೆಕ್ಟ್ ಅದರ. ತುಂಬಾ ಏನಾಗಿದ್ರು ಅಂದ್ರೆ, ಯೇಸು ಕ್ರಿಸ್ತನಿಗೆ ಒಂದು ತಾಯಿಯಾಗಿದ್ದಿ ಧರ್ಮಶಾಸ್ತ್ರ ನೀತಿ ನಿಯಮಗಳ ಪ್ರಕಾರ ಕರೆಕ್ಟ್ ಆಗಿ ಬೆಳೆಸೋದಿಕ್ಕೆ ಒಂದು ಯೋಗ್ಯವಾದ ಸ್ತ್ರೀ ಯಾರಾಗಿದ್ರು, ಯಾರು ಮರಿಯಳಾಗಿದ್ರು. ಅದ್ರ ಇವಾಗ ತಾಯಿ ಗರ್ಭದಲ್ಲಿ ಎಷ್ಟು ಪ್ರಭಾವ ಬೀಳ್ತಾರೆ ಅಂತಂದ್ರೆ, ಒಂದು ಮಗು ಏನ್ರಿ ಅದು ಜಗಳ ಗಂಟನಾಗಿ ಹುಟ್ಬೇಕಾ, ಅಥವಾ ಅದು ಸಮಾಧಾನವಾಗಿರೋಂತ ಮುದ್ದು ಮಗುವಾಗಿ ಹುಟ್ಬೇಕಾ, ಒಳ್ಳೆ ಕಂದನಾಗಿ ಹುಟ್ಬೇಕಾ, ದೇವರ ಭಯಭಕ್ತಿಯಾಗಿ ಬೆಳಿಬೇಕಾ ಅಂತಂದ್ಬಿಟ್ಟು ಇದು ಡಿಸೈಡ್ ಮಾಡೋದು ಯಾವಾಗ ಅಂತಂದ್ರೆ, ಮಗು ಹುಟ್ಟಮೇಲಲ್ಲ, ಮಗು ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ಏನ್ ಮಾಡ್ಬೇಕು ಡಿಸೈಡ್ ಮಾಡ್ಬೇಕು ಅದರ. ಇವಾಗ ಎಷ್ಟೋ ಜನ ತಾಯಿ ಆಗಿದ್ದೀರಾ, ನಿಮ್ಗೆ ಎಷ್ಟೋ ಸತಿ ಮಕ್ಕಳು ಆರ್ ತಿಂಗಳು, ಮೋಸ್ಟ್ಲಿ 6 ತಿಂಗಳು ತಿಳ್ಕೊಂತೀನಿ, 6 ತಿಂಗಳ ಮೇಲೆ ತಾಯಿ ಗರ್ಭದಲ್ಲಿ ಮಕ್ಳು ಏನ್ ಮಾಡ್ತವೆ, ಮೂವ್ ಆಗ್ತವೆ. ಫೀಲ್ ಆಗ್ತದೆ ನಿಮ್ಗೆ, ಫೀಲ್ ಮಾಡಿದಿರ ಎಲ್ಲರೂ? ಹೌದು. ನೀವು ಮಾತಾಡೋದು ಮಗು ಕೇಳ್ತದೆ, ಫೀಲ್ ಮಾಡಿದಿರಾ, ಅಬ್ಸರ್ವ್ ಮಾಡಿದಿರಾ, ಮಾತಾಡಿದಿರ ಮಕ್ಕಳ ಹತ್ರ, ಯಾರು ಮಾತಾಡಿದಿರಾ? ನಾನ್ ಮಾತಾಡ್ತೆ ನನ್ನ ಮಗನ ಹತ್ರ, ನನ್ನ ಮಗ ಕಿಕ್ಕುಡಿಯನು ಅತ್ತದ್ದೆ ಅದರ ಕೇಳಿಸ್ಕೊಡೋನು ಅವ್ನಿಗೆ. ಅವರಪ್ಪ ಅಂದ್ರೆ ಯಾರು ಧ್ವನಿ ಗೊತ್ತಾಗೋದು, ತಾಯಿ ಅಂದ್ರೆ ಯಾರು ಧ್ವನಿ ಏನಾಗೋದು ಅವ್ನಿಗೆ ಗೊತ್ತಾಗೋದು ಅಂದ್ರ ಎಲ್ಲಾ ಗೊತ್ತಾಗ್ತದೆ. ಹೆಂಗ್ ಗೊತ್ತಾಗ್ತದೆ, ತಾಯಿ ತಾಯಿ ನೋಡ್ತಾಳ ನೋಡ್ರಿ, ತಾಯಿ ಕೇಳ್ತಾಳ ನೋಡ್ರಿ, ತಾಯಿ ಮನ್ಸು, ಇದೆಲ್ಲ ಮಗು ಕ್ಯಾರೆಕ್ಟರ್ ಮೇಲೆ ಇಂಪ್ರೆಷನ್ ಬೀಳ್ತದೆ. ದೇವ್ರಿಗೆ ಇವೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ದೇವ್ರ ಹೆಂಗ್ ಗೊತ್ತಾ ಮಾಡಿದ್ರು, ತನ್ನ ಮಗನ ಒಂದು ಮೈಂಡ್ಗಾಗ್ಲಿ ಏನೋ 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 ಇನ್ಫೆಕ್ಷನ್ ಏನಾಗಲ್ಲ, ಆದ್ರೆ ಏನೇ ರೀತಿಯ ಒಂದು ತೊಂದರೆ ಆಗದ ರೀತಿಯಲ್ಲಿ ಒಂದು ಸಮಾಧಾನವಾಗಿರೋಂತ ಒಂದು ಕನ್ಯೇನ ಎಲ್ಲಾ ವಿಧದಲ್ಲಿ ಏನ್ರಿ ಯೇಸು ಕ್ರಿಸ್ತ ಹೆಂಗಿರ್ಬೇಕು, ಸೂಪರ್ ಆಗಿರೋ ತಾಯಿ ಇರ್ಬೇಕು. ದುಡ್ಡು ಮಾತ್ರ ಕೊಡ್ಲಿಲ್ಲ ಅವ್ರಪ್ಪ ಅಂದ್ರ, ಅವರಪ್ಪ ಹೆಂಗ್ ಮಾಡಂತೆ ಅವ್ರ ಅಮ್ಮನ್ಗೆ, ಯಾರು ಪರಲೋಕದ ಅಪ್ಪ ಹೇಳ್ತಾರದ್ ನಾನು ಭೂಲೋಕದ ತಾಯಿ ಆಗಿರತ್ತ ಮರಿಯಾಳಿಗೆ, ಬಂಗ್ಲೋ ಕೊಟ್ರ, ಬೆಂಚ್ ಕಾರ್ ಕೊಟ್ರ, ಕಂದ ನೀವು ಡೆಲಿವರಿಗೆ ಹಾಸ್ಪಿಟ್ಲ್ ಬುಕ್ ಮಾಡ್ಬಿಟ್ಟಿದೀನಿ, ಪ್ಯಾಕೇಜ್ ಬುಕ್ ಮಾಡ್ಬಿಟ್ಟಿನಿ ಕಂದ, ಡೋಂಟ್ ವೆರಿ ಅಂದ್ಬಿಟ್ಟು ಅವರಪ್ಪ ಮಾಡಿದ್ರ ಇಲ್ಲ, ಮೈಂಡ್ ಸರಿಯಾಗಿರಂತ ಸ್ತ್ರೀನ ಆಯ್ಕೆ ಮಾಡಿದ್ರು. ಯಾಕೆ, ಯೇಸು ಕ್ರಿಸ್ತ ಜನ್ಮ ಕೊಟ್ರೆ ಅವ್ರ ತಾಯಿ ಗರ್ಭದಲ್ಲಿ ಬಂದಿರಂತ ಒಳ್ಳೆ ಕೂಸಾಗಿರ್ಬೇಕು, ದೇವ್ರ ಮಾತಲ್ಲಿ ದೇವ್ರ ಮಾರ್ಗದಲ್ಲಿ ವಿಧೇನಾಗಿ ಏನ್ ಮಾಡ್ಬೇಕು ನಡೀಲಿಕ್ಕೆ ಫುಲ್ ಪ್ರೇರಣೆ ಮಾಡ್ಬೇಕು ಅಂತಂದ್ಬಿಟ್ಟು ಏನ್ ಮಾಡೋರು ಅಮ್ಮ ಬೆಳೆಸಿದ್ರು. ಯಾಕಪ್ಪ ಆ ಕಾಲದಲ್ಲಿ ಸ್ಕೂಲ್ ಇತ್ತ ಇಲ್ವಾ? ಮರಗಳ ಕೆಳಗ ಓದಿಸ್ತಾರ ಅಪೋಸ್ತಲ ಪೌಲ್ ಎಲ್ಲಿ ಓದುತ್ತಿರುತ್ತೆ ಅದನ್ನಲ್ಲಿ ಅಪೋಸ್ತಲ ಪೌಲ್ ಗಮಲಿನ ಸನ್ನಿಧಾನದಲ್ಲಿ ಓದೋರೆ ಅಂತಂದ್ರೆ ಯೇಸು ಕ್ರಿಸ್ತ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಅಂದ್ರೆ ಅಮ್ಮ ಸೇರ್ಸಿಲ್ಲ, ಸೇರ್ಸಕ್ ತಾಕತ್ತಿಲ್ಲ ಅಲ್ವರ. ಅದಕ್ಕೆ ಏನಂತ ಹೇಳ್ತಾರೆ ಬೈಬಲ್ ನಲ್ಲಿ, ಓದು ಬರ ಬರದವನು ಅಂತ ಹೇಳ್ತಾರೆ. ಓದು ಬರ ಬರದವನು ಅಂದ್ರೆ ಓದು ಬರ ಬರೋದಕ್ಕೆ ಒಂದು ಸ್ಥಳ ಐತೆ, ಅಲ್ಲಿ ಹೋಗಿಲ್ಲ ಅಂತ ಅರ್ಥ ಅದರ. ಅಂದ್ರೆ ಅವ್ರ ಅಪ್ಪ ನೋಡಿ ಅಂದೇನು ಪರಲೋಕ ತಂದೆ ದೇವ್ರು ಮರಿಯಾಳಿಗೆ ಎಜುಕೇಶನ್ ಕೊಡಕ್ ತಾಕತ್ತಿದ್ಯೋ ಇಲ್ಲೋ, ಸೌಕರ್ಯ ಕೊಡಕ್ ತಾಕತ್ತಿದ್ಯೋ ಇಲ್ಲೋ ಬೇಕಾಗಿಲ್ಲ, ಮಗನ್ನ ಸದ್ಭಕ್ತನಾಗಿ
ಪ್ರಕಾರ ಏನ್ರಿ ನೀತಿ ನಿಯಮಗಳ ಪ್ರಕಾರ ನ್ಯಾಯ ಪ್ರಮಾಣಕ್ಕೆ ಅನುಸಾರವಾಗಿ ಬೆಳೆಸ್ಬೇಕು ನೋಡ್ರಿ ಅಂತ ಸ್ತ್ರೀ ಏನ್ ಮಾಡೋರಂತೆ ಹುಡ್ಕೊಂಡಂತೆ ಯೋಚನೆ ಮಾಡಿತೀನಿ. ಇದೇ ಒಂದ್ ಮಾತು ಗಬ್ರಿಯಲ್ ಬಂದು ಬೇರೆ ಯಾರೋ ಸ್ತ್ರೀ ಹೇಳಿದ್ರೆ ನೀನು ತುಂಬಾ ಭೂಲೋಕದಲ್ಲಿ ಎಲ್ಲಾ ಸ್ತ್ರೀಗಳ ಧನ್ಯವಂತಳು ನಿನಗೆ ಒಂದು ಮಗು ಹುಡ್ತದೆ ಓದಕ್ಕೆ ರಕ್ಷಕ ಆಗ್ತಾನೆ ಅಂತ ಹೇಳಿದ್ರೆ ಏನ್ ಮಾಡ್ಬಿಟ್ಟಿರೋರು ಹೋರಾಗಿ ಎಕ್ಸೈಟ್ ಆಗ್ಬಿಟ್ಟು ಇಸ್ರೇಲ್ ಡಂಗ್ಬಿಟ್ಟಿರೋರು ಓ ನಾನೇ ಅಪ್ಪ ತಾಯಿ ನಾನೇ ಬರ್ರಿ ಎಲ್ಲರೂ ದಯವಿಟ್ಟು ನಂಗೆ ಏನ್ ಮಾಡಿ ಒಂಥರ ನೀವ್ ಏನ್ ಮಾಡ್ರಿ ಸನ್ಮಾನ ಮಾಡ್ರಿ ಆ ಮಗು ಹುಟ್ಟಮೇಲೆ ಮಗು ಏನ್ ಮಾಡಿರೋರು ಹಾ ಬಲು ಮುದ್ದಾಗಿ ಸಾಕಿ ಏನ್ ಮಾಡೋರು ಅದ್ಗೆ ಅದ್ಗೆ ಹಾ ಒಳ್ಳೆ ರೀತಿಲಿ ಒಂದು ರಾಜ್ಯ ಅಂತಾನೆ ಹಾಕ್ಬಿಟ್ಟಿರೋ ನಾ ಮನೆಯಲ್ಲಿ ಹೆಂಗ್ ಸಾಕ್ರಂತೆ ಏನ್ ಕೇಸ ಕುಸ ಏನ್ ಕೆಲ್ಸ ಕಲ್ತಿದ್ರ ಕಾರ್ಪೆಂಟರ್ ಆ ಪರಲೋಕದಲ್ಲಿ ದೇವ್ರು ಫಿಕ್ಸ್ ಮಾಡಿ ಕಳ್ಸಿದ್ರ ಮಗನೇ ಕಾರ್ಪೆಂಟರ್ ಕಳ್ಸಿನಿ ಅಂತ ನ್ಯಾಚುರಲ್ ಅವ್ರ ಅಪ್ಪ ಕಲ್ತಿದೆ ಜೋಸೆಫ್ ಕಲ್ತಿರಂತ ಕೆಲ್ಸಕ್ಕೆ ಏನ್ ಮಾಡ ಕಲ್ತ್ಕೊಂಡ್ರು ಎಲ್ಲ ನ್ಯಾಚುರಲ್ ಆಗಿರೋಂತ ವಿಚಾರಗಳನ್ನ ದೇವ್ರ ಏನ್ ಮಾಡೋದ್ರೆ ತನ್ನ ಕಾರ್ಯ ಸಿದ್ಧಿಗಾಗಿ ಏನ್ ಮಾಡೋದ್ರೆ ಉಪಯೋಗಿಸೋರು ಅಷ್ಟೇ ಅಲ್ವರ. ಅದಕ್ಕೆ ಇದರೆಲ್ಲ ಮ್ಯಾಜಿಕ್ಕು ಇಲ್ಲ ಏನು ಒಂದ್ ಮಹತ್ವದ ಅಂತನಿಲ್ಲ ಏನಂದ್ರೆ ದೇವ್ರ ಮಹಿಮೆ ಅಷ್ಟೇ. ಅದಕ್ಕೆ ಹುಟ್ಟು ಕೂಡ ಬಾಬಾ ಇರ್ತಂಗ ಗೊತ್ತಾ ಯೇಸು ಕ್ರಿಸ್ತ ಬಂದ ಕೃಷ್ಣ ಕೇಳ್ತಾರೆ ಇವನ್ ಹುಟ್ಟು ಕೂಡ ಆಗಿದ್ದಾನೆ ಇವನ್ ಯಾರ ಕಾರಣ ಯಾರು ಕಾರಣ ಅಲ್ಲ ಏನ್ ಮಾಡಲ್ಲ ಇಟ್ ಇಸ್ ಗ್ಲೋರಿ ಆಫ್ ಗಾಡ್ ಅಂದ್ರೆ ದೇವ್ರ ಮಹಿಮೆಗೋಸ್ಕರ ಅಂತ ಹೇಳ್ತಾರೆ ಅಲ್ವ. ಕಣ್ ತೆರೆದ್ಮೇಲೆ ಅವ್ನ್ ಯಾರು ಮಹಿಮೆ ಪಡಿಸ್ತಾ ದೇವನ ಮಹಿಮೆ ಪಡಿಸ್ತಾ. ಇದೇ ತರ ಲೋಕದಲ್ಲಿ ಇವತ್ತು ಎಷ್ಟೋ ಜನಗಳು ಸಾಯ್ತವ್ರೆ ಎಲ್ಲ ಯಾರಪ್ಪ ಕಾರಣ ಅಂತಂದ್ರೆ ಯಾರು ಕಾರಣ ಅಲ್ಲ ಅವ್ರ ಕಾರಣ ಅವ್ರ ತಂದೆ ತಾಯಿ ಆಗ್ಲಿ ಅವ್ರ ಸ್ವಂತ ಪಾಪಗಳ ಕಾರಣ ಅಲ್ಲ ಆದಾಮಿಂದ ಬಂದಂತ ಒಂದು ಮರಣ ಇದು. ಆದ್ರೆ ಇದು ಯಾರ ಮಹಿಮೆಗೆ ದೇವ್ರ ಮಹಿಮೆಗೆ ಅಲ್ವರ. ದೇವ್ರಿಗೆ ಎಲ್ಲ ಒಂದು ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕಾದ್ರೆ ವ್ಯವಸ್ಥೆ ಮಾಡಿರ್ತೀನಿ ಇವರೆಲ್ಲ ದೇವ್ರನ್ನ ಎಷ್ಟು ಕೊಂಡಾಡ್ಬೋದು ಅವ್ರ ಏನಪ್ಪ ನಮ್ದು ಈ ತರ ಒಬ್ರು ದೇವ್ರು ಇದಾರ ಈ ತರ ಎಲ್ಲ ಒಂದು ಪ್ಲಾನ್ ಮಾಡೋರ ಸತ್ತವನ್ನ ಎಬ್ಬಿಸ್ಬಿಟ್ರಲ್ಲಯ್ಯ ಈ ತರ ಯಾ ದೇವ್ರು ಇಲ್ಲ ಬಿಟ್ರಿ ಅಂತೀನಿ ಅಂದ್ರ ಎದ್ದು ಸತ್ತವ್ರು ಎದ್ದು ಬಂದು ನಿಂತ್ಕೊಂಡ್ಬಿಟ್ರೆ ಅವ್ರ ಮುಂದೆ ಎಂಥ ಕೋಟ್ಯಾಧಿಪತಿ ಆಗ್ಲಿ ಎಂಥ ಲಕ್ಷಾಧೀಶ ಆಗ್ಲಿ ಸಣ್ಣರಾಗಿ ಬಿಡ್ತಾನೆ ದೇವ್ರಿಗೆ ಹೇಳ್ತೀನಿ ನಿಜ. ಅಂದ್ರೆ ಅವ್ನ್ ಏನ್ ಗೊತ್ತಾಗ್ಬೇಕು ಸತ್ತವ್ರು ಏನಾಗ ಎದ್ದು ಬರ್ಬೇಕು ಅವ್ನ ಜೀವನದಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಇರ್ತಾರೆ ಅಂದ್ರೆ ದೊಡ್ಡವ್ರು ಶ್ರೀಮಂತಗಳು ಆಸ್ತಿ ಮಾಡ್ತಾರೆ ಅಂತಸ್ತು ಮಾಡ್ತಾರೆ ಏನಕ್ ಮಾಡ್ತಾರೆ ಹೇಳಿ ಏನಕ್ ಮಾಡ್ತಾನೆ ಗೊತ್ತಾ ಎಲ್ಲ ಬಂದ್ಬಿಟ್ಟು ತನ್ನ ಮಕ್ಳಿಗೋಸ್ಕರ ಮಾಡಿದ್ರಿ ಮೊಮ್ಮಕ್ಳಿಗೋಸ್ಕರ ಹೇಳ್ತಾರೆ ಗೊತ್ತಾ ನಾನ್ ನನ್ ಮಕ್ಳು ನಮ್ಮ ಮಕ್ಳು ಕೂತಂದ್ ತಿನ್ಬೇಕ್ರಿ ಅದ್ರ ಯಾರೋ ಒಬ್ರು ಹಂಗೆ ಅಂದ್ರು ಏನ್ರಿ ಹಾ 30-40 ಬಿಲ್ಡಿಂಗ್ ಕಟ್ಬಿಟ್ಟವನಪ್ಪ ಪುಣ್ಯಾತ್ಮ ಏ ನಾನೇನು ವರಿ ಮಾಡೋದ್ ಬೇಕಾಗಿಲ್ಲ ನನ್ ಮಕ್ಳು ಮೊಮ್ಮಕ್ಳು ಕೂತ್ಕೊಂಡು ಏನ್ ಮಾಡ್ಬೋದು ಜೀವನ ಪೂರ್ತಿ ತಿನ್ಬೋದು ಅಷ್ಟೊಂದ್ ಏನ್ ಮಾಡಿದ್ ಆಸ್ತಿನ ಸಂಪಾದನೆ ಮಾಡಿದ್ನಿ ಅನ್ಬಿಟ್ಟು ಅದರ ಇವಾಗ ಕೇಳಿದಿರ ನಿರ್ವಾ ಮೋದಿ ಕೇಳಿದ್ರ ಒಬ್ಬ ವ್ಯಕ್ತಿ ಯಾರು ಅಂತ ನಿರ್ವಾ ಮೋದಿ ಯಾರು ಗೊತ್ತಾ ಅವನು ಎಷ್ಟೋ ಲಕ್ಷ ಕೋಟಿ ಏನ್ರಿ ಲಕ್ಷ ಕೋಟಿ ಏನ್ ಮಾಡವನೆ ಬ್ಯಾಂಕಿಗೆ ಬೆಳ್ಳಿ ಏನಂತಾರದು ವಜ್ರ ಡೈಮಂಡ್ ವ್ಯಾಪಾರಿ ಅವನು ಏನ ಮೋಸ ಮಾಡಿ 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 ಏನ್ ಮಾಡವನೆ ಎಲ್ಲರೂ ಲೆಟರ್ ಕೊಟ್ಬಿಟ್ಟಿದ್ದಾನೆ ಗ್ಯಾರಂಟಿ ಲೆಟರ್ಗಳು ನಾನು ದುಡ್ಡು ಕೊಡ್ತೀನಿ ದುಡ್ಡು ಕೊಟ್ಬಿಟ್ಟು ಆ ದುಡ್ಡೆಲ್ಲ ಬ್ಯಾಂಕಿನ ಲಪ್ಟ ಇಸ್ಕೊಂಡು ಏನ್ ಮಾಡ್ಬಿಟ್ಟಾನೆ ಎಲ್ಲ ವಜ್ರ ಬಿಸ್ನೆಸ್ ಮಾಡ್ಬಿಟ್ಟು ಸಖತ್ತಾಗಿ ದುಡ್ಡು ಮಾಡ್ಬಿಟ್ಟಾನೆ ದುಡ್ಡು ಮಾಡ್ಬಿಟ್ಟು ಅವ್ನ್ ಗೊತ್ತಾಗೋಯ್ತು ಅವ್ನು ಸಿಗಾಕೊಂತೀನಿ ಅಂತ. ಅವ್ನ್ ಏನ್ ಮಾಡ್ದ ಗೊತ್ತಾ ಅವನ ಕುಟುಂಬದವ್ರಿಗೆ ಏನ್ ಮಾಡ್ದ ಗೊತ್ತಾ ಇವೆಲ್ಲ ಆಗೋದಕ್ಕಿಂತ ಸ್ವಲ್ಪ ವರ್ಷ ಮುಂಚೆನೆ ಚೆನ್ನಾಗಿ ದುಡ್ಡು ಮಾಡಿದ ತಕ್ಷಣ ಅವ್ನ್ ಏನ್ ಗೊತ್ತಾ ಮಾಡ್ದ ಅವ್ನ ಹೆಂಡತಿ ಮಕ್ಳಿಗೆ ಡೈವರ್ಸ್ ಕೊಟ್ಬಿಟ್ಟ ಹೆಂಡತಿಗೆ ಡೈವರ್ಸ್ ಕೊಟ್ಟ ನಮ್ಮ ಮಗ್ಳು ಮಕ್ಳಿಗೆ ಕೊಟ್ಟಂಗ ಆಯ್ತಲ್ಲ ಮಕ್ಳನ್ ಪೊಸಿಷನ್ ಎಲ್ಲ ಅವ್ರಿಗೆ ಕೊಟ್ಬಿಟ್ಟ ನನ್ನ ಹೆಂಡತಿನ ಏನ್ ಮಾಡ್ಲಿ ಮಕ್ಳನ್ನೆಲ್ಲ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಆ ಮಕ್ಳಿಗೆ ಅಮೇರಿಕಾದಲ್ಲಿ ಸಾಕ್ತಾ ಇದ್ದಾರೆ ಅವ್ರ ಹೆಂಡತಿಗೂ ಅಮೇರಿಕಾಲಿ ಮನೆಗಿನ್ನೆಲ್ಲ ಮಾಡ್ಕೊಟ್ಟಿ ಎಲ್ಲ ಸೆಟ್ಲ್ಮೆಂಟ್ ಮಾಡ್ಬಿಟ್ಟ ಭಯಂಕರ ಗ್ರ್ಯಾಂಡ್ ಆಗಿ ದೊಡ್ಡ ಲಾರ್ಜ್ ಅಮೌಂಟು ಏನು ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಫುಲ್ ಸೆಟ್ಲ್ಮೆಂಟ್ ಮಾಡ್ಬಿಟ್ಟ ಮಾಡ್ಬಿಟ್ಟು ಅವ್ರ ಮಕ್ಳಿಗೆ ಎಜುಕೇಶನ್ಗೆ ಏನ್ರಿ ಅವ್ರ ಎಷ್ಟೋ ಒಂದು 10 ವಯಸ್ಸು ಇರ್ಬೇಕೇನೋ 25-30 ವರ್ಷದವರೆಗೂ ಏನ್ ಎಜುಕೇಶನ್ ಏನ್ ಬೇಕೋ ದುಡ್ಡು ಆಲ್ರೆಡಿ ಫೀಸ್ ಗೀಸ್ ಎಲ್ಲ ಕಟ್ಬಿಟ್ಟವ್ನು ಫಸ್ಟ್. ಇವಾಗ ಅವ್ನ ಪೊಲೀಸ್ ಹಿಡ್ಕೊಂಡ್ರು ಏನ್ ಬೇಕಾರ ಮಾಡ್ಕೊಂಡ್ರಪ್ಪ ನನ್ಗೆ ಏನು ಬೇಜಾರಿಲ್ಲ ಏನಾರ ಮಾಡ್ಕೊಂಡ್ರಿ ಹೋಗ ಅಂತ ಹ್ಯಾಂಗ ಗೊತ್ತಾ ನಾನು ಮೇನ್ ಏಮೇನೋ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದ್ ಏನಕ್ಕೋಸ್ಕರ ಅವ್ನು ತಿನ್ಬೇಕು ಅಂತಾನ ಹೆಂಡತಿ ಮಕ್ಳು ಏನಾಗಿರ್ಬೇಕು ಡೈವರ್ಸ್ ಆಗೋಯ್ತು ಅವ್ರಿಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಸರ್ ಅವ್ನು ನೋಡಿ ನಾನು ಡೈವರ್ಸ್ ಮಾಡ್ಕೊಂಡು ಅವ್ನು ಮಾಡ್ಕೊಂಡ ನಾನೇ ಮಾಡ್ಲಿ ಸರ್ ನಾನು ಓಣೆನಾ ಅಂತ ಹೇಳ್ತಾರೆ ಅಷ್ಟೇ ಸಿಂಪಲ್. ಅದಕ್ಕೆ ಕೆಲವು ಜನ ಬಂದ್ಬಿಟ್ಟು ಈ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ತುಂಬಾ ಕಿಲಾಡಿಗೆ ಏನ್ ಮಾಡ್ತಾರೆ ಬಿಹೇವ್ ಮಾಡ್ತಾರೆ ಎಲ್ಲ ಆಕ್ಚುಲಿ ಅಕೌಂಟ್ಸ್ ಎಲ್ಲ ಗೊತ್ತಿದ್ರೆ ಚಾರ್ಟೆಡ್ ಅಕೌಂಟ್ ಎಲ್ಲ ಗೊತ್ತಿದೆ ಅಂದ್ರೆ ಸಖತ್ತಾಗಿ ಏನ್ ಮಾಡ್ಬಿಡ್ದು ನೆನಪು ಮಾಡೋದು. ಇವೆಲ್ಲ ಏನ್ ಕೇಳಿದಂದ್ರೆ ನ್ಯಾಚುರಲ್ ಆಗಿ ಮನುಷ್ಯನ ಬಿಹೇವಿಯರ್ಗಳು ಅಬ್ಸರ್ವ್ ಮಾಡಿ ಅದರ ಅದಕ್ಕೆ ದೇವ್ರು ಮದಿಯಾಳನ್ನ ಏನ್ ಮಾಡಿದ್ದು ದೇವ್ರು ಚೂಸ್ ಮಾಡಿದ್ದು ಆಯ್ತಲ್ಲ. ಸ್ಯಾಮಿಲ್ ಅವ್ರ ತಾಯಿ ಹೆಂಗಪ್ಪ ಇದ್ರು ಅನ್ನ
ಅಣ್ಣಾಳು ಏನ್ ಮಾಡ್ತಿದ್ಲ ಅಣ್ಣ ತಾನೆ ಅವ್ರ ತಾಯಿ ಹೆಸರು ಹೆಂಗ್ ಪ್ರಾರ್ಥನೆ ಮಾಡ್ತಾವ್ರಮ್ಮ ಮನಸ್ಸಿನಲ್ಲೇ ಕಣ್ಣೀರಿಟ್ಟು ಎಲಿ ನೋಡ್ಬಿಟ್ಟು ಕುಡ್ಕಿನ ನೀನು ಕುಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಅದರ ನಾನು ಕುಡ್ದಿಲ್ಲ ಸ್ವಾಮಿ, ನಾನು ದುಃಖ ಅದು ದೇವತೆ ಏನ್ ಮಾಡ್ತಾ ಇದೀನ ಅಂದ್ಕೊಂತ ಇದೀನಿ ನೋಡಿ. ಅವ್ರ ಅಮ್ಮನ್ಗೆ ಎಷ್ಟು ಫೀಲಿಂಗ್ ಇರ್ಬೇಕು ಅದರ ಅಂದ್ರೆ ಆ ನ್ಯಾಚುರಲ್ ಆಗಿರೋ ಕ್ಯಾರೆಕ್ಟರ್ ಹೆಂಗಿದೆ ನೋಡ್ರಿ ಅಂತೀನಿ. ಇದು ಮಗು ಮೇಲೆ ಬಂದಿರ್ತಾರ ಇಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅವ್ರ ಅಮ್ಮ ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ ತಕ್ಷಣ ಏನ್ ಖುಷಿಯಾಗಿರ್ಬೇಕು, ಆ ಸೈಕಾಲಜಿ ಏನಾಗ್ಬಿಡ್ತು ಮಗುಗೆ ಬಂದ್ಬಿಡ್ತು ಅದರ ಯೋಗ್ಯಸ್ಥೆ ಮಾಡಿ. ಆ ಅಮ್ಮ ಏನ್ರಿ ಮಗು ಹುಟ್ಟಬೇಕಾದ್ರೆ ಹುಟ್ಟಕ್ಕೆ ಮುಂಚೆ ದೇವತೆ ಪ್ರಾರ್ಥನೆ ಮಾಡಕ್ ಬರ್ತೇನೆ ಅಂತ ಅಮ್ಮ ಗರ್ಭವತಿ ಆಗಿದ್ಮೇಲೆ ದಿನ ಆಲಯದಲ್ಲಿ ಬಂದಿರ್ತಾಳಿಲ್ಲ. ಎಷ್ಟು ಸಮಯ ದೇವ್ರ ಆಲಯದಲ್ಲಿ ಸ್ಪೆಂಡ್ ಮಾಡಿರ್ಬೇಕು, ಏನೆಲ್ಲ ಕೆಲಸ ಮಾಡಕ್ ಆಗ್ತಾರ ಅದೆಲ್ಲ ಏನ್ ಮಾಡ್ತಾರೆ ಸ್ಪೆಂಡ್ ಮಾಡ್ತಾರ. ಇದೇ ಮೈಂಡ್ ಸೈಕಾಲಜಿ ಯಾರಿಗೆ ಬಂದ್ಬಿಡ್ತು, ಚಿಕ್ಕ ವಯಸ್ಸಾಗಿದ್ರೆ ಹುಡುಗನ್ನ ಹೋಗಿ ಆಲಯದಲ್ಲಿ ಒಬ್ಬನೇ ಬಿಡ್ತಾರೆ ಅಂತಂದ್ರೆ ಅಪ್ಪ ಅಮ್ಮನ ಅಟ್ಯಾಚ್ಮೆಂಟ್ ಬಿಟ್ಬಿಟ್ಟು ಅವ್ನ್ ಇರ್ಬೇಕು ಅಂದ್ರೆ ಅವ್ನ ಮೈಂಡ್ ಹೆಂಗಿರ್ಬೇಕು ವ್ಯವಸ್ಥೆ ಮಾಡಿರ್ತೀರಿ ಅದರ. ಇದೆಲ್ಲ ಹೆಂಗ್ ಬೆಳೀತು ಸುಮ್ಮನೆ ಬಂದ್ಬಿಡ್ತಾ ತಮಾಷೆ ಟಕ 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 ಅಂತ. ದೇವ್ರ ಏನ್ ಮಾಡಾರೆ ಆತರ ಏನ್ ಮಾಡಾರೆ ಉಪಯೋಗಿಸ್ಕೊಂಡಿದ್ದಾರೆ ದೇವ್ರ ಮಕ್ಳುಗಳನ್ನ. ಅದಕ್ಕೆ ತಂದೆ ತಾಯಿಗಳು ಮಕ್ಳುಗಳ ಏನ್ ಮಾಡೋದು ನೆಟ್ಟಿಗೆ ಬೆಳೆಸ್ಬೇಕು. ಅದಕ್ಕೆ ನೋಡಿ ಯೋಸೆಫನ್ ಕತೆ ನೋಡ್ತೀನಿ ಅಂತೀನಿ. ಯೋಸೆಫ್, ಯಾಕೋಬೋ, ಯಾಕೋಬ್ ಇಬ್ರು ಜನ ಮಕ್ಳು ಯಾರಪ್ಪ, ಹನ್ನೊಂದು ಜನ ಮಕ್ಳು ಇದ್ರು ಬಿಡ್ರಿ, ತುಂಬಾ ರಾಹೇಲ್ ಮುಖಾಂತರ ಹುಟ್ಟಿರೋದು ಎಷ್ಟು ಜನ ಮಕ್ಳು, ಜೋಸೆಫ್ ಮತ್ತೆ ಬೆಂಜಮಿನ್, ಇಬ್ರು ಜಗಳ ಗಂಟ್ರ ಇಬ್ರು. ಏನ್ ಸಾಫ್ಟ್ ನೋಡ್ರಿ, ಹೆಂಗ್ ಸಾಫ್ಟ್ ಆಗಿ ಉಟ್ಬಿಟ್ರು. ಯಾಕೋಬ್ ಏನ್ ಮಾಡಿತಾನೆ ರಾಹೇಲ್ನ ಅಷ್ಟೊಂದು ಪ್ರೀತಿ ಮಾಡಿತಾನೆ ಅದರ, ಏನ್ ಉಗುಸು ಉಗಿಸ್ಕೊಂಡಿತಾನೆ ತಿರ್ಗಬಿಡಲ್ಲ ಅದರ. ಇವಾಗೆಲ್ಲ ಹಂಗಿಲ್ಲ, ಲೆಫ್ಟ್ ರೈಟ್ ಏನ್ ಮಾಡ್ತಾರೆ ಕೊಡ್ತಾ ಇರ್ತಾರೆ ಅದರ. ಅದೇ ರಾಹೇಲ್ ಮತ್ತೆ ಇನ್ನೊಬ್ರು ಹೆಂಡತಿ ಹೆಸರು ಲೇಹ. ಲೇಹ ಮಕ್ಳುಗಳು ನೋಡ್ರಿ ಹೆಂಗವ್ರ ಗುಣಗಳು, ಒಬ್ಬೊಬ್ರು ಒಂದ್ ಟೆರರಿಸ್ಟ್ ಹೇಳ್ತಾರ ಅದರ. ಏ ಕತ್ತಿ ತಗೋ ಅವ್ನ್ ಸಾಯಿಸಾಕು, ಇವನ್ ಹೊಡೆದಾಕು, ಬಿಡ್ಲೇ ಬೇಡ, ಕೇರೆ ಮಾಡ್ಬೇಡ, ಅಥವಾ ಗುಂಡಿಗೆ ಹಾಕು ಮಾರ್ಬಿಡು. ಇದೇ ಕ್ಯಾರೆಕ್ಟರ್ಗಳು. ಹೆಂಗ್ ಬಂತು ಲೇಹ ನೋಡ್ದವಂಗ ಏನಾಗಿರ್ತದೆ, ಹಾ ಕೋಪ ಬಂದಿತ್ತು ನೋಡು, ನಿಮ್ಮ ಅಪ್ಪ ನನ್ ಮೋಸ ಮಾಡ್ಬಿಟ್ಟ, ತಲೆ ಚಪ್ಪಟಿ ಕಳ್ಳ ಹೇಳ್ಬಿಟ್ಟ, ಕಳ್ಳ ನಿನ್ಗಾರ ಬುದ್ಧಿರ್ಲೋ ಅದೇನ್ ಮಾಡ್ತಾನೆ, ಎಲ್ಲ ಬೈದಿರ್ತಾರೆ. ಇದೇ ಸೈಕಾಲಜಿಯಲ್ಲಿ ಹುಟ್ಟಿರ್ಬೇಕಾರೆ ಹೆಂಗ್ ಹುಡ್ತಾರೆ ಮಕ್ಳುಗಳು. ಇದೇ ಅಯ್ಯೋ ಬರೀ ಜಗಳ 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 ಜಗಳ. ಆದ್ರೆ ಯೋಸೆಫ್ ಬೆಂಜಮಿನ್ ಹೆಂಗಿದ್ರಂತೆ ಪ್ರೀತಿ, ಅಣ್ಣ ತಮ್ಮಂದ್ರ ಮೇಲೆ ಏನಿತ್ತು ನನ್ಗೆ ಪ್ರೀತಿ ಇತ್ತು ನೋಡ್ರಿ ಅಂತೀನಿ. ಅಂದ್ರ ಅಣ್ಣ ತಮ್ಮ ಮೋಸ ಮಾಡ್ತಾ ಇದ್ ಗೆಸ್ಸೇ ಇಲ್ಲ. ಪಾಪ ಯೋಸೆಫ್ ಏನ್ ಮಾಡ್ತಾರೆ, ಅಣ್ಣಂದ್ರ ಹೆಂಗಿದ್ದೀರಾ ಊಟ ತಂದ್ರೆ, ಪಾಪ ತಿಂದ್ರಿ ಅಂತಂದ್ರೆ ಏಯ್ ಕರ್ಕೊಂಬರವನ ಬಟ್ಟೆ ಬಿಚ್ಚಾಕ್ರ ಹಾಕ ಗುಂಡಿಗೆ ಅಂತ ಅನ್ಬೇಕಾರೆ ಅವಾಗ ಏನ್ ಕೇಳ್ಕೊಂತಾನೆ ದೇವಟ್ಟು ಬಿಟ್ಬಿಟ್ರಪ್ಪ ನನ್ನ, ಇವ್ರ ಕನ್ಸಲು ನೆನ್ಸಿರಲ್ಲ ಸಹೋದರಗಳು ಇವ್ರನ್ನ ಮಾರ್ಬಿಡ್ತಾರೆ ಅಂತ. ಯಾಕಂದ್ರೆ ಆ ಪ್ರೀತಿಯ ಮನೋಭಾವ ಅವ್ರಲ್ಲಿ ಏನಾಯ್ತು ಬೆಳಿತೀವಲ್ಲ ಹೆಂಗ್ ಬೆಳೀತು, ನ್ಯಾಚುರಲ್ ಆಗಿರೋಂತ ವಿಚಾರಗಳ ಎಕ್ಸ್ಪೀರಿಯನ್ಸಸ್ಗಳನ್ನ ದೇವ್ರ ಏನ್ ಮಾಡಿದಾರೆ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡಕ್ ಏನ್ ಮಾಡೋರು ಅಲ್ಲಿ ಅಲ್ಲಿ ಉಪಯೋಗಿಸ್ಕೊಂಡ್ರು. ಅರ್ಥ ಆಯ್ತರಾ? ಇದೇ ತರ ಯೋಚನೆ ಬರೋಂತ ಗ್ರಂಥದಲ್ಲಿ ನಡೆದಿರೋದು, ಇದೇ ತರ ಏನಾಗಿರೋದು ಕೆಂಪು ಸಮುದ್ರ ವಿಭಾಗಿಸಿರೋದು, ಯೋಧ ನದಿ ದಾಟಿರೋದು, ಎರಿಕ ಗೋಡೆ ಬಿದ್ದೋಯ್ತು, ಹೆಂಗ್ ಬಿದ್ದೋಗ್ಬಿಡ್ತಾ ಮ್ಯಾಜಿಕ್ ಆಗಿ ಬಿದ್ದೋಗ್ಬಿಡ್ತಾ ಟಕ್ ಅಂತ, ಇವ್ ಪುತ್ರ ಬಿದ್ದೋಗ್ಬಿಡ್ತಾ ಹೆಂಗಾಯ್ತು ಏನಾಗಿರ್ತಾರೆ 6 ಲಕ್ಷ 7 ಲಕ್ಷ ಜನ ರೌಂಡ್ ಹೊಡೆದ್ರೆ ಸುಮ್ಮನೆ ಆಯ್ತದ? ವ್ಯವಸ್ಥೆ ಮಾಡ್ರಿ ಅಂತೀನಿ, ನಿಮ್ ಮನೆ ಪಕ್ಕದಲ್ಲಿ ಹೋಗಿ ಒಂದ್ ರೌಂಡ್ ಹೊಡೆದ್ರೆ ನೋಡೋಣ ಅಂತೀನಿ. ಒಂದ್ ಜೋರಕ್ಕೆ ಮಳೆ ಬಂದ್ರೆ ಏನಾಗುತ್ತದೆ, ಟಕ ಟಕ ಅಂದ್ರೆ ಬಿದ್ದೋಗ್ಬಿಡ್ತದೆ. ಏನಿಲ್ಲ, ನಾವೊಂದು ಕತೆ ಹೇಳ್ತೀನಿ ಕೇಳಿ. ಬೆಂಗಳೂರಲ್ಲಿ ಮೊನ್ನೆ ಆಗಿರೋದು ಏನ್ರಿ, ರೋಡ್ ಚರಂಡಿ ಕ್ಲೀನ್ ಮಾಡ್ತಾರೆ ಗೊತ್ತಾ ಈ ಮಳೆಗಾಲದಲ್ಲಿ. ಹಾಗೆ ಏನ್ ಮಾಡೋರು ಇವರು, ಕ್ಲೀನ್ ಮಾಡ್ಬೇಕಾದ್ರೆ ಕ್ಲೀನ್ ಮಾಡೋರೆ ಒಂದ್ ಚರಂಡಿನ ಕ್ಲೀನ್ ಮಾಡೋರೆ. ಈ ಪಕ್ಕದಲ್ಲಿ ಸಾಮಾನ್ಯವಾಗಿ ಚರಂಡಿ ಪಕ್ಕದಲ್ಲಿ ಪಾಯಿ ಕಲ್ಲಲ್ಲಿ ಏನಾಗಿರ್ತದೆ ಇರ್ತದೆ. ಇವ್ರು ಎತ್ಬೇಕಾರೆ ಏನ್ ಮಾಡ್ಬಿಟ್ರೆ ಒಂದ್ ಕಲ್ಲು ಸ್ವಲ್ಪ ಅಡ್ಡ ಬಂದಿದೆ, ಕಿತ್ತಿ ಕಿತ್ತಿ ಕೆತ್ತರ್ ಬಂದಿಲ್ಲ, ಎರಡು ಒಡೆದ್ ಬಿಟ್ಟವ್ರೆ ಬಂದ್ಬಿಟ್ಟಿದೆ ಒಂದ್ ಕಲ್ಲು. ಆ ಕಲ್ಲು ಬಂದಿದ್ದ ಏಟಿಗೆನೆ 2 ದಿನಕ್ಕೆ ಬಿಲ್ಡಿಂಗ್ ವಾಲ್ಕೊಂಡ್ಬಿಟ್ಟಿದೆ, ಆ ರೋಡ್ನೆ ಫುಲ್ ಬ್ಲಾಕ್ ಮಾಡ್ಬಿಟ್ಟಾರೆ. ಯೋಚನೆ ಮಾಡಿ, ಒಂದು ಕಲ್ಲಿಗಿರೋ ಪವರ್ ಏನಿದೆ, ಇಡೀ ಬಿಲ್ಡಿಂಗ್ ಏನಂಬಿಡಿ, ಒಂದು ಪಾಯಿತಲ್ಲಿ ಒಂದು ಕಲ್ಲು ಹೋದ್ರೆ ಏನಂತೆ. ಇವಾಗ ಯೋಚನೆ ಮಾಡಿ, ದೊಡ್ಡ ಬಿಲ್ಡಿಂಗ್ ವಾಲ್ಕೊಂಡ್ರೆ 3 ಅಂತಸ್ ಬಿಲ್ಡಿಂಗ್, ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಹಾಕಾಕ್ಬಿಟ್ಟು ಹೇಳಕ್ಕೈತದ, ಯೋಚನೆ ಮಾಡ್ರೆ ಇಲ್ಲ ಈ ಕಡೆ ಒಂದು ಪಿಲ್ಲರ್ ಹಾಕ್ಬಿಟ್ಟು ನಿಲ್ಸ್ತೀನಿ, ಕಬ್ಬಿಣ ಹಾಕಿ ನಿಲ್ಸ್ತೀನಿ, ಮೇಲೆ ರಾಕೆಟ್ ಹಾಕಿ, ಏನು ಮಾಡೋಕ್ಕಾಗಲ್ಲ, ಬಿಲ್ಡಿಂಗ್ ಹೊಡಿಬೇಕು ತಿರ್ಗ ಕಡಿಬೇಕು. ಒಂದೇ ಒಂದ್ ಕಲ್ದು ಎಫೆಕ್ಟ್. ನೀನ್ ಎರಿಕೋ ಕೋಟೆನ ಬಂದ್ಬಿಟ್ಟು ಸುತ್ತಲೂ ಬಂದ್ಬಿಟ್ಟು 7 ಲಕ್ಷ ಜನಗಳು ಹೊಡೆದ ಅಂದ್ರೆ ರೌಂಡ್, ಅದು ಸಾಲಿದ್ 7ನೇ ದಿನದಲ್ಲಿ 7 ರೌಂಡ್ ಹೊಡೆದಿ ತುತ್ತು ಜೋರಾಗಿ ಓದ್ಕೊಂಡು ರೌಂಡ್ ಹೊಡೆದ್ರೆ ಏನ್ ಆಗ್ತದೆ ಟೆನ್ಷನ್ಗೆ ಬಿಲ್ಡಿಂಗು, ಏನಾಗ್ಬಿಡ್ತಾ ವೈಬ್ರೇಷನ್. ಅಂದ್ರೆ ಯಾರು ಬೇಜಾರು ಮಾಡ್ಕೊಂಬಿಡಿ ಹಿಂಗೆ ಕೇಳ್ತೀನಿ ಅಂತ, ಯಾರು ಲೌಡ್ ಮ್ಯೂಸಿಕ್ ಇರೋ ಜಾಗಕ್ಕೆ ಹೋಗಿದ್ದೀರಾ, ನಮ್ಮನೆ ಮುಂದ ಈ ತರ ಮೆರವಣಿಗೆ ಹೋಗ್ತಾವಲ್ರಿ, ಗಡಗಡ ನಡೆದಂಗ ಆಕತ್ರಿ. ಅವಾಗ ನಿಮ್ಮ ಮನೆ ಕಿಟಕಿ ಏನಾಯ್ತದೆ, ಕಿಟಕಿ ಗಾಜಿನ ಪಾತ್ರೆಗಳು ಬಿದ್ದೋಗ್ತವೆ ಸರ್ ಬ್ರದರ್, ಒಂದೊಂದ್ಸತಿ ನೋಡ್ರ ಪಾತ್ರೆಗಳು ಬಿದ್ದೋಗ್ಬಿಡ್ತವೆ.
ಅಲ್ವರ ಕಿಟಕಿ ಏನಾಯ್ತದೆ ಗಡ ಗಡ ಗಡ್ಲಾಡ್ತದೆ ಏನಪ್ಪ ಒಂದ್ ಒಂದು ಸ್ಪೀಕರ್ ಇಟರ್ನಿಂಗ್ ಆಯ್ತದೆ ಅಂತಂದ್ರೆ ಇನ್ನು 800,000 ಜನಗಳು ಓದಿದ್ರೆ ಏನ್ ಆಗ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ ನೀವು ಅಷ್ಟೇ ಅಂತ ಹೇಳುದು ದಿಸ್ ಇಸ್ ಗಾಡ್ಸ್ ಗ್ರೇಸ್ ಅದಕ್ಕೆ ದೇವರ ಮಹತ್ವತೆ ಎಷ್ಟು ಕಥೆಗಳಿದೆ ಬೈಬಲ್ನ ಓದಂತೀನಿ ಎಲ್ಲ ದೇವ್ರ ಏನ್ ಮಾಡಾರೆ ಸೂಪರ್ ಆಗಿ ಯೂಸ್ ಮಾಡಾರೆ ಓಕೆ ಎನಿವೇ ಥ್ಯಾಂಕ್ ಯು ಇದು ಮೋಸ್ಟ್ಲಿ ನಿಮ್ಗೆಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ನಂಬ್ತೀನಿ ಇನ್ನೂ ಡೌಟ್ ಇದ್ರೆ ಕೇಳ್ರಿ ಇವಾಗ ಏನೋ ಇನ್ನೇನೋ ಡೌಟ್ ಇದೆಯಾ ಇಲ್ಲ ಏನೋ ಡಿಸ್ಕಷನ್ ಮಾಡ್ಬೇಕಾ ಹೇಳಿ ಇಲ್ಲ ಬ್ರದರ್ ಸರಿ ಕ್ಲಿಯರಾ ಕಾರ್ತಿಕ್ ಬ್ರದರ್ ಏನೋ ಹೇಳ್ತಾ ಇರಲಿಲ್ಲ ಕೇಳಿ ಇವಾಗ ಅದೇ ಬ್ರದರ್ ಭೂಮಿನೇ ರೌಂಡ್ ಹೊಡಿಯೋದು ಸೂರ್ಯನೋ ಚಂದ್ರನೋ ಅದು ಯಾವಾಗಲೂ ಸ್ಟಾಪ್ ಅಲ್ಲಿ ಇರುತ್ತೆ ಮೂವಿಂಗ್ ಇರಲ್ಲ ಭೂಮಿ ತಾನೇ ಮೂವಿಂಗ್ ಇರುತ್ತೆ ಸ್ಟಾಪ್ ಮಾಡಿದ್ರೆ ಭೂಮಿ ತಾನೇ ಸ್ಟಾಪ್ ಸ್ಟಾಪ್ ಏನ್ ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ಕಾರ್ತಿಕ್ ಬ್ರದರ್ ನೋಡಿರೋ ಪಾಯಿಂಟ್ ಅಲ್ಲಿ ಏನ್ ನೋಡಿದ್ರಿ ಯಾವ್ದು ಸ್ಟಾಪ್ ಕೀಪ್ ಎಲ್ಲ ಏನಾಗಿಲ್ಲ ಅದರ ಏನಾಗಿದೆ ಅಂತಂದ್ರೆ ಅಲ್ಲಿ ಸೂರ್ಯನ ಬೆಳಕು ದೀರ್ಘಕಾಲ ಏನಾಗಿದೆ ಅಲ್ಲಿ ವಿಸ್ತಾರವಾಗಿದೆ ಅಷ್ಟೇ ಅದರ ಸೊ ಅದರಿಂದ ಭೂಮಿ ಸ್ಪೀಡ್ ಕಮ್ಮಿ ಮಾಡ್ಬಿಟ್ರು ಅದಕ್ಕೆ ಬ್ರೇಕ್ ಹಿಡಿದ್ಬಿಟ್ರು ಇದೆಲ್ಲ ಔಟ್ ಆಫ್ ಕ್ವಶನ್ ಓಕೆನಾ ಬ್ರದರ್ ಹೆಂಗ್ ಹೇಳ್ತೀನಿ ಕೇಳ್ರಿ ಇವಾಗ ವರ್ಷದಲ್ಲಿ ಸೂರ್ಯನ ದಿಕ್ಕು ಚೇಂಜ್ ಆಗ್ತದೆ ನೆನೆ ಕೂಡ ಅದು ಹೇಳ್ತಾ ಇದ್ದೆ ಎಷ್ಟು ಜನ ಕೇಳಿದ್ರು ಇಲ್ಲ ಎಷ್ಟೋ ಜನ ತುಂಬಾ ಎಕ್ಸಿಟ್ ಆಗ್ಬಿಟ್ಟಿದ್ರಿ ನೋಡಿ ವರ್ಷಕ್ಕೊಂದ್ಸರಿ ಸೂರ್ಯ ತನ್ನ ದಿಕ್ಕನ್ನ ಚೇಂಜ್ ಮಾಡ್ತಾನೆ ಆ ದಿಕ್ಕು ಹೆಂಗೆ ಚೇಂಜ್ ಆಗ್ತದೆ ಅಂತ ಯಾರಿಗೂ ಗೊತ್ತಿದ್ಯಾ ನಾನು ನೋಡ್ತೀನಿ ಒಂದ್ ಒಂದ್ ಡಯಾಗ್ರಾಮ್ ನೋಡಿಸ್ತೀನಿ ಹಂಗೇರಿ ಲೈನ್ ಅಲ್ಲಿ ಒಂದ್ ನಿಮಿಷ ಹಂಗೇರಿ ಬೆಳಗ್ಗೆ ಸೂರ್ಯ ಒಂದ್ ಕಡೆ ಇದ್ ಮಾಡೋದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗಿರುತ್ತೆ ಒಂದ್ ನಿಮಿಷ ಹಂಗೇರಿ ಒಂದು ಪವರ್ ಪಾಯಿಂಟ್ ಇದೆ ನೋಡಿಸ್ತಾಳೆ ಹಂಗೇರಿ ಒಂದೇ ನಿಮಿಷ ಹಂಗೇರಿ ಒಂದ್ ಮಿನಿಟ್ ಓಕೆ ಇಲ್ಲಿ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಓಕೆ ಇಲ್ಲಿ ನೋಡಿ ಎಲ್ಲರು ಕಾಣಿಸ್ತಾ ಪವರ್ ಪಾಯಿಂಟ್ ಕಾಣಿಸ್ತಿದ್ಯಾ ನೋಡಿ ಇವಾಗ ಇದು ಈ ಭೂಮಿ ಸೂರ್ಯನ ಸುತ್ತಲು ಒಂದ್ ರೌಂಡ್ ಹೊಡಿಬೇಕಂದ್ರೆ ಎಷ್ಟ್ ದಿನ ಬೇಕು ಒಂದ್ ವರ್ಷ ಬೇಕು ಅಲ್ವರ ಓಕೆನಾ ಏನೋ ಭೂಮಿ ಸೂರ್ಯನ ಸುತ್ತಲು ಏನೋ ರಿವಾಲ್ವ್ ಆಗೋದಿಕ್ಕೆ ಬೇಕಾಗಿರೋಂತ ಒಂದು ಟೈಮು ಒಂದ್ ವರ್ಷ ನೋಡಿ ಇದು ಇವಾಗ ಇಲ್ಲಿ ನೋಡಂತ ಒಂದು ದೃಶ್ಯದಲ್ಲಿ ಏನ್ ನೋಡ್ತೀರಿ ಭೂಮಿ ನೋಡಿ ಹಿಂಗ್ ನೋಡಿತಾರೆ ಮೊದಲನೇದಾಗಿ ನೋಡಿದ್ರೆ ಭೂಮಿ ಸೂರ್ಯನ್ ತುಂಬಾ ಹತ್ರ ಇದೆ ಅಬ್ಸರ್ವ್ ಮಾಡ್ತಾ ಇದಾರೆ ಎಲ್ಲರೂ ನೋಡಿ ಭೂಮಿಗೂ ಸೂರ್ಯನ್ಗಿರೋ ಡೈರೆಕ್ಷನ್ ಹತ್ರ ಡಿಸ್ಟೆನ್ಸ್ ತುಂಬಾ ಕಮ್ಮಿ ಇದೆ ಇದೇ ಚಳಿಗಾಲ ಸಾರಿ ಬೇಸಿಗೆಗಾಲ ಸಾರಿ ಬೇಸಿಗೆಗಾಲ ಸಾರಿ ಓಕೆನಾ ಬೇಸಿಗೆ ಅವಾಗ ನಮ್ಗೆ ತುಂಬಾ ಬಿಸಿಲಿರೋದು ಯಾಕಂದ್ರೆ ಸೂರ್ಯ ಭೂಮಿಗೆ ಏನ ಬಿಡ್ತಾನೆ ಹತ್ರ ಬಂದ್ಬಿಡ್ತಾನೆ ಇವಾಗ ಏನ್ ಹೇಳಿದ್ರೆ ಇದಕ್ಕೆ ಹೇಳ್ತಾರೆ ದ ಡೇಸ್ ಆರ್ ಲಾಂಗರ್ ದನ್ ದ ನೈಟ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಡೇಸ್ ಆರ್ ಲಾಂಗರ್ ದನ್ ದ ನೈಟ್ಸ್ ಆಮ್ ನೆಕ್ಸ್ಟ್ ಏನಾಗ್ತದೆ ನೋಡಿ ಸೂರ್ಯ ಏನಾಗ್ತಾನೆ ಸೂರ್ಯನಿಂದ ಚಂದ್ರ ಏನಾಗ್ತಾನೆ ದೂರ ಆಗ್ತಾನೆ ಅವಾಗ ಏನಾಗೋದು ಸ್ಲೋ ಆಗಿ ಬರ್ತಾ 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 ಮಳೆಗಳೆಲ್ಲ ಬರೋದು ಇವಾಗ ಇದೆಲ್ಲ ಆ ಟೈಮ್ ನೆಕ್ಸ್ಟ್ ಏನಾಗ್ತಾರೆ ಇನ್ನೊಂದು ಡೈರೆಕ್ಷನ್ಗೆ ಬರೋದು ತುಂಬಾ ದೂರ ಆಗ್ಬಿಡ್ತಾನೆ ಅವಾಗೆ ಚಳಿಗಾಲ ಬರೋದು ಡಿಸೆಂಬರ್ ಹಿಂಗಿರ್ತ ಚಳಿ ಅದರ ಯೋಚನೆ ಮಾಡಿದ್ದೀನಿ ಸ್ವಲ್ಪ ಕಿಲೋಮೀಟರ್ ದೂರ ವೇರಿಯೇಷನ್ ಆದ್ರೆ ಸೂರ್ಯನ ಎಫೆಕ್ಟ್ ಹೆಂಗಿದೆ ನೋಡ್ರಿ ಭೂಮಿ ಮೇಲೆ ಇದೇ ತರ ಹಿಂಗ್ ಬಂದವಾಗ ಏನಾಗ್ತಾರೆ ಇನ್ನೊಂದು ಡೈರೆಕ್ಷನ್ ಬರ್ತದೆ ಇನ್ನೊಂದು ಇದು ಬರ್ತದೆ ಇದೇ ತರ ಇಲ್ಲಿ ನೋಡಿ ಇವಾಗ ಇಲ್ಲಿ ನೋಡ್ಬೇಕಾದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಭೂಮಿ ನೆಟ್ಟಿಗೆ ತಿರ್ಗಲ್ಲ ಹಿಂಗ್ ಸೊಟ್ಟಿಗೆ ತಿರ್ಗೋದು ಹಿಂಗೆ ಹಿಂಗ್ ತಿರ್ತಾರೆ ನೋಡಿದ್ರ ಹಿಂಗೆ ಭೂಮಿ ತಿರ್ಗೋದು ಇಲ್ಲಿ ನೋಡ್ತಿರ್ಲಿ ನೋಡಿ ಇಲ್ಲಿ ಉತ್ತರ ದಿಕ್ಕಂದ್ರೆ ಇಲ್ಲಿ ಬರಲ್ಲ ಇಲ್ಲಿಗೆ ಬರ್ತಾ ನೋಡಿ ಹಿಂಗ್ ಬರ್ತಾರೆ
ಕನಸಿದೆಯಾ ಎಲ್ಲರಿಗೂ? ಟಿಲ್ಟ್ ಆಗಿ ತಿರ್ಗ ಭೂಮಿ ಆಯ್ತಾ. ಇವಾಗ ಇಲ್ಲಿ ನಾರ್ತ್ ಇಲ್ದಿರ್ತದೆ ಇಲ್ಲಿ ಬರ್ಬೇಕಾದ್ರೆ, ಆದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ನಾರ್ತ್ ಉಲ್ಟಾ ಆಗ್ತದೆ. ಅಬ್ಸರ್ವ್ ಮಾಡಿದಿರಾ ಆ ಡೈರೆಕ್ಷನ್ ಚೇಂಜ್ ಆವಾಗ ಏನಾಗ್ತದೆ, ಇಲ್ಲಿ ಸೂರ್ಯ ಈ ಕಡೆಗೆ ಬೀಳ್ಬೇಕಾದ್ರೆ ಇಲ್ಲಿ ಸೂರ್ಯ ಏನಾಗ್ತದೆ ಈ ಕಡೆಗೆ ಬೀಳ್ತಾನೆ. ಆ ಎಫೆಕ್ಟ್ ಅಲ್ಲೇ ಏನಾಗೋದು ಅಂತಂದ್ರೆ ಆ ಒಂದು ಆಂಗಲ್ ಏನಾಗೋದು ಚೇಂಜ್ ಆಗೋದು. ಇದಕ್ಕೆ ಈಕ್ವಿನಾಕ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆ ಟೈಮಲ್ಗಳು ಏನಾಗೋದು ಈ ದಿನಗಳ ಒಂದು ಸ್ವಲ್ಪ ಲೆಂತಿ ಆಗಿರೋದು ಶಾರ್ಟ್ ಆಗಿರೋದು ನಮ್ಗೆ ಏನಾಗ್ತದೆ ಅಲ್ಲಿ ಕಂಡು ಬರ್ತದೆ. ಓಕೆನಾ? ಸರಿ, ಇವಾಗ ಹೇಳ್ರಿ ಇನ್ನೇನೇನು ಡೌಟ್ಸ್ ಇದೆಯಾ? ರವಿ ಬ್ರದರ್ ಏನ ಕೇಳ್ತಾ ಇದ್ರಿ, ಏನ ಇದೆ ಡೌಟ್? ಬ್ರದರ್ ರೀ, ಯೇಸುಸ್ವಾಮಿ ಶಿಲ್ಬೆ ಮರಣದಲ್ಲಿ ಅವರು ಜೀವ ಬಿಡದ ತಕ್ಷಣ ಇದ ಏನಂದ್ರ ದೇವಾಲಯದ ಕೆರಿನ ಎರಡ್ ಭಾಗ ಆತಲ್ಲ, ಅದು ಪ್ರಾಕೃತಿಕ ದತ್ತವಾಗಿನ ಆಯ್ತೇನ್ರಿ? ಅದು ಪ್ರಾಕೃತಿಕವಾಗಿ ಖಂಡಿತವಾಗಿ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ದೇವ್ರ ತನ್ನ ಕೋಪನೆ ವ್ಯಕ್ತಪಡಿಸಿರೋದು. ಅದ್ ಹೆಂಗಾಗಿರ್ಬೇಕು ಅಂತಂದ್ರೆ ದೇವ್ರೇನ್ ಮಾಡಿದ್ರೆ ಭೂಕಂಪನ ಕಾಸ್ ಮಾಡುವಂತ ಸತ್ಯವೇದಲ್ಲಿ ಓದ್ತೀರಿ, ಅದ್ರ ಭಯಂಕರವಾಗಿ ಭೂಕಂಪ ಆಯ್ತು ಅಂತ. ಆ ಭೂಕಂಪ ಆಗಿರ್ಬೇಕಾದ್ರೆ ಏನಾಗಿರ್ತಾರೆ, ದೇವ್ರ ತನ್ನ ಭೂಕಂಪದಲ್ಲಿ ಏನ್ ಮಾಡುತ್ತ ಅಂತ ಕೋಪ ನೋಡ್ಸಿತ್ತು. ಅವಾಗ ಏನಾಯ್ತು, ಆಲಯ ತೆರೆ ಕೆಳಗಡೆಯಿಂದ ಅರ್ಧೋಗಿಲ್ಲ, ಮೇಲ್ಗಡೆಯಿಂದ ಏನ್ ಮಾಡ್ತಂತ ದೇವ್ರ ಕರೀತಾರೆ. ಯಾಕೆ ಮೇಲ್ಗಡೆಯಿಂದ ಅರ್ಧ ಅಂತಂದ್ರೆ ಅದು ಯಹೋವನ ಒಂದು ಮಹಾಪುರುಷಗಳಿಗೆ ಪರ್ಮಿಷನ್ ಹೋಗೋದಿಕ್ಕೆ ಅಂತ. ಓಕೆನ್ರ? ಅದು ಅದನ್ನ ಅದನ್ನ ಇನ್ನೊಂದು ಯಾವ್ದಕ್ಕೆ ರಿಲೇಟ್ ಮಾಡ್ಬೋದು ಅಂತಂದ್ರೆ, ನೆಕ್ಸ್ಟ್ ನಾವ್ ಏನ್ ನೋಡ್ತೀರಿ, ಆ ಗುಹೆ ಕೆಳಗಡೆ ಕುಷ್ಠರೋಗಿಗಳಿದ್ರು, ಆ ಕುಷ್ಠರೋಗಿಗಳ ಮೇಲೆ ರಕ್ತ ಮತ್ತೆ ನೀರು ಬಿದ್ದು ಅವ್ರ ಕುಷ್ಠರೋಗ ವಾಸಿ ಆಗಿರೋದು ಏನ್ ಮಾಡುದು ಅದನ್ನ ನಾವು ನೋಡ್ಬೋದು. ಓಕೆನಾ? ಕ್ಲಿಯರಾ? ಓಕೆ, ಬೇರೆ ಏನ ಡೌಟ್ಸ್, ಏನ ಕ್ವಶನ್ಸ್? ಸರಿ, ರವಿ ಬ್ರದರ್ ಲೈನ್ ಇದ್ದೀರಾ? ಸರಿ, ಏನ ಡೌಟ್ ಇದೆಯಾ, ಏನ ಕೇಳ್ತಾ ಇರ್ಲಿಲ್ಲ ಅವಾಗೆ? ಅದೇನೋ ಬ್ರದರ್, ಅದೇ ನಿನ್ನೆ ಅದ ಡೌಟ್ ಕ್ಲಿಯರ್ ಮಾಡ್ಬೋದಾರ, ಅದೇ ಉತ್ತರಾಯಣ ಏನೋ ದಕ್ಷಿಣಾಯಣ ಅಂತ ಹೇಳಿ ಇದ್ ಮಾಡ್ಬಿಡುದು. ಇವಾಗ ಕ್ಲಿಯರ್ ಆಯ್ತಾ? ಹೌದು ಬ್ರ, ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಬ್ರದರ್. ಬ್ರದರ್, ಇವಾಗ ನಾರ್ವೆಲ್ಲಿ 6 ಮಂತ್ಸ್ ಡೇ 6 ಮಂತ್ಸ್ ನೈಟ್ ಅಂತ ಇದೆ. ಅರ್ಥ ಆಗಿಲ್ಲ ಏನು ಕುಮಾರ್ ಬ್ರದರ್, ಇನ್ನೊಂದ್ಸಲ ಕೇಳಿ. ನಾರ್ವೆ ಇದರಲ್ಲಿ 6 ಮಂತ್ಸ್ ಡೇ 6 ಮಂತ್ಸ್ ನೈಟ್. ನಾರ್ವೆ ಅಲ್ಲ ಅನ್ಸುತ್ತೆ. ನಾರ್ವೆ ಇಸ್ ಕಾಲ್ಡ್ ಆಸ್ ಸೂರ್ಯನ ಮುಳುಗದ ದೇಶ. ನಾರ್ವೆ ಅಂಟಾರ್ಕ್ಟಿಕ. ಹಾ, ಅಂಟಾರ್ಕ್ಟಿಕ ಅವಶ್ಯ ಇರ್ಬೋದೇನೋ ಬ್ರದರ್. ಹೌದೌದು, ಇದೆ. ನಾರ್ವೆ ಅಲ್ಲ, ಏನಂತಾರೆ ಸೌತ್ ಪೋಲ್ ನಾರ್ತ್ ಪೋಲ್ ಬ್ರದರ್. ನಾರ್ತ್ ಪೋಲ್ ಬ್ರದರ್, ಅದು ನಾರ್ತ್ ಪೋಲ್ ಆರ್ಕ್ಟಿಕ್ ರೀಜನ್. ಅದೇ ಬ್ರದರ್ ಹೇಳೋದು ಸ್ವಲ್ಪ ಕರೆಕ್ಟ್, ಯಾಕಂತ ನಾರ್ವೆ ಇಸ್ ವೆರಿ ನಿಯರ್ ಟು ದಟ್ ನಾರ್ತ್ ಪೋಲ್ ಸೌತ್ ಪೋಲ್. ಇಲ್ಲ ಬ್ರದರ್, ನಾರ್ವೆ 6 ಮಂತ್ಸ್ ಡೇ 6 ಮಂತ್ಸ್ ನೈಟ್. ನಾರ್ವೆಗೆ ಇನ್ನೊಂದ್ ಹೆಸರು ಸೂರ್ಯನ ಮುಳುಗದ ದೇಶ ಅಂತ ಕೂಡ ಇದೆ. ಎಸ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೋಡ್ರ ಅಲ್ಲೂ ಕೂಡ ಇದೆ ಎಕ್ಸಾಂಪಲ್, ಲಾಂಗ್ ಡೇಸ್ ಇದೆ ಅದರಲ್ಲಿ. ಕರೆಕ್ಟ್, ಸರಿ. ಓಕೆ, ಗುಡ್ ಬ್ರದರ್, ಥ್ಯಾಂಕ್ ಯು. ಸರಿ, ಎಂಡ್ ಮಾಡೋಣವಾ? ನನಗೆ ಈ ನಾರ್ವೆ ಬಗ್ಗೆ ಯಾರೋ ಒಬ್ರು ಏನೋ ಪ್ಯಾಸೆಂಜರ್ ಹೇಳಿದ್ರು, ನಮಸ್ತೆ ಕಾರ್ ಓಡಿಸ್ತಾರ್ಬೇಕಾರೆ ನನ್ನ ಗಾಡಿಗೆ ಕಸ್ಟಮರ್ ಬಂದಿದ್ರು, ಅವ್ರು ನಾರ್ವೆಯಿಂದ ಬಂದಿದ್ರು. ಅವರು ಏನ್ ಮಾಡಿದ್ರು, ಕೆಲವೊಂದು ಕಾನ್ಸೆಪ್ಟ್ ಹೇಳಿದ್ರು, ವೆರಿ ಗುಡ್. ಅದು ಕೂಡ ನಾವು ನಾರ್ವೆಲ್ಲಿ ಏನ್ ಮಾಡೋದು ನೋಡ್ಬೋದು. ಸರಿ, ಓಕೆ, ಮುಗಿಸ್ಬಿಡೋಣ, ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ಓಕೆ ರೀ ಬ್ರದರ್. ಓಕೆ ಸರಿ,